ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ನಾನು ಡಾಕ್ಟರ್ ಗಿರಿಜಾ ಹಿರೇಮಠ್ ತಮಗೆ ಟಿ ಇ ಟಿ ಪ್ರಶ್ನಾವಾರು ವಿಶ್ಲೇಷಣೆಯ ಕುರಿತಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೇ ಬಂದಿರತಕ್ಕಂಥ ಹಲವಾರು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ತಮಗೆ ಪ್ರಶ್ನಾವಾರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಸೊ ನಾವು ಡೈರೆಕ್ಟ್ಲಿ ಈಗ ಏನು ಮಾಡೋಣ ಅಂತ ಕೇಳಿದರೆ ಮೊದಲನೆಯ ಪ್ರಶ್ನೆಗೆ ಹೋಗೋಣ ಅರಲ್ಲಿ ಮೊದಲನೆಯ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಹಸುಳೆತನ ಹಂತದ ಅವಧಿ ಅಂತ ಕೇಳ್ತಾ ಇದ್ದಾರೆ ಹಸುಳೆತನದ ಹಂತದ ಅವಧಿ ಯಾವುದು ಅಂತ ಕೇಳಿ ಆಪ್ಷನ್ ಎ ಜನನದಿಂದ ಎರಡು ವರ್ಷಗಳವರೆಗೆ ಆಪ್ಷನ್ ಬಿ ಮೂರು ವರ್ಷಗಳಿಂದ ಆರು ವರ್ಷಗಳವರೆಗೆ ಸಿ ಆರು ವರ್ಷಗಳಿಂದ ಎಂಟು ವರ್ಷಗಳವರೆಗೆ ಡಿ ಗರ್ಭಾವಸ್ಥೆಯಿಂದ ಜನನದವರೆಗೆ ಅಂತ ಇದೆ ಹರಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಮೊದಲನೆಯದ್ದು ಆಪ್ಷನ್ ಎ ಜನನದಿಂದ ಎರಡು ವರ್ಷಗಳವರೆಗೆ ಅಂತ ಏನು ಒಂದೇ ಆಪ್ಷನ್ ಇದೆಲ್ಲ ಇದು ಏನು ಅಂತ ಕೇಳಿದರೆ ಹಸುಳೇತನ ಹಂತದ ಅವಧಿ ಅಂತ ಹೇಳ್ತೀವಿ ಅರಿಂಥ ಬೆಳವಣಿಗೆಯ ಹಂತದ ಅವಧಿಗಳನ್ನು ಎಲಿಜಬೆತ್ ಬಿ ಹರ್ಲಾಕ್ ಅಂತಕ್ಕಂಥ ಮನೋವಿಜ್ಞಾನಿಯವರು ಏನು ಮಾಡಿದ್ದಾರೆ ಅಂದರೆ ಬೆಳವಣಿಗೆಯ ಹತ್ತು ಪ್ರಮುಖವಾದಂಥ ಹಂತಗಳನ್ನು ನೀಡಿದ್ದಾರೆ ಡೆವಲಪ್ಮೆಂಟ್ ಸ್ಟೇಜಸ್ ಅಂತ ಕರಿತೀವಿ ಹರ್ಲಾಕ್ ಅವರು ಈ ಹತ್ತು ಹಂತಗಳನ್ನು ಹೇಳಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ತಾವುಗಳು ಗಮನಿಸಿ ಪ್ರಸವ ಪೂರ್ವ ಹಂತ ಇದು ಮೊದಲನೇ ಹಂತ ಗರ್ಭಧಾರಣೆಯಿಂದ ಹಿಡ್ಕೊಂಡು ಜನನದವರೆಗೆ ಅಂತ ಹೇಳ್ತಾರೆ ಯಾವಾಗ ಗರ್ಭಕೋಶದಲ್ಲಿ ಭ್ರೂಣ ಫಾರ್ಮ್ ಆಗುತ್ತೋ ಅಂಡಾಣು ಮತ್ತು ವಿರ್ಯಾಣುಗಳ ಒಂದು ಫಲಿತ ಸಂಯೋಗದಿಂದ ಫಲಿತ ಬೀಜ ಯುಗ್ಮ ಅಂತ ಏನು ಕರಿತೀವಲ್ಲ ಜೈಗೊಟು ಅದೇ ಕ್ರಮೇಣವಾಗಿ ವಿಭಜನೆ ಆಗ್ತಾ ಕೋಶ ವಿಭಜನೆ ಆಗ್ತಾ ಏನಾಗ್ತಾ ಇದೆ ಅಂದರೆ ಮಗುವಿನ ರೂಪ ರಚನೆ ಆಗ್ತಾ ಇದೆ ಅಂದರೆ ಅಂತ ಒಂದು ಗರ್ಭಧಾರಣೆಯಿಂದ ಹಿಡ್ಕೊಂಡು ಜನನದವರೆಗೆ ಏನಂತ ಕರೀತಾ ಇದ್ದೀವಿ ಅಂತ ಕೇಳಿದರೆ ಪ್ರಸವ ಪೂರ್ವ ಹಂತ ಅಂತ ಕರಿತೀವಿ ಹಾಗೆ ಎರಡನೇ ದಿನ ಗಮನಿಸಿ ಶೈಶವ ಹಂತ ಅಂತ ಹೇಳ್ತಾರೆ ಜನನದಿಂದ ಹಿಡ್ಕೊಂಡು ಎರಡು ವಾರಗಳವರೆಗೆ ಅಂದರೆ ಮಗು ಹುಟ್ಟಿದಾಗಿನಿಂದ ಹಿಡ್ಕೊಂಡು ಹದಿನೈದು ದಿನ ತಕ್ಕ ಎರಡು ವಾರ ಅಂದರೆ ಹದಿನೈದು ದಿನ ಆದರೆ ಜನನದಿಂದ ಎರಡು ವಾರಗಳವರೆಗಿನ ಅವಧಿಯನ್ನು ನಾವೇನಂತ ಕರಿತೀವಿ ಅಂದರೆ ಶೈಶವ ಹಂತ ಅಂತ ಹೇಳ್ತೀವಿ ಮೂರನೇದ್ದು ಹಸುಳೇತನ ಅಂತ ಹೇಳ್ತೀವಿ ಎರಡನೇ ವಾರದಿಂದ ಎರಡು ವರ್ಷದವರೆಗೆ ಈ ಕ್ವಶನ್ ಪೇಪರ್ನ ಇದನ್ನು ಕೊಟ್ಟಾರೆ ಆದರೆ ಜನನದಿಂದ ಅಂತ ಕೊಟ್ಟಿದ್ದಾರೆ ಅದರದು ಎರಡನೇ ವಾರದಿಂದ ಎರಡು ವರ್ಷದವರೆಗೆ ಅಂತ ಆಗಬೇಕು ಬಟ್ ಆಪ್ಷನಲ್ಲಿ ಆ ರೀತಿ ಇಲ್ಲವೇ ಇಲ್ಲದೆ ಇದ್ದಾಗ ಅದರಲ್ಲಿ ಎರಡು ವರ್ಷದವರೆಗೆ ಅಂತ ಇರೋದು ಯಾವುದಿದೆ ಅಂತ ಕೇಳಿದೆ ಅಲ್ಲಿ ಹುಟ್ಟಿದಾಗಿನಿಂದ ಜನನದಿಂದ ಎರಡು ವರ್ಷಗಳವರೆಗೆ ಅಂತ ಒಂದು ಆಪ್ಷನ್ ಇದೆ ಅಲ್ಲ ಅದು ಏನು ಅಂದರೆ ಹಸುಳೆತನದ್ದು ಅದರಲ್ಲಿ ಎಕ್ಸಾಕ್ಟ್ಲಿ ಎರಡನೇ ವಾರದಿಂದ ಹಿಡ್ಕೊಂಡು ಎರಡು ವರ್ಷದವರೆಗಿನ ಅವಧಿಯನ್ನು ಹಸುಳೆತನ ಅಂತ ಕರೀತಾ ಇದ್ದೀವಿ ಹಾಗೆ ಪೂರ್ವ ಬಾಲ್ಯ ಅಂತ ಕರೀತಾರೆ ಎರಡು ವರ್ಷದಿಂದ ಆರನೇ ವರ್ಷದವರೆಗೆ ನಾವೇನಂತ ಕರಿತೀವಿ ಅಂದ್ರೆ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ಅಂತ ಕೇಳಿದ್ರೆ ಆರು ವರ್ಷದಿಂದ ಹನ್ನೆರಡನೇ ವರ್ಷದ ಅವಧಿಯವರೆಗೆ ಉತ್ತರ ಬಾಲ್ಯ ಅಂತ ಕರಿತಾ ಇದೀವಿ ಲೈಂಗಿಕ ಪಕ್ವತೆಯ ಕಾಲ ಹನ್ನೆರಡು ವರ್ಷದಿಂದ ಹದಿನಾಲ್ಕನೆಯ ವರ್ಷದವರೆಗೆ ಅಂಡಾಣುಗಳು ಬಿಡುಗಡೆ ಆಗೋದು ಹೆಣ್ಮಕ್ಕಳಲ್ಲಿ ವಿರ್ಯಾಣುಗಳು ಬಿಡುಗಡೆ ಆಗಕ್ಕೆ ಶುರು ಆಗುವಂಥದ್ದು ಗಂಡು ಮಕ್ಕಳಲ್ಲಿ ಅದು ಯಾವಾಗ ಅಂತ ಕೇಳಿದ್ರೆ ಲೈಂಗಿಕ ಪಕ್ವತೆಯ ಕಾಲ ಹನ್ನೆರಡರಿಂದ ಹಿಡ್ಕೊಂಡು ಹದಿನಾಲ್ಕು ವರ್ಷದವರೆಗೆ ಕಾಣ್ತಾ ಇದ್ವಿ ಹಾಗೆ ತಾರುಣ್ಯ ಅಂತ ಹೇಳ್ತಾ ಇದ್ವಿ ಹದಿನಾಲ್ಕು ವರ್ಷದಿಂದ ಹದಿನೆಂಟನೆಯ ವರ್ಷದವರೆಗೆ ತಾರುಣ್ಯಾವಸ್ಥೆ ಅಂತ ಕರಿತೀವಿ ಹಾಗೆ ವಯಸ್ಕತನ ಹದಿನೆಂಟು ವರ್ಷದಿಂದ ನಲವತ್ತನೆಯ ವರ್ಷದವರೆಗೆ ನಾವೇನಂತ ಕರಿತೀವಿ ಅಂದರೆ ವಯಸ್ಕತನ ಮಧ್ಯ ವಯಸ್ಸು ನಲವತ್ತು ವರ್ಷದಿಂದ ಅರವತ್ತನೆಯ ವರ್ಷದವರೆಗೆ ಮಧ್ಯ ವಯಸ್ಸು ಅಂತ ಕರಿತೀವಿ ಲಾಸ್ಟ್ ಒನ್ ವೃದ್ಧಾಪ್ಯ ಅರವತ್ತು ವರ್ಷದಿಂದ ಹಿಡ್ಕೊಂಡು ಸಾವಿನವರೆಗೆ ಇದು ಎಲಿಜಬೆತ್ ಬಿ ಹರ್ಲಾಕ್ ಅವರ ಪ್ರಕಾರ ಏನು ಕಾಣ್ತಾ ಇದೀವಂದ್ರೆ ಬೆಳವಣಿಗೆಯ ಈ ಹತ್ತು ಹಂತಗಳನ್ನು ನೀಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ ಅರ್ ಏನು ಕೇಳಿದ್ದಾರೆ ಅಂತ ಇದಲ್ಲದೇ ಮತ್ತು ಏನು ಕೇಳಿದಾರೆ ಅಂತ ಕೇಳಿದರೆ ಕೂಟ ಯುಗ ಅಂತ ಯಾವ ಹಂತವನ್ನು ಕರಿತೀವಿ ಅಂತ ಕೇಳಿದರೆ ಕೂಟ ಯುಗ ಅಂತ ನಾವು ಯಾವ ಹಂತವನ್ನು ಕರೀತಾ ಇದ್ದೀವಿ ಅಂತ ಕೇಳಿದರೆ ಉತ್ತರ ಬಾಲ್ಯವನ್ನು ಕರಿತಾ ಇದ್ದೀವಿ ಕೂಟಯುಗ ಅಂತಿಕೊಂಡು ಯಾವ ಹಂತವನ್ನು ಕರೆಯಲಾಗತ್ತೆ ಅಂತಲೂ ಕೂಡ ನಿಮ್ಮ ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲೇ ಬಂದಿದೆ ಯಾವುದನ್ನು ಕರಿತಾ ಅಂದರೆ ಉತ್ತರ ಬಾಲ್ಯಾವಸ್ಥೆಯನ್ನು ಕೂಟಯುಗ ಅಂತ ಕರಿತಾ ಇದ್ವಿ ಹಾಗೆ ಬೆಳವಣಿಗೆಯ ಬುಗ್ಗೆ ಅಂತಕೊಂಡು ಯಾವ ಹಂತವನ್ನು ಕರೀತೀವಿ ಅಂತ ಕೇಳಿದರೆ ಬೆಳವಣಿಗೆಯ ಬುಗ್ಗೆ ಅಂತ ಯಾವ ಹಂತವನ್ನು ಕರಿತಾ ಇದ್ವಿ ಅಂದರೆ ತಾರುಣ್ಯವನ್ನು ತಾರುಣ್ಯಾವಸ್ಥೆಗೆ ವಿವಿಧ ರೀತಿಯಾದಂತ ಹೆಸರು ಕೂಡ ಇದಾವೆ ಅದಕ್ಕೆ ವಸಂತ ಕಾಲ ಅಂತ ಕರಿತೀವಿ ಸಂದಿಗ್ಧ ಕಾಲ ಅಂತ ಕರಿತೀವಿ ಬೆಳವಣಿಗೆಯ ಬುಗ್ಗೆ ಅಂತ ಕರಿತೀವಿ ಯಾವುದಕ್ಕೆ ಅಂತ ಕೇಳಿದ್ರೆ ತಾರುಣ್ಯಾವಸ್ಥೆಗೆ ಕರಿತಾ ಇದ್ವಿ ಅದರಲ್ಲಿ ನೈಜವಾದಂಥ ಒಂದು ನೈತಿಕ ಪ್ರಜ್ಞೆಯನ್ನ ಹೊಂದುವಂಥ ಒಂದು ಹಂತ ಯಾವುದು ಅಂತ ಕೇಳಿದರೆ ನೈಜವಾದಂಥ ಒಂದು ನೈತಿ ನೈತಿಕತೆಯ ಪ್ರಜ್ಞೆಯನ್ನ ಹೊಂದುವಂಥ ಹಂತ ಯಾವುದಾಗಿದೆ ಅಂತ ಕೇಳಿದರೆ ತಾರುಣ್ಯಾವಸ್ಥೆ ಅಂತ ಹೇಳ್ತೀವಿ ಹಾ ರೀವಿಷ್ಟು ಕೂಡ ನಿಮಗೆ ಗೊತ್ತಿರಬೇಕು ಯಾಕೆ ಅಂದರೆ ಕೆಲವೊಮ್ಮೆ ಈ ಹಂತದ ಅವಧಿ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಇರುತ್ತೆ ಅಂತ ಒಂದು ನಾಲ್ಕೈದು ಕ್ವಶನ್ಸ್ಗಳು ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಹಂತದ ಮೇಲೆ ಕೇಳಿರೋದ್ರಿಂದ ಅದಕ್ಕೆ ನಿಮಗೆ ಅದು ಗರ್ಭಧಾರಣೆಯಿಂದ ಹಿಡ್ಕೊಂಡು ಅಪ್ ಟು ಸಾವಿನವರೆಗೆ ಯಾವ್ಯಾವ ಸ್ಟೇಜ್ ಅಂತ ಕರೀತಾರಂತ ಅಂತ ಗೊತ್ತಿರಲಿ ಅಂತ ಅವಿಷ್ಟುಗಳನ್ನು ಕೂಡ ತಮ್ಮ ಮುಂದೆ ಇಲ್ಲಿ ಹಾಕಲಾಗಿದೆ ಹಾಗಾದ್ರೆ ಇಲ್ಲಿ ಎರಡನೇ ಪ್ರಶ್ನೆಗೆ ನಾವಿಲ್ಲಿ ಹೋಗಬೇಕಾದ್ರೆ ಏನಿದೆ ಅಂತ ನೋಡಿ ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಎಮ್ಮೆ ಅಂತ ಕರಿತೀವಿ ಮೆಂಟಲ್ ಏಜ್ ಎಷ್ಟಿದೆ ಅಂತ ಕೇಳಿದ್ರೆ ಎಂಟು ವರ್ಷ ಹಾಗೂ ದೈಹಿಕ ವಯಸ್ಸು ಸಿ ಅಂತ ಕರಿತೀವಿ ಕ್ರೊನಾಲಜಿಕಲ್ ಏಜ್ ಅಂತ ಕರಿತೀವಿ ಅದೆಷ್ಟಿದೆ ಅಂದರೆ ಹತ್ತು ವರ್ಷ ಆಗಿದ್ದರೆ ಆತನ ಬುದ್ಧಿಶಕ್ತಿ ಸೂಚ್ಯಾಂಕವು ಎಷ್ಟು ಅಂತ ಕೇಳ್ತಾರೆ ಐ ಕ್ಯೂ ಲೆವೆಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಒನ್ ಟ್ವೆಂಟಿ ಫೈವ್ ಆಪ್ಷನ್ ಬಿ ಹಂಡ್ರೆಡ್ ಆಪ್ಷನ್ ಸಿ ಏಯ್ಟಿ ಆಪ್ಷನ್ ಡಿ ಒನ್ ಟ್ವೆಂಟಿ ಅಂತ ಕರಿತಾಯಿದಾರೆ ಹಾಗೆ ಇದ್ರದ್ದು ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಸಿ ಎಂಬತ್ತು ಅಂತ ಹೇಳ್ತೀವಿ ಹರ್ ಹೇಗೆ ಅದು ಎಂಬತ್ತು ಅಂತ ಅನ್ನುವಂಥ ಉತ್ತರ ಬೇಕಲ್ವಾ ಈಗ ಹರ್ ಇದ್ರ ಉತ್ತರ ಎಂಬತ್ತು ಅಂದರೆ ಹೇಗೆ ಅಂತಿಕೊಂಡು ಐ ಕ್ಯೂ ಲೆವೆಲನ್ನು ಕಂಡು ಹಿಡಿತಕ್ಕಂಥ ಒಂದು ಸೂತ್ರವನ್ನು ಅದರ ಮಾಹಿತಿಯನ್ನು ತಮಗಿಲ್ಲಿ ಹೇಳ್ತಾ ಇದ್ವಿ ಹರ ಐ ಕ್ಯೂ ಅನ್ನು ಕಂಡು ಹಿಡಿತಕ್ಕಂಥ ಒಂದು ಸೂತ್ರ ಏನು ಅಂತ ಕೇಳಿದರೆ ಐ ಕ್ಯೂ ಇಸ್ ಈಕ್ವಸ್ ಟು ಇಂಟೆಲಿಜೆಂಟ್ ಕೊಹಿಷಂಟ್ ಅಂತ ಕರಿತೀವಿ ಬುದ್ಧಿ ಶಕ್ತಿ ಸೂಚಾಂಕ ಅಂತ ಹೇಳ್ತೀವಿ ಹರ್ ಐ ಕ್ಯೂ ಇಸ್ ಈಕ್ವಲ್ಸ್ ಟು ಎಮ್ ಎ ಡಿವೈಡೆಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಇದು ಏನು ಅಂತ ಕೇಳಿದ್ರೆ ಸೂತ್ರ ಹರಲ್ಲಿ ಎಮ್ ಎ ಅಂತ ಯಾವುದು ಕರೀತಾ ಇದೀವಿ ಅಂತ ಕೇಳಿದ್ರೆ ಮೆಂಟಲ್ ಏಜ್ ಕರೀತಾ ಇದ್ವಿ ಮೆಂಟಲ್ ಏಜ್ ಮಾನಸಿಕ ವಯಸ್ಸು ಹರ್ ಹಿಂದಿನ ಲೆಕ್ಕದಲ್ಲಿ ಕೊಟ್ಟಿರೋದೇನು ಅಂತ ಕೇಳಿದ್ರೆ ಮಾನಸಿಕ ವಯಸ್ಸು ಎಷ್ಟಿದೆ ಅಂತ ಕೇಳಿದ್ರೆ ಎಂಟು ವರ್ಷ ಇದೆ ಕ್ರೋನಾಲಜಿಕಲ್ ಏಜ್ ಅಂತ ಕೇಳಿದ್ರೆ ದೈಹಿಕ ವಯಸ್ಸು ಅಂತ ಹೇಳ್ತೀವಿ ಅದು ಎಷ್ಟಿದೆ ಅಂತ ಕೇಳಿದ್ರೆ ಹತ್ತು ವರ್ಷ ಇದೆ ಹರಲ್ಲಿ ಎಂಟು ಡಿವೈಡೆಡ್ ಬೈ ಹತ್ತು ಇಂಟು ಹಂಡ್ರೆಡ್ ಅಂತ ನಾವಿಲ್ಲಿ ನೋಡ್ತಾ ಇರುವಾಗ ಹರ ಹತ್ತೊಂದಲೆ ಹತ್ತು ಹತ್ತಲೇ ನೂರು ಅಂತ ಕೇಳಿದರೆ ಎಂಟು ಹತ್ತಲೆ ಏನಾಯಿತು ಅಂತ ಕೇಳಿದರೆ ಎಂಬತ್ತು ಅದರಲ್ಲಿ ಐ ಕ್ಯೂ ಲೆವೆಲನ್ನು ಕಂಡು ಹಿಡಿತಕ್ಕಂಥ ಸೂತ್ರ ಅಂತ ಕೇಳಿದರೆ ಇದಾಗಿದೆ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೊನಾಲಜಿಕಲ್ ಏಜ್ ಇಂಟು ಹಂಡ್ರೆಡ್ ಇದು ಇದ್ರ ಮೇಲೆ ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದಿದೆ ಅಂದರೆ ಐ ಕ್ಯೂ ಲೆವೆಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಿಮ್ಮ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲೇ ಕೇಳಿರೋದನ್ನು ನಾವು ಕಾಣ್ತಾ ಇದ್ವಿ ಹಾಂ ಇದ್ರ ಉತ್ತರ ಎಂಬತ್ತು ಅಂತಾಯ್ತು ಓಕೆ ಹಾ ಈ ಐ ಕ್ಯೂ ಲೆವೆಲನ್ನು ಕಂಡು ಒಬ್ಬನ ಪರಿಚಯಿಸಿದಂಥ ವಿಜ್ಞಾನಿ ಯಾರು ಅಂತ ತಮ್ಗೆ ಹೇಳ್ಬೇಕಾದ್ರೆ ವಿಲಿಯಂ ಸ್ಟರ್ನ್ ಅಂತ ಕರಿತಾ ಇದ್ವಿ ಜರ್ಮನಿ ದೇಶದ ವಿಜ್ಞಾನಿ ಈ ಐಕ್ಯೂ ಲೆವೆಲ್ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆಯನ್ನ ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ವಿಲಿಯಂ ಸ್ಟರ್ನ್ ಅವರು ಇದನ್ನ ಪರಿಚಯಿಸಿದ್ರು ಬಟ್ ಇದನ್ನ ರೂಢಿಗತವಾಗಿ ತಂದಂತ ಶ್ರೇಯಸ್ಸು ಸಲ್ಲುವುದು ಟರ್ಮನ್ ಅವ್ರಿಗೆ ಅವರು ಇದನ್ನ ಪರಿಚಯಿಸಿದ್ರು ಬಟ್ ಅದನ್ನ ರೂಢಿಗತವಾಗಿ ಅದನ್ನು ಹೆಚ್ಚು ಬಳಕೆಗೆ ತಂದು ತಂದಂತ ಶ್ರೇಯಸ್ಸು ಸಲ್ತಾ ಇರೋದು ಟರ್ಮನ್ ಅವ್ರಿಗೆ ಅಂತ ಹೇಳ್ತಾ ಇದೀವಿ ಹರೀಲಿ ಮೆಂಟಲ್ ಏಜ್ ಅಂತ ನಾವು ಯಾವುದಕ್ಕೆ ಕರಿಬೇಕು ಅಂತ ಕೇಳಿದ್ರೆ ಅದರಲ್ಲಿ ಮೆಂಟಲ್ ಏಜ್ ಅಂತ ನಾವು ಕರೀತಾ ಇರೋದು ಯಾವುದನ್ನ ಅಂತ ಕೇಳಿದ್ರೆ ಬೌದ್ಧಿಕ ವಯಸ್ಸನ್ನ ಅಂದರೆ ಬುದ್ಧಿಶಕ್ತಿಯ ಒಂದು ವಯಸ್ಸನ್ನ ಮೆಂಟಲ್ ಏಜ್ ಅಂತ ಕರೀತಾ ಇದೀವಿ ಹಾಗೆ ಕ್ರೋನಾಲಜಿಕಲ್ ಏಜ್ ಅಂತ ಕರಿತೀವಿ ದೈಹಿಕ ವಯಸ್ಸು ಅಂತ ಅದರಲ್ಲಿ ದೈಹಿಕ ವಯಸ್ಸು ಅಂದರೆ ವ್ಯಕ್ತಿ ಹೊಂದಿರುವಂಥ ನಿಜವಾದಂಥ ಶಾರೀರಿಕ ವಯಸ್ಸನ್ನು ನಾವೇನಂತ ಕರಿಬೇಕಾಗಿದೆ ಅಂತ ಕೇಳಿದ್ರೆ ಅಲ್ಲಿ ದೈಹಿಕ ವಯಸ್ಸು ಅಂತ ಈಗ ನೀವು ಎಷ್ಟೋ ಜೀನಿಯಸ್ ಆಗಿರುವಂತ ಮಕ್ಕಳನ್ನು ನೋಡ್ತಾ ಇರ್ತೀರಿ ಅದಿರೋದು ಮೂರು ವರ್ಷದ ಮಗು ಇರುತ್ತೆ ಇಪ್ಪತ್ತು ವರ್ಷಕ್ಕೇನು ನಾಲೆಜ್ ಇರಬೇಕು ಇಪ್ಪತ್ತು ವರ್ಷಕ್ಕೇನು ಒಂದು ಐ ಕ್ಯೂ ಲೆವೆಲ್ ಇರಬೇಕು ಆ ಐ ಕ್ಯೂ ಲೆವೆಲನ್ನು ಅದು ಮೂರು ವರ್ಷದ ಮಗು ಹೊಂದಿರತ್ತೆ ಅಂದ್ರೆ ಅದರ ವಯಸ್ಸು ದೈಹಿಕ ವಯಸ್ಸು ಮೂರು ವರ್ಷ ಬಟ್ ಅದರ ಮಾನಸಿಕ ವಯಸ್ಸು ಅಂದ್ರೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ಬೌದ್ಧಿಕ ಮಟ್ಟ ಇದೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮೆಂಟಲ್ ಏಜ್ ಅಂತ ಕರಿತಾ ಇದೀವಿ ಇರುವುದು ಸಣ್ಣ ವಯಸ್ಸಿದ್ರು ಕೂಡ ಬುದ್ಧಿಮಟ್ಟ ದೊಡ್ಡೋರ್ಗಿಂತ ಹೆಚ್ಚಿದೆ ಅಂತಂದ್ರೆ ಯಾವ ವಯಸ್ಸಿನ ಬುದ್ಧಿಮಟ್ಟ ಇರುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ ಅಂದರೆ ಮೆಂಟಲ್ ಏಜ್ ಅಂತ ಕರಿತಾ ಇದ್ದೀವಿ ಹಾಗೆ ಇಂಥ ಬುದ್ಧಿಶಕ್ತಿ ಸೂಚಾಂಕವನ್ನು ನಾವು ಕಂಡು ಹಿಡಿಬೇಕಾದ್ರೆ ಯಾವ ರೀತಿ ಅಂತ ಕೇಳಿದ್ರೆ ಮಾನಸಿಕ ವಯಸ್ಸನ್ನ ದೈಹಿಕ ವಯಸ್ಸಿನಿಂದ ಭಾಗಿಸುವುದರ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬುದ್ಧಿಶಕ್ತಿ ಸೂಚಾಂಕವನ್ನ ಕಂಡುಹಿಡಿತಾ ಇದೀವಿ ಅದರಲ್ಲಿ ಸಾಮಾನ್ಯವಾಗಿ ಇದು ಏನು ಅಂತ ಕೇಳಿದ್ರೆ ಹಿಂದಿನ ಪ್ರಶ್ನೆಯ ಉತ್ತರ ಯಾವ್ದಾಯ್ತು ಅಂತ ಕೇಳಿದ್ರೆ ಉತ್ತರ ಏನು ಅಂತ ಕೇಳಿದ್ರೆ ಎಂಬತ್ತು ಅಂತ ಕರೀತಾ ಇದೀವಿ ಹಾಗೆ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನ ತಾವುಗಳು ಗಮನಿಸಿ ನೆಕ್ಸ್ಟ್ ಪ್ರಶ್ನೆಯನ್ನ ಗಮನಿಸಿ ಏನ್ ಕಾಣ್ತಾ ಇದೀವಿ ಅನ್ನೋದನ್ನ ನೋಡಿ ಒಬ್ಬ ಐದು ವರ್ಷ ವಯಸ್ಸಿನ ಬಾಲಿಕೆಯ ಮಾನಸಿಕ ವಯಸ್ಸು ಆರು ಆಗಿದ್ದರೆ ಆಗ ಆಕೆ ಆಕೆಯ ಬುದ್ಧಿ ಸೂಚ್ಯಾಂಕ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಏನು ಇದ್ದಾರೆ ಅಂದರೆ ಒಬ್ಬಕ್ಕೆ ಐದು ವರ್ಷದ ವಯಸ್ಸಿನ ಒಬ್ಬ ಹುಡುಗಿ ಇದ್ದಾಳೆ ಹಾಗಾದರೆ ಅವಳ ದೈಹಿಕ ಎಷ್ಟಿದೆ ಅಂತ ಕೇಳಿದರೆ ಐದು ವರ್ಷ ಅವಳ ಮಾನಸಿಕ ವಯಸ್ಸು ಆರಾಗಿತ್ತು ಅಂದರೆ ಆಕೆಯ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿ ಆಪ್ಷನ್ಸ್ಗನ ಇಲ್ಲಿ ನೀಡ್ತಾ ಇದ್ದಾರೆ ಆಪ್ಷನ್ ಎ ಹಂಡ್ರೆಡ್ ಆಪ್ಷನ್ ಬಿ ಒನ್ ಟೆನ್ ಆಪ್ಷನ್ ಸಿ ಒನ್ ಟ್ವೆಂಟಿ ಆಪ್ಷನ್ ಡಿ ಒನ್ ಥರ್ಟಿ ಅಂತ ಹೇಳ್ತೀವಿ ಇದರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಒನ್ ಟ್ವೆಂಟಿ ಅಂತ ಹೇಳ್ತಾ ಇದ್ವಿ ಹರಿದ್ರೆ ಸರಿಯಾದ ಉತ್ತರ ಒನ್ ಟ್ವೆಂಟಿ ಅಂದರೆ ಈಗ ತಾನೇ ಲೆಕ್ಕ ಹೇಳಿದ್ನಲ್ಲ ಅದನ್ನು ಯಾವ ರೀತಿ ಕಂಡು ಅಂತ ಸೇಮ್ ಅದನ್ನು ನಾವು ನೋಡೋಣ ಅದರಲ್ಲಿ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೊನಾಲಜಿಕಲ್ ಏಜ್ ಇಂಟು ಹಂಡ್ರೆಡ್ ಅಂತ ಬರದ್ರೂ ಸರಿಯಾದಂಥದ್ದೇ ಅದನ್ನು ನಾವು ಈ ರೀತಿ ಬರೋದ್ರೂ ಕೂಡ ಉತ್ತರ ಏನು ಈ ರೀತಿ ಸೂತ್ರ ಬರೋದ್ರೂ ತಪ್ಪಿಲ್ಲ ಎಮ್ ಎ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸಿ ಅಂತ ಬರೋದ್ರೂ ತಪ್ಪಿಲ್ಲ ಅದರಲ್ಲಿ ಮೆಂಟಲ್ ಏಜ್ ಎಷ್ಟಿದೆ ಅಂತ ಕೇಳಿದ್ರೆ ಮಾನಸಿಕ ವಯಸ್ಸು ಆ ಒಂದು ಬಾಲಕಿದ್ದು ಆರು ವರ್ಷ ಇದೆ ನಿಜವಾಗಿ ಆಕಿ ಐದು ವರ್ಷದವಳು ಆಕಿ ಬುದ್ಧಿಮಟ್ಟದ ಒಂದು ಬೌದ್ಧಿಕ ವಯಸ್ಸು ಆರು ವರ್ಷದ ಐತಿ ಅಂದರೆ ಮಾನಸಿಕ ವಯಸ್ಸು ಆದರೆ ಮಾನಸಿಕ ವಯಸ್ಸು ಆರು ವರ್ಷ ದೈಹಿಕ ವಯಸ್ಸು ಐದು ವರ್ಷ ಇಂಟು ಹಂಡ್ರೆಡ್ ಅಂತ ನಾವು ಹೇಳ್ತಾ ಇದೀವಿ ಅಂದರೆ ಐದು ಒಂದ್ಲೆ ಐದು ಇಪ್ಪತ್ತಲೆ ನೂರು ಅಂತಂದರೆ ಅದರಲ್ಲಿ ಸಿಕ್ಸ್ ಇಂಟು ಟ್ವೆಂಟಿ ಇಸ್ ನಥಿಂಗ್ ಬಟ್ ಒನ್ ಟ್ವೆಂಟಿ ಅದರಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತಂದರೆ ಆ ಒಂದು ಬಾಲಕಿಯ ಬುದ್ಧಿ ಮಟ್ಟದ ಒಂದು ಸೂಚಾಂಕ ಎಷ್ಟಿದೆ ಅಂತ ಕೇಳಿದರೆ ಒನ್ ಟ್ವೆಂಟಿ ಅಂತ ಕರೀತಾ ಇದ್ದೀವಿ ಇದು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕಾದ್ರೆ ಹರಿದು ಏನಿದೆ ಅಂದರೆ ಐ ಕ್ಯೂ ಲೆವೆಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬಂದಿದವಲ್ಲ ಅವುಗಳನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಕ್ವಶನನ್ನು ತಾವುಗಳು ಗಮನಿಸಿ ಒಂದು ಮಗುವಿನ ವಯಸ್ಸು ಎಂಟು ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು ಹತ್ತು ವರ್ಷ ಹಾಗಾದರೆ ಅವನ ಬುದ್ಧಿಶಕ್ತಿ ಸೂಚಾಂಕವು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಒನ್ ಫಿಫ್ಟಿ ಆಪ್ಷನ್ ಬಿ ಹಂಡ್ರೆಡ್ ಆಪ್ಷನ್ ಸಿ ಒನ್ ಟ್ವೆಂಟಿ ಆಪ್ಷನ್ ಡಿ ಒನ್ ಟ್ವೆಂಟಿ ಫೈವ್ ಹಾಂ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಡಿ ಒನ್ ಟ್ವೆಂಟಿ ಫೈವ್ ಅಂತ ಏನು ಹೇಳ್ತಾ ಇದ್ದಾವಲ್ಲ ಇದು ಅದರ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹೇಗೆ ಅಂತ ಕೇಳಿದರೆ ಒನ್ಸ್ ಅಗೇನ್ ಆ ಸೂತ್ರವನ್ನು ಹಾಕಿ ತಾವು ಇಲ್ಲಿ ಗಮನಿಸಿ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೋನಾಲಜಿಕಲ್ ಏಜ್ ಇಂಟು ಹಂಡ್ರೆಡ್ ಅದರಲ್ಲಿ ಆ ಒಂದು ಮಗುವಿನ ಮೆಂಟಲ್ ಏಜ್ ಎಷ್ಟಿದೆ ಅಂತ ಕೇಳಿದರೆ ಟೆನ್ ಇದೆ ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಎಷ್ಟಿದೆ ಅಂತ ಕೇಳಿದರೆ ಎಂಟು ಅಂತ ಹೇಳ್ತಾ ಇದೀವಿ ಇಂಟು ಹಂಡ್ರೆಡ್ ಅದರಲ್ಲಿ ಏನು ಕಾಣ್ತಾ ಇದೀವಿ ಅಂದರೆ ಎರಡು ನಾಲ್ಕು ಎಂಟು ಎರಡು ಐದಲೇ ಹತ್ತಾಯ್ತು ಹರಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಎರಡು ನಾಲ್ಕಲೆ ಎಂಟು ಎರಡು ಐದಲೇ ಹತ್ತಾಯಿತು ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೆ ನೂರು ಅದರಲ್ಲಿ ನಾಲ್ಕು ಎರಡಲೆ ಎಂಟು ಎರಡು ಉಳಿತು ಇಪ್ಪತ್ತಾಯಿತು ನಾಲ್ಕೈದಲೇ ಇಪ್ಪತ್ತು ಅದರಲ್ಲಿ ಏನು ಕಾಣ್ತಾ ಇದ್ದೀವಿ ಅಂದರೆ ಫೈವ್ ಇಂಟು ಟ್ವೆಂಟಿ ಫೈವ್ ಸೊ ಫೈವ್ ಇಂಟು ಟ್ವೆಂಟಿ ಫೈವ್ ಇಸ್ ನಥಿಂಗ್ ಬಟ್ ಒನ್ ಟ್ವೆಂಟಿ ಫೈವ್ ಹಾ ಮಗುವಿನ ಒಂದು ಐ ಕ್ಯೂ ಲೆವೆಲ್ ಎಷ್ಟಿದೆ ಅಂತ ಕೇಳಿದರೆ ಒನ್ ಟ್ವೆಂಟಿ ಫೈವ್ ಅಂತ ಹೇಳ್ತೀವಿ ಅದರಲ್ಲಿ ನಿಮಗೆ ಒಂದು ಕ್ಲಿಯೂ ಗೊತ್ತಿರಲಿ ಏನು ಕ್ಲೀವ್ ಗೊತ್ತಿರಲಿ ಅಂತ ಕೇಳಿದರೆ ಅಲ್ಲಿ ದೈಹಿಕ ವಯಸ್ಸು ಚಿಕ್ಕದಾಗಿದ್ದು ಮಾನಸಿಕ ವಯಸ್ಸು ದೊಡ್ಡದಾಗಿತ್ತು ಅಂದರೆ ಐ ಕ್ಯೂ ಲೆವೆಲ್ ಯಾವಾಗಲೂ ಹೆಚ್ಚು ಬರುತ್ತೆ ಅಂದರೆ ಮಗು ಈಗ ಮೂರು ವರ್ಷದಿದ್ದು ಅದಕ್ಕೆ ಬುದ್ಧಿ ಮಾನಸಿಕ ವಯಸ್ಸಿಗೆ ಇಪ್ಪತ್ತು ವರ್ಷದ ಐತಿ ಅಂತಂದರೆ ಐ ಕ್ಯೂ ಲೆವೆಲ್ ಇರೋದು ಮೂರು ವರ್ಷದಿದ್ದರೂ ಅದಕ್ಕೆ ಇಪ್ಪತ್ತು ವರ್ಷದ ಮಾಹಿತಿ ಗೊತ್ತು ಅಂತ ಕೇಳಿದರೆ ಆವಾಗ ಬುದ್ಧಿ ಶಕ್ತಿ ಸೂಚ್ಯಾಂಕ ಏನಾಗಿರುತ್ತೆ ಅಂದರೆ ಹೆಚ್ಚಾಗಿರುತ್ತೆ ಈಗ ಅಕಸ್ಮಾತ್ ಅದು ಇರುವುದೇ ಇಪ್ಪತ್ತು ವರ್ಷದ ವಯಸ್ಸಿನ ಒಬ್ಬ ಹುಡುಗ ಇದ್ದಾನೆ ದೈಹಿಕ ವಯಸ್ಸು ಇಪ್ಪತ್ತು ವರ್ಷ ಆದರೆ ಅವನ ಮಾನಸಿಕ ವಯಸ್ಸು ಹತ್ತು ವರ್ಷದಂಗೆ ಇತ್ತು ಅಂದರೆ ಇರುವುದು ಇಪ್ಪತ್ತು ವರ್ಷದ ಒಂದು ಇದ್ದಾನೆ ಆದರೆ ಇನ್ನೂ ಹತ್ತು ವರ್ಷದ ಬುದ್ಧಿಮಟ್ಟ ಏನೈತಲ್ಲ ಅದು ಕೂಡ ಇಲ್ಲ ಹತ್ತನೇತ್ತದ್ದೇನಾರು ಒಂದು ಕೇಳಿದರೂ ಕೂಡ ಇಪ್ಪತ್ತು ವರ್ಷದವನು ಅದಾನಾದರೂ ಕೂಡ ಟೆಂತ್ ಸ್ಟ್ಯಾಂಡರ್ಡ್ನಾಗ ಬರುವಂತ ಏನಾರ ವಿಷಯ ಕೇಳಿದ್ರು ಗೊತ್ತಿಲ್ಲ ಅಂದರೆ ಅವರ ಐ ಕ್ಯೂ ಲೆವೆಲ್ ಏನಾಗಿರುತ್ತೆ ಅಂದರೆ ಕಡಿಮೆ ಇರತ್ತೆ ಅದರಲ್ಲಿ ದೈಹಿಕ ವಯಸ್ಸಿಗಿಂತ ಮಾನಸಿಕ ವಯಸ್ಸು ಹೆಚ್ಚಿದ್ದಾಗ ಐ ಕ್ಯೂ ಲೆವೆಲ್ ಯಾವಾಗಲೂ ಹೆಚ್ಚಾಗಿರುತ್ತೆ ದೈಹಿಕ ವಯಸ್ಸಿಗಿಂತ ಮಾನಸಿಕ ವಯಸ್ಸು ಕಡಿಮೆ ಇದ್ದಾಗ ಐ ಕ್ಯೂ ಲೆವೆಲ್ ಯಾವಾಗಲೂ ಕೂಡ ಏನಾಗತ್ತೆ ಅಂತ ಕೇಳಿದರೆ ಕಡಿಮೆ ಆಗುತ್ತೆ ಅನ್ನುವಂಥ ಕ್ಲೀವು ಕೂಡ ತಮಗೆ ಗೊತ್ತಿರಲಿ ಓಕೆ ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ನಾವಿಲ್ಲಿ ಮೂವ್ ಆಗಬೇಕಾದ್ರೆ ತಾವುಗಳು ಗಮನಿಸಿ ಹರ ನೆಕ್ಸ್ಟ್ ಅನ್ನು ತಾವಿಲ್ಲಿ ಗಮನಿಸಿ ಏನು ಅಂತ ಕೇಳಿದರೆ ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸೋದು ಆಪ್ಷನ್ ಎ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳನ್ನು ಗುರುತಿಸಲು ಸಿ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಡಿ ಸಹಪಠ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುರುತಿಸಲು ಅಂತ ಇದೆ ಹರಿಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಫಸ್ಟ್ ಒನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೈದಾನಿಕ ಪರೀಕ್ಷೆಯನ್ನು ಶಾಲೆಯಲ್ಲಿ ಬಳಸೋದು ಯಾಕೆ ಅಂತ ಕೇಳಿದರೆ ಶೈಕ್ಷಣಿಕ ಸಮಸ್ಯೆಗಳಿಗೆ ಏನು ಮಾಡಲಿಕ್ಕೆ ಅಂತ ಕೇಳಿದರೆ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣವನ್ನು ಪತ್ತೆ ಹಚ್ಚಲಿಕ್ಕೆ ಯಾವುದನ್ನು ಬಳಸ್ತಾ ಇದ್ದೀವಿ ಅಂದರೆ ನೈದಾನಿಕ ಪರೀಕ್ಷೆ ಅರ ನೈದಾನಿಕ ಪರೀಕ್ಷೆ ಅಂದರೆ ಸಾಮಾನ್ಯವಾಗಿ ಯಾವಾಗ ಬಳಸ್ತೀವಿ ಅಂತ ಕೇಳಿದರೆ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಕಲಿಕಾ ಸಮಸ್ಯೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರೀತಾರೆ ಇದನ್ನ ಸಾಮಾನ್ಯವಾಗಿ ಮೆಡಿಕಲ್ ಕ್ಷೇತ್ರದಿಂದಾನೇ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ತಗೊಂಡಿದೀವಿ ಅಂದ್ರೆ ತಪ್ಪಿಲ್ಲ ಈಗ ಒಬ್ಬ ವ್ಯಕ್ತಿ ಆರಾಮ್ ಇಲ್ಲ ಅಂತ ಹಾಸ್ಪಿಟಲ್ ಹೋದ್ರೆ ಡಾಕ್ಟರ್ ಮೊದ್ಲು ಏನ್ ಮಾಡ್ತಾರೆ ಅಂದ್ರೆ ಡಯಾಗ್ನೋಸ್ ಮಾಡ್ತಾರೆ ಏನಾಗೈತಿ ಗೆ ಅಂತ ತಿಳ್ಕೊಳ್ಳೋ ಸಲುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಹಾಕ್ತಾ ಹೋಗ್ತಾರೆ ಈಗ ಒಂದು ಹೊಟ್ಟೆ ನೋವು ಅಂತ ಹೋಗಿದೆ ಹಾಸ್ಪಿಟಲ್ಗೆ ಆದ್ರೆ ಡಾಕ್ಟರ್ ಏನ್ ಕೇಳ್ತಾ ಇದಾರೆ ಅಂದ್ರೆ ಯಾವ ತರದ ಹೊಟ್ಟೆನೂ ಇದೆ ಯಾವಾಗ ಹೊಟ್ಟೆನೂ ಹೆಚ್ಚು ಕಾಣಿಸ್ಕೊಳತ್ತೋ ಬೆಳಗ್ಗೋ ಮಧ್ಯಾಹ್ನ ರಾತ್ರಿನೋ ಅವ್ರ ಪ್ರಶ್ನೆಗಳನ್ನ ಕೇಳ್ತಾ ಇರುವಾಗ ಆ ಪೇಶೆಂಟ್ ಉತ್ತರ ಕೊಡ್ತಾ ಇರುವಂತ ಆಧಾರದ ಮೇಲೆ ಅನಲೈಸಿಸ್ ಮಾಡ್ತಾ ಇದ್ರೆ ಇವ್ರಿಗೆ ಯಾವ ತರದ ಹೊಟ್ಟೆನೂ ಇದೆ ಅಂತ ಅದರಲ್ಲಿ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಏನು ಮಾಡ್ತಾಯಿದ್ದಾರೆ ಡಯಾಗ್ನೋಸ್ ಮಾಡ್ತಾ ಮಾಡ್ತಾಯಿದ್ರೆ ಈ ಪೇಷಂಟಿಗೆ ಏನಾಗಿದೆ ಸಮಸ್ಯೆ ಆರು ಈ ಸಮಸ್ಯೆಗೆ ನಾನು ಏನು ಚಿಕಿತ್ಸೆ ಕೊಟ್ಟರೆ ಈ ಸಮಸ್ಯೆ ಪರಿಹಾರ ಆಗತ್ತೆ ಅನ್ನೋದನ್ನು ಡಾಕ್ಟರ್ ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡ್ತಾರೋ ಹಂಗ ಒಂದು ಶಿಕ್ಷಣ ಕ್ಷೇತ್ರದ ಡಾಕ್ಟರ್ಸ್ ಯಾರು ಅಂತ ಕೇಳಿದರೆ ನಾವು ಟೀಚರ್ಸು ಆದರೆ ಮಗುವಿನಲ್ಲಿ ಏನು ನ್ಯೂನ್ಯತೆ ಆಗ್ತಾ ಇದೆ ಮಗುವಿನಲ್ಲಿ ಕಲಿಕೆಯಲ್ಲಿ ಎಲ್ಲಿ ದೌರ್ಬಲ್ಯ ಅನುಭವಿಸ್ತಾ ಇದೆ ಏನು ಕಲೀಲಿಕ್ಕೆ ಮಗುವಿಗೆ ನ್ಯೂನ್ಯತೆ ಆಗ್ತಾ ಇದೆ ಅನ್ನುವಂತ ಆ ಮಗುವಿನ ಕಲಿಕಾ ಸಮಸ್ಯೆಗಳನ್ನು ಕಲಿಕಾ ಬಲಗಳನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಪರಿಹಾರವನ್ನು ನೀಡಬೇಕು ಅಂತ ಕೇಳಿದರೆ ಯಾವುದು ಬೇಕು ಅಂತ ಕೇಳಿದರೆ ಈ ಒಂದು ನೈಧಾನಿಕ ಪರೀಕ್ಷೆ ನಮಗೆ ಬೇಕಾಗ್ತದೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಮುಖ್ಯವಾಗಿ ಬೇಕಾಗಿರೋದು ಯಾವುದಕ್ಕೆ ಅಂತ ಕೇಳಿದರೆ ತಮಗೆ ಗೊತ್ತಿರಲಿ ಕಲಿಕೆಯ ಸಮಸ್ಯೆಗಳ ಗುರುತಿಸಿ ಅವುಗಳಿಗೆ ತಕ್ಕಂತ ಪರಿಹಾರ ನೀಡಬೇಕು ಅಂದರೆ ನಮ್ಗೆ ಯಾವುದು ಬೇಕು ಅಂದರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅದಕ್ಕಲ್ಲೇನಿದೆ ಅಂತ ಕೇಳಿದ್ರೆ ನಾವು ಕಲಿಕಾ ಸಮಸ್ಯೆಗಳನ್ನು ತಿಳ್ಕೊಂಡು ಅವುಗಳನ್ನು ಪರಿಹಾರ ಕೊಟ್ವಿ ಅಂದರೆ ಶೈಕ್ಷಣಿಕ ಸಮಸ್ಯೆಗಳು ಏನಾದಂಗೆ ಆಗತ್ತೆ ಅವುಗಳನ್ನು ನಾವು ನಿವಾರಿಸಬಹುದು ಅದಕ್ಕೆ ಇದು ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಏನು ಬೇಕಾಗ್ತಾ ಇದೆ ಅಂತ ಕೇಳಿದರೆ ನೈದಾನಿಕ ಪರೀಕ್ಷೆ ಬೇಕಾಗತ್ತೆ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗಬೇಕಾದ್ರೆ ಗಮನಿಸಿ ಯಾವುದು ಅಂತ ಕೇಳಿದರೆ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ ಏಕೆಂದರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ವ್ಯಕ್ತಿ ನಿಷ್ಠತೆಯನ್ನು ಕಡಿಮೆ ಮಾಡುತ್ತವೆ ಬಿ ರಚನೆ ಮಾಡುವಲ್ಲಿ ಸುಲಭವಾಗಿವೆ ಸಿ ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಡಿ ಸುಲಭವಾಗಿ ಹೆಚ್ಚು ಅಂಕ ಗಳಿಸಬಹುದು ಅಂತ ಹೇಳ್ತಾ ಒಂದು ಅರ್ಥದಲ್ಲಿ ನೋಡಿದರೆ ನಾಲ್ಕು ಕೂಡ ಏನಾಗಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಅಂತಲೇ ಹೇಳ್ತೀವಿ ಒಂದು ಅರ್ಥದಲ್ಲಿ ನಾಲ್ಕು ಕೂಡ ಇದಕ್ಕೆ ಉತ್ತರ ಅಂತ ಸರಿಯೇ ಅನ್ನಿಸ್ತವೆ ಯಾಕೆ ಅಂದರೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಅಂತಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು ಒಂದು ಅಂಕದ ಪ್ರಶ್ನೆಗಳು ಅಂತ ಲಘು ಮಾದರಿ ಅಂದರೆ ಎರಡು ರೀತಿಯಾದಂಥ ಏನಿದೆ ಎರಡು ಅಂಕಗಳ ಪ್ರಶ್ನೆನೂ ಇರ್ಬೋದು ಅಥವಾ ಮೂರು ಅಂಕಗಳ ಪ್ರಶ್ನೆ ಇರ್ಬೋದು ಟೂ ಮಾರ್ಕ್ಸ್ ಅಥವಾ ತ್ರೀ ಮಾರ್ಕ್ಸಿಂದು ಕ್ವಶನ್ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ಲಘು ಮಾದರಿ ಅಂತ ಹಾಗ ಲಘು ಮಾದರಿಕ್ಕಿಂತ ವಸ್ತುನಿಷ್ಠ ಮಾದರಿಯನ್ನು ನಾವು ಆ ಪರೀಕ್ಷೆಗಳು ಹೆಚ್ಚು ಆದ್ಯತೆಯನ್ನು ನೀಡಲಿಕ್ಕೆ ಏನು ಕಾರಣ ಅಂದರೆ ಒಂದು ಅರ್ಥದಲ್ಲಿ ಆ ಕ್ವಶನ್ಸ್ಗಳನ್ನ ರಚನೆ ಮಾಡೋದು ಸುಲಭ ಅಂತ ಹೇಳ್ತೀವಿ ಓಕೆ ಯಾಕಂದ್ರೆ ಒಂದು ಮ ಒಂದು ಈ ಸೆಂಟೆನ್ಸ್ ಫ್ರೇಮ್ ಮಾಡೋದು ಕ್ವಶನ ಗಾಂಧೀಜಿಯವರು ಎಲ್ಲಿ ಹುಟ್ಟಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವ ಒಂದು ಘೋಷಣೆಯನ್ನು ನೀಡಿದ್ದಾರೆ ಹರಿ ಇವೆಲ್ಲನೂ ಕೂಡ ಏನು ಅಂತ ಕೇಳಿದರೆ ಒನ್ ಏನು ಅಂದರೆ ಒನ್ ವರ್ಡ್ ಆನ್ಸರನ್ನು ನಿರೀಕ್ಷಿಸುವಂತ ಪ್ರಶ್ನೆಗಳು ಅನ್ಕೊಳ್ಳೋಣ ಹರಿ ಇಂಥ ಪ್ರಶ್ನೆಗಳನ್ನ ರಚನೆ ಮಾಡುವಲ್ಲಿ ಸುಲಭ ಅನ್ಸತ್ತೆ ಓಕೆ ಅದು ಕೂಡ ಒಂದು ರೀತಿ ಉತ್ತರ ಕರೆಕ್ಟೇ ವಿದ್ಯಾರ್ಥಿಗಳು ಇಂಥವು ಇಷ್ಟಪಡ್ತಾರೆ ಯಾಕಂದ್ರೆ ಉದ್ದುದ್ದನ ಬರೆಯೋಕ್ಕಿಂತ ಪ್ರಬಂಧ ಮಾದರಿ ಲಘು ಮಾದರಿಯನ್ನು ನೆನಪಿಟ್ಕೊಂಡು ಇಟ್ಕೊಂಡು ಬರೆಯೋಕ್ಕಿಂತ ಬೆಟರ್ ಇವು ಒಂದೊಂದು ವರ್ಡ್ದು ಇರ್ತಾವನ್ನತ್ತಲೇ ಮಕ್ಕಳಿಗೂ ಕೂಡ ಇಂಥ ಪ್ರಶ್ನೆಗಳು ಏನಂತವೆ ಇಷ್ಟಪಡ್ತಾರೆ ಅನ್ನೋದು ಕೂಡ ಕರೆಕ್ಟೇ ಹಾಗೆ ಸುಲಭವಾಗಿ ಇವುಗಳಿಂದ ಹೆಚ್ಚು ಅಂಕ ಗಳಿಸ್ಬೌದು ಅನ್ನೋದು ಕೂಡ ಆಬ್ಜೆಕ್ಟಿವ್ ಅನ್ನಿಂದ ಹೆಚ್ಚು ಅಂಕ ಗಳಿಸ್ಬೌದು ಅನ್ನೋದು ಕೂಡ ಕರೆಕ್ಟು ಆದರೆ ಈ ಮೂರುಗಳಿಗಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಯಾವುದಕ್ಕೆ ಕೊಡ್ತಾ ಇದ್ದೀವಿ ಅಂತ ಕೇಳಿದರೆ ಆಪ್ಷನ್ ಎ ಇದರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಈ ಪ್ರಶ್ನೆದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಇದ್ವಿ ಆಪ್ಷನ್ ಎ ಸರಿಯಾದ ಉತ್ತರ ಏನು ಅಂದರೆ ವ್ಯಕ್ತಿ ನಿಷ್ಠತೆಯನ್ನು ಇದು ಕಡಿಮೆ ಮಾಡ್ತಾ ಇದೆ ಅಂತ ಹೇಳ್ತಾರೆ ಹಾರಲ್ಲಿ ಆಬ್ಜೆಕ್ಟಿವ್ ಟೈಪ್ ಗಳಲ್ಲಿ ಏನಿರುತ್ತೆ ಅಂದ್ರೆ ವಸ್ತು ನಿಷ್ಠತೆಗೆ ಆ ಪ್ರಾಧಾನ್ಯತೆ ಇದೆ ವಸ್ತು ನಿಷ್ಠತೆ ಅಂದ್ರೆ ಯಾರೇ ಆಗ್ಲಿ ಎಷ್ಟೇ ಎಷ್ಟೇ ಬಾರಿ ಚೆಕ್ ಮಾಡಿದ್ರು ಕೂಡ ಅದ್ರ ಉತ್ತರ ಒಂದೇ ಒಂದು ರೀತಿಯಲ್ಲಿ ಅದು ನಿರೀಕ್ಷಿಸ್ತಾ ಇತ್ತು ಅನ್ನೋದಕ್ಕೆ ವಸ್ತು ನಿಷ್ಠತೆ ಅಂತ ಹೇಳ್ತೀವಿ ಹಾರಲ್ಲಿ ಯಾವಾಗಲೂ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಲ್ಲಿ ವಸ್ತು ನಿಷ್ಠತೆಗೆ ಹೆಚ್ಚಿನ ಆದ್ಯತೆ ಇದೆ ಬಟ್ ಲಘು ಮಾದರಿ ಆಗಲಿ ಪ್ರಬಂಧ ಮಾದರಿಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿ ವ್ಯಕ್ತಿ ನಿಷ್ಠತೆ ಇರತ್ತೆ ಈಗ ಒಂದು ಪ್ರಶ್ನೆ ಪತ್ರಿಕೆಯ ಆನ್ಸರ್ ಪೇಪರ್ ಅನ್ನ ಒಂದು ಹತ್ತು ಜನರ ಕೈಯಾಗಿ ಚೆಕ್ ಮಾಡಕ್ ಕೊಟ್ಟಾಗ ಆ ಪೇಪರ್ ಅನಲೈಸಿಸ್ ಮಾಡಿದಾಗ ಒಬ್ಬರ ಹತ್ತು ಮಾರ್ಕಸ್ಗೆ ಎಂಟು ಕೊಟ್ಟಿರ್ಬೋದು ಕೆಲವು ಜನ ಏಳು ಮಾರ್ಕ್ಸ್ ಕೊಟ್ಟಿರ್ಬೋದು ಕೆಲವು ಜನ ನಾಲ್ಕು ಕೊಟ್ಟಿರ್ಬೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಅಂಕಗಳು ಬದಲಾವಣೆ ಆಗ್ತಾ ಇದೆ ಅಂದರೆ ಅದು ವ್ಯಕ್ತಿ ನಿಷ್ಠತೆ ಆಗಿರತ್ತೆ ಯಾಕಂದ್ರೆ ಅದಕ್ಕೊಂದು ನಿರ್ದಿಷ್ಟವಾಗಿ ಅವ್ರವ್ರ ಮನಸ್ಸಿನ ಒಂದು ಅಭಿಪ್ರಾಯದ ಮೇಲೆ ಅದಕ್ಕೆ ಏನಾಗಿರ್ತಾವಂದ್ರೆ ಅಂಕಗಳು ಹೋಗ್ತಿರ್ತವೆ ಆದರೆ ವಸ್ತು ನಿಷ್ಠತೆಯಲ್ಲಿ ಏನಾಗತ್ತೆ ಅಂದರೆ ಹತ್ತು ಜನ ಬಿಟ್ಟು ಇಪ್ಪತ್ತು ಜನ ಆ ಕ್ವಶನ್ ಪೇಪರನ್ನು ಆನ್ಸರ್ ಪೇಪರನ್ನು ಚೆಕ್ ಮಾಡಲಿ ಒಂದೇ ಉತ್ತರವನ್ನು ಬಯಸ್ತಕ್ಕಂಥವು ಇತ್ತು ಅಂದರೆ ಅದಕ್ಕೆ ವಸ್ತು ನಿಷ್ಠತೆ ಅಂತ ಹೇಳ್ತೀವಿ ಅದಕ್ಕಿಂತ ವಸ್ತುನಿಷ್ಠ ಮಾದರಿಯಲ್ಲಿ ಯಾಕಿದು ಲಘು ಮಾದರಿಕ್ಕಿಂತ ಹೆಚ್ಚು ನಾವು ಇದಕ್ಕೆ ಆದ್ಯತೆ ಕೊಡ್ತಾ ಇದೀವಿ ಅಂದರೆ ಇದರೊಳಗೆ ನಿಷ್ಠತೆ ಇರಲ್ಲ ವ್ಯಕ್ತಿ ನಿಷ್ಠತೆಯನ್ನು ಇದು ಕಡಿಮೆ ಮಾಡಿರತ್ತೆ ಅದಕ್ಕೆ ಅದಕ್ಕಿಂತ ಇದಕ್ಕೆ ನಾವೇನು ಇದೀವಿ ಲಘು ಮಾದರಿಕ್ಕಿಂತ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಪತ್ರಿಕೆಗಳಿಗೆ ಹೆಚ್ಚು ಆದ್ಯತೆ ಕೊಡಲಿಕ್ಕೆ ಕಾರಣ ಇದರಲ್ಲಿ ವ್ಯಕ್ತಿ ನಿಷ್ಠತೆ ಕಡಿಮೆ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಾವು ಇದನ್ನು ಹೆಚ್ಚು ಬಳಸ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿರಲಿ ಹಾಗೆ ಇದು ಏನು ಅಂದರೆ ಇದ್ರ ಪ್ರಶ್ನೆಗೆ ಉತ್ತರ ಯಾವುದು ಅಂದರೆ ವ್ಯಕ್ತಿ ನಿಷ್ಠತೆಯನ್ನು ಕಡಿಮೆ ಮಾಡುತ್ತದೆ ಅನ್ನೋದು ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗಬೇಕಾದ್ರೆ ಗಮನಿಸಿ ಐದು ವರ್ಷ ವಯಸ್ಸಿನ ಒಂದು ಹುಡುಗಿಯ ಬುದ್ಧಿಶಕ್ತಿ ಸೂಚ್ಯಂಕ ಐ ಕ್ಯೂ ಲೆವೆಲ್ ಎಷ್ಟಿದೆ ಅಂತ ಕೇಳಿದ್ರು ಒನ್ ಟ್ವೆಂಟಿ ಇದೆ ಆಗಿದ್ದರೆ ಆಕೆಯ ಮಾನಸಿಕ ವಯಸ್ಸೆಷ್ಟು ಅಂತ ಕೇಳ್ತಾ ಇದ್ದಾರೆ ಹಾ ರೀ ನೋಡ್ರಿ ಕ್ವಶನ್ ಪೇಪರ್ನೊಳಗೆ ತಾವಾಗೆ ಐ ಕ್ಯೂ ಲೆವೆಲ್ ಕೊಟ್ಟಾರ ಹಿಂದಿನದ್ರೊಳಗೆ ಐ ಕ್ಯೂ ಲೆವೆಲ್ ಕೇಳಕ್ಕೆ ಕೇಳಿದ್ರು ಇದರೊಳಗೆ ಐ ಕ್ಯೂ ಲೆವೆಲ್ ಅವರಾಗ ಕೊಟ್ಟಾರ ಐದು ವರ್ಷ ವಯಸ್ಸಿನ ಒಂದು ಹುಡುಗಿಯ ಬುದ್ಧಿಶಕ್ತಿ ಸೂಚ್ಯಂಕ ಒನ್ ಟ್ವೆಂಟಿ ಆದರೆ ಆಕೆಯ ಮಾನಸಿಕ ವಯಸ್ಸೆಷ್ಟು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಆರು ವರ್ಷ ಆಪ್ಷನ್ ಬಿ ಎಂಟು ವರ್ಷ ಆಪ್ಷನ್ ಸಿ ನಾಲ್ಕು ವರ್ಷ ಆಪ್ಷನ್ ಡಿ ಐದು ವರ್ಷ ಅಂತ ಹೇಳ್ತೀವಿ ಹಾಗಿದ್ರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಆರು ವರ್ಷ ಅಂತ ಹೇಳ್ತಾ ಇದ್ವಿ ಹರ ಆರು ವರ್ಷ ಹೇಗೆ ಅನ್ನೋದನ್ನ ನಿಮ್ಮ ಮುಂದೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಆರು ವರ್ಷ ಹೇಗೆ ಅನ್ನೋದನ್ನ ಅದರ ಲೆಕ್ಕವನ್ನ ತಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಹರದ್ರ ವಿವರಣೆಯನ್ನ ತಾವುಗಳು ಗಮನಿಸಿ ಇಲ್ಲಿ ಹರಲ್ಲಿ ಏನ್ ವಿವರಣೆ ಇದೆ ಅಂತ ಕೇಳಿದ್ರೆ ಆ ಒಂದು ವಿದ್ಯಾರ್ಥಿಯ ಕ್ರೊನಾಲಜಿಕಲ್ ಏಜ್ ದೈಹಿಕ ವಯಸ್ಸು ಅಂದಕ್ಕೆ ನಿಜವಾಗ್ಲೂ ಇರುವಂತ ಒಂದು ನೈಜವಾದಂತ ವಯಸ್ಸು ಎಷ್ಟಿದೆ ಅಂತ ಇದು ಐದು ವರ್ಷ ಇದೆ ಆಕಿ ಐ ಕ್ಯೂ ಲೆವೆಲ್ ಎಷ್ಟಿದೆ ಅಂತ ಕೇಳಿದರೆ ಒನ್ ಟ್ವೆಂಟಿ ಇದೆ ಅಂದರೆ ಅಂದರೆ ಆಕಿ ಮೆಂಟಲ್ ಏಜ್ ಎಷ್ಟು ಅಂತ ಕೇಳ್ತಾಯಿದ್ರೆ ಆಕಿಯ ಒಂದು ಬೌದ್ಧಿಕ ವಯಸ್ಸು ಆಕೆಯ ಮಾನಸಿಕ ವಯಸ್ಸು ಎಷ್ಟಿದೆ ಅಂತ ಕೇಳ್ತಾಯಿದ್ರೆ ಅಂದರೆ ಮಾನಸಿಕ ವಯಸ್ಸನ್ನು ಕಂಡುಹಿಡಿಯಕ ಸೂತ್ರ ಇಲ್ಲ ಬಟ್ ನಾವಾಗೆ ಸೂತ್ರವನ್ನು ಏನು ಮಾಡ್ಕೋಬೇಕು ಅಂದರೆ ಚೇಂಜ್ ಮಾಡಿಕೊಂಡು ನಾವಾಗೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಹರಿಲಿ ಐ ಕ್ಯೂ ಇಸ್ ಈಕ್ವಲ್ಸ್ ಟು ಎಮ್ ಎ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸಿ ಅಂತ ಇದೆ ಈಗ ಅವರು ಮೆಂಟಲ್ ಏಜ್ ಕೇಳಿದ್ದಾರೆ ಅಂದ್ಬಳಕ ಈಗ ನಮಗೆ ಮೆಂಟಲ್ ಏಜ್ ಬೇಕಾಗಿದೆ ಅಂದ್ರೆ ಈ ಒಂದು ಸೂತ್ರ ರಚನೆ ಆಗಬೇಕಾದ್ರೆ ಈ ಸಿ ಅನ್ನ ಈ ಕಡೆ ತಗೊಂಡ್ರೆ ಈ ಕಡೆ ಭಾಗಾಕಾರ ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಗುಣಾಕಾರ ಆಗುತ್ತೆ ಅದರಲ್ಲಿ ಐ ಕ್ಯೂ ಇಂಟು ಏನಾಗ್ತಾ ಇದೆ ಅಂತ ಕೇಳಿದ್ರೆ ಐ ಕ್ಯೂ ಇಂಟು ಸಿ ಎ ಆ ಕಡೆ ಗುಣಾಕಾರ ಇರುವಂಥ ಹಂಡ್ರೆಡು ಈ ಕಡೆ ಬಂತು ಅಂದ್ರೆ ಭಾಗಾಕಾರ ಆಯ್ತು ಅದರಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಎಮ್ ಎಸಿ ಕೋಸ್ಟ್ ಐ ಕ್ಯೂ ಇಂಟು ಸಿ ಎ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಐ ಕ್ಯೂ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಇಂಟು ಕ್ರೊನಾಲಜಿಕಲ್ ಏಜು ಕೊಟ್ಟರೆ ಎಷ್ಟು ಅಂತ ಕೇಳಿದ್ರೆ ಐದು ವರ್ಷ ಅದರಲ್ಲಿ ಏನು ಕಾಣ್ತಾ ಇದೀವಿ ಅಂದರೆ ಒನ್ ಟ್ವೆಂಟಿ ಇಂಟು ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಕರಿತಾ ಇದ್ವಿ ಅದರಲ್ಲಿ ಗಮನಿಸಿ ಐದು ಒಂದ್ಲೆ ಐದು ಇಪ್ಪತ್ಲೆ ನೂರು ಅಂತ ಅದರಲ್ಲಿ ಐದು ಒಂದಲೇ ಐದು ಇಪ್ಪತ್ತಲೇ ನೂರು ಇಪ್ಪತ್ತೊಂದಲೇ ಇಪ್ಪತ್ತಾರಲೇ ನೂರ ಇಪ್ಪತ್ತು ಅಂತ ಅದರಲ್ಲಿ ಏನು ಕಾಣ್ತಾ ಇದೀವಿ ಅಂದ್ರೆ ಮೆಂಟಲ್ ಏಜ್ ಎಷ್ಟು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಮೆಂಟಲ್ ಏಜ್ ಎಷ್ಟಿದೆ ಆ ಮಗುವಿಂದು ಅಂತ ಕೇಳಿದ್ರೆ ಆರು ವರ್ಷ ಅಂತ ಹೇಳ್ತಾ ಇದ್ವಿ ಕೆಲವೊಮ್ಮೆ ಮೆಂಟಲ್ ಏಜ್ ಕೇಳೋಕ ಕೇಳ್ತಾ ಇದ್ದಾರೆ ಕೆಲವೊಮ್ಮೆ ಐ ಕ್ಯೂ ಲೆವೆಲ್ ಕೇಳ್ತಾ ಇದಾರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲೇ ಇರತಕ್ಕಂಥ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲೇ ಬಿದ್ದಿರುವಂಥ ಪ್ರಶ್ನೆಗಳನ್ನೇ ಹುಡುಕಾಡಿ ಯಾವಗಳು ವೆರಿ ವೆರಿ ಇಂಪಾರ್ಟೆಂಟು ರಿಪೀಟೆಡ್ಲಿ ಕೇಳಿದ್ದಾರೆ ಅಕಸ್ಮಾತ್ ಅವನ್ನ ನಾನೆ ಬರ್ತಕ್ಕಂಥ ನಿಮ್ಮ ಅಕ್ಟೋಬರ್ ನಾಲ್ಕನೇ ತಾರೀಕು ನಡೀತಕ್ಕಂಥ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅಕಸ್ಮಾತ್ ಇವುಗಳೇ ರಿಪಿಟೇಷನ್ ಆದರೂ ಕೂಡ ಆಗಬಾರ್ದು ಯಾಕಂತ ಅವುಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ತಾವಾದಷ್ಟು ಅವುಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಓಕೆ ಆದರೆ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗಬೇಕಾದ್ರೆ ಆರವ್ ಒಂದು ವಿದ್ಯಾರ್ಥಿ ಹೆಸರನ್ನು ಕೊಟ್ಟಿದ್ದಾರೆ ಆರವ್ ಮೂರು ವರ್ಷದ ಮಗು ಅವನು ವಿಕಾಸದ ಈ ಹಂತದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಆರವ್ ಮೂರು ವರ್ಷದ ಮಗು ಅವನು ವಿಕಾಸದ ಈ ಹಂತದಲ್ಲಿದ್ದಾನೆ ಆಪ್ಷನ್ ಎ ಹಸುಳೇತನ ಬಿ ಉತ್ತರ ಬಾಲ್ಯ ಸಿ ಪೂರ್ವ ಬಾಲ್ಯ ಡಿ ಶೈಶವ ಅಂತ ಕರೀತಾ ಇದ್ದಾರೆ ಹಾ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ಯಾವುದು ಅಂದರೆ ಆಪ್ಷನ್ ಸಿ ಪೂರ್ವ ಬಾಲ್ಯ ಹಂತದಲ್ಲಿ ಅವನಿದ್ದಾನೆ ಅದರಲ್ಲಿ ಅಕಸ್ಮಾತ್ ಈ ಸಲ ಆರವ್ ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಆರವ್ ಅಂತ ಕೊಟ್ಟಾರೆ ಈಗ ಅಕಸ್ಮಾತ್ ಆರವ್ ಅಂತ ಕೊಡೋದ್ರ ಬದಲಾಗಿ ಬೇರೆ ಇನ್ಯಾವುದೋ ಮಗುವಿನ ಹೆಸರು ಕೊಡ್ಬೋದು ಅಕಸ್ಮಾತ್ ಪ್ರಭು ಅಂತ ಕೊಡ್ಬೋದು ಸುನೀಲ್ ಅಂತ ಕೊಡ್ಬೋದು ಮಂಜುಳಾ ಅಂತ ಕೊಡ್ಬೋದು ಈ ರೀತಿ ಬೇರೆ ಇನ್ಯಾವುದೋ ಹೆಸರು ಕೊಡ್ಬೋದು ಆದರೆ ಆರವ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಅಥವಾ ಒಂದು ಮಗು ಮೂರು ವರ್ಷದ ಮಗು ಅವನು ವಿಕಾಸದ ಯಾವ ಹಂತದಲ್ಲಿ ಅಂತ ಕೇಳಿದಾಗ ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ರೆ ಪೂರ್ವ ಬಾಲ್ಯಾವಸ್ಥೆಯ ಹಂತದಲ್ಲಿ ಇದ್ದಾನೆ ಹಾಗಲ್ಲರ ನಿಮಗ ವಿಕಾಸದ ಹಂತಗಳನ್ನ ಹೇಳ್ಕೊತ ಬಂದಿದೆ ಆದ್ರೂ ಕೂಡ ಒಂದ್ ಅದ ಇಲ್ಲಿ ಬಂದಿದ್ದಕ್ಕೆ ತಮಗ ಅದ್ರ ಬಗ್ಗೆ ಮಾಹಿತಿಯನ್ನ ತಾವುಗಳು ಇಲ್ಲಿ ಗಮನಿಸಿ ಅದ್ರ ಬಗ್ಗೆ ತಾವುಗಳು ಇಲ್ಲಿ ಮಾಹಿತಿಯನ್ನ ಗಮನಿಸಿ ಏನು ಕಾಣ್ತಾ ಇದೀವಿ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಶೈಶವ ಓಕೆ ಅಲ್ಲ ಆಪ್ಷನ್ ಹೆಂಗೆ ಎ ಬಿ ಸಿ ಡಿ ಇತ್ತಲ್ಲ ಆ ಪ್ರಕಾರನ ಇಲ್ಲಿ ಹಾಕಿರೋದನ್ನು ಕಾಣ್ತಾ ಇದೀವಿ ಅದರಲ್ಲಿ ಏನು ಕಾಣ್ತಾ ಅಂದ್ರೆ ಹಸುಳೆತನ ಅಂತ ಕೇಳಿದರೆ ಎರಡನೇ ವಾರದಿಂದ ಹಿಡ್ಕೊಂಡು ಎರಡು ವರ್ಷದವರೆಗೆ ಅಂತ ಹೇಳಿದೀವಿ ಹಾಗೆ ಪೂರ್ವ ಬಾಲ್ಯ ಅಂತ ಕೇಳಿದರೆ ಎರಡು ವರ್ಷದಿಂದ ಆರು ವರ್ಷದವರೆಗೆ ಅಂತ ಹೇಳ್ತಾ ಇದೀವಿ ಉತ್ತರ ಬಾಲ್ಯ ಅಂತ ಕೇಳಿದ್ರೆ ಆರು ವರ್ಷದಿಂದ ಹನ್ನೆರಡು ವರ್ಷದವರೆಗೆ ಉತ್ತರ ಬಾಲ್ಯ ಅಂತ ಹೇಳ್ತೀವಿ ಶೈಶವ ಅಂತ ಕೇಳಿದರೆ ಮಗು ಏನು ಹುಟ್ಟತ್ತಲ್ಲ ತಾಯಿಯ ಗರ್ಭದಿಂದ ಜನನದಿಂದ ಹಿಡ್ಕೊಂಡು ಎರಡು ವಾರಗಳವರೆಗೆ ಅಂತ ಹೇಳ್ತೀವಿ ಹಾಗೀಗ ಅವ್ರು ಕೇಳಿದ್ದು ಮೂರು ವರ್ಷದ ಒಂದು ಹುಡುಗ ಅರವನ್ನು ಅಂತ ಅವ್ನು ಮೂರು ವರ್ಷದ ವಯಸ್ಸಿನ ಅದಾನಂದ್ರೆ ಅವನೀಗ ಯಾವ ಇದ್ದಾನೆ ಅಂದ್ರೆ ಅದರ ಮೂರು ವರ್ಷ ಬರುದು ಯಾವ್ದ್ರೊಳಗೆ ಬರ್ತಾ ಇದೆ ಅಂದ್ರೆ ಎರಡರಿಂದ ಆರು ವರ್ಷದವರೆಗೆ ಏನಂತ ಕರಿತಾ ಇದ್ವಿ ಪೂರ್ವ ಬಾಲ್ಯ ಅಂತಂದ್ರೆ ಅರ್ ಮೂರು ವರ್ಷ ಅಂತ ಈ ಗ್ರೂಪ್ನಾಗ ಬರುತ್ತೆ ಅಂದ್ರೆ ಅರ ಯಾವ ಒಂದು ಹಂತದಲ್ಲಿ ಇದ್ದಾನೆ ಆ ಅಂತ ಹುಡುಗ ಅಂತ ಕೇಳಿದ್ರೆ ಅರವನು ಅಂತ ಹುಡುಗ ವಿಕಾಸದ ಯಾವ ಹಂತದಲ್ಲಿ ಇದ್ದಾನೆ ಅಂತ ಕೇಳಿದ್ರೆ ಪೂರ್ವ ಬಾಲ್ಯ ಹಂತದಲ್ಲಿ ಇರೋದನ್ನ ಕಾಣ್ತಾ ಇದೀವಿ ಓಕೆ ಅವ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಹಾಂ ಒಂಬತ್ತನೇ ಪ್ರಶ್ನೆ ನೋಡಿ ಇದು ಕೂಡ ಹಲವಾರು ಸಲ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಫ್ರೆಂಡ್ಸ್ ಇದನ್ನು ನೀವೆಷ್ಟು ಸಲ ನೋಡ್ಕೊಂಡು ಹೋದರೂ ಕೂಡ ಕಡಿಮೆನೆ ಹಲವಾರು ಸಲ ಬಂದಿದೆ ಡಿ ಎಡ್ದ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿದೆ ಬಿ ಎಡ್ದ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿದೆ ಟಿ ಟಿಯಲ್ಲಿ ಬಂದಿದೆ ಸಿ ಇ ಟಿಯಲ್ಲಿ ಬಂದಿದೆ ಎಜುಕೇಷನ್ ಮೇಲೆ ಯಾರು ಅಕಸ್ಮಾತ್ ಸೆಟ್ಟು ನೆಟ್ಟು ಅಂತ ಕುಂದ್ರತಕ್ಕಂಥವ್ರಿಗೂ ಕೂಡ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕಡ್ಡಾಯವಾಗಿ ಇರೋ ಅಂಥ ಒಂದು ಪ್ರಶ್ನೆ ಅಂತ ಕೇಳಿದರೆ ಯಾವುದು ಅಂದರೆ ಜೀನ್ ಪಿಯಾಜಿ ಅವ್ರದ್ದು ಅವ್ರು ಏನು ಪ್ರಶ್ನೆ ಅಂತ ಗಮನಿಸಿ ಪಿಯಾಜೆಯವರ ಧ್ಯಾನಾತ್ಮಕ ವಿಕಾಸದ ಹಂತಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿರಿ ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಆಪ್ಷನ್ ಎ ಸಾರಿ ಆಪ್ಷನ್ ಅಂತಲ್ಲ ಆ ನಾಲ್ಕು ಹಂತಗಳನ್ನು ಅವರು ಹಿಂದೆ ಮುಂದೆ ಮಾಡಿಕೊಟ್ಟಾರ ಸರಿಯಾದ ಆರ್ಡರನ್ನು ನಮ್ಮಿಂದ ನಿರೀಕ್ಷಿಸ್ತಾ ಇದ್ದಾರೆ ಕ್ರಿಯಾಪೂರ್ವ ಹಂತ ಒಂದೇದ್ದು ಎರಡನೇದ್ದು ಮೂರ್ತ ಕ್ರಿಯೆಗಳ ಹಂತ ಮೂರನೇದ್ದು ಔಪಚಾರಿಕ ಕ್ರಿಯೆಗಳ ಹಂತ ನಾಲ್ಕನೇದ್ದು ಸಂವೇದನಾ ಗತಿ ಹಂತ ಅಂತ ಇದಿಲ್ಲಿವರೆಗೆ ಇಲ್ಲಿವರೆಗೆ ಕ್ವಶನ್ ಆಯಿತು ಅದರ ನಾಲ್ಕು ಆಪ್ಷನ್ಸ್ಗಳನ್ನು ಗಮನಿಸಿ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಏನಾದರೂ ನಾಲ್ಕು ಆಪ್ಷನ್ಸ್ಗಳು ಅಂತ ಕೇಳಿದರೆ ಆಪ್ಷನ್ ಎ ಏನಿದೆ ಅಂತ ಕೇಳಿದರೆ ಒನ್ ತ್ರೀ ಟೂ ಫೋರ್ ಈ ರೀತಿ ಯಾವುದಾದ ಬಳಕೆ ಯಾವುದು ಬರಬೇಕು ಅನ್ನುವಂಥ ಸ್ಟೇಜಸ್ಗಳನ್ನು ಕೊಟ್ಟಿದ್ದಾರೆ ಬಿ ಗಮನಿಸಿ ತ್ರೀ ಒನ್ ಫೋರ್ ಟು ಸಿ ಒನ್ ಟೂ ತ್ರೀ ಫೋರ್ ದೆನ್ ಡಿ ಗಮನಿಸಿ ಫೋರ್ ಒನ್ ಟೂ ತ್ರೀ ಅಂತ ಇದೆ ಹರಿ ನಾಲ್ಕರೊಳಗ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಅಂತ ಹೇಳ್ತೀವಿ ಅರಲ್ಲಿ ಫೋರ್ ಒನ್ ಟೂ ತ್ರೀ ಇಸ್ ದ ರೈಟ್ ಸೀಕ್ವೆನ್ಸ್ ಆಫ್ ದಿ ಜೀನ್ ಪಿಯಾಜೆ ಅವ್ರ ಜೀನ್ ಪಿಯಾಜಿ ಅವರು ಹೇಳಿರ್ತಕ್ಕಂಥ ಜ್ಞಾನಾತ್ಮಕ ವಿಕಾಸದ ಹಂತಗಳು ಅಂತ ಕೇಳಿದಾಗ ನಾಲ್ಕನೇದು ಸರಿ ನಾಲ್ಕನೇದು ಹಾಗ ಸರಿ ರೀ ಅಂತ ನಿಮಗೆ ಬೇಕಲ್ವಾ ವಿವರಣೆ ಆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಗಮನಿಸಿ ಹರ ಜೀನ್ ಪಿಯಾಜಿಯವರು ನೀಡಿರತಕ್ಕಂಥ ಜ್ಞಾನಾತ್ಮಕ ಅಥವಾ ಅದಕ್ಕೆ ನಾವು ಬೌದ್ಧಿಕ ವಿಕಾಸ ಅಂತನೂ ಕೂಡ ಕರಿತೀವಿ ಹರ ಜ್ಞಾನಾತ್ಮಕ ಅಥವಾ ಬೌದ್ಧಿಕ ವಿಕಾಸದ ಹಂತಗಳನ್ನು ನಾಲ್ಕು ಹಂತಗಳನ್ನಾಗಿ ಜೀನ್ ಪಿಯಾಜಿ ಅವರು ನೀಡಿದ್ದಾರೆ ಹರ ನಾಲ್ಕು ಹಂತಗಳನ್ನು ನೀಡಿದ್ದಾರೆ ಅಂದರೆ ಅದ್ರಾಗ ಮೊದಲನೇ ಹಂತ ಯಾವುದು ಅಂತ ಕೇಳಿದರೆ ಸಂವೇದನಾ ಗತಿ ಹಂತ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ ಅಂತ ಕೇಳಿದರೆ ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಕರೀತಾ ಇದ್ದಾರೆ ಹಾಂ ಇದು ಯಾವುದರಿಂದ ಎಲ್ಲಿ ತಕ ಅನ್ನೋದು ಕೂಡ ಗೊತ್ತಿರಲಿ ಇಟ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಓಕೆ ಯಾಕಂದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿದವ್ರಿಗೆ ಗೊತ್ತಿರತ್ತೆ ಓಕೆ ಅದರಲ್ಲಿ ಸಂವೇದನಾ ಗತಿ ಹಂತ ಅಂತ ಹೇಳ್ತೀವಿ ಇದು ಹುಟ್ಟಿದಾಗಿನಿಂದ ಹಿಡ್ಕೊಂಡು ಎರಡು ವರ್ಷದವರೆಗೆ ಇದು ಮೊದಲನೆಯ ಹಂತ ಎರಡನೇದ್ದು ಕಾರ್ಯಪೂರ್ವ ಹಂತ ಅಂತ ಹೇಳ್ತೀವಿ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತಾ ಇದ್ದಾರೆ ಇದು ಎರಡು ವರ್ಷದಿಂದ ಏಳು ವರ್ಷದವರೆಗೆ ಕಾರ್ಯಪೂರ್ವ ಹಂತ ಅಂತ ಇದ್ವಿ ಯಾವುದು ಅಂತ ಕೇಳಿದರೆ ಮೂರ್ತ ಕಾರ್ಯಗಳ ಹಂತ ಅಂತ ಇದ್ವಿ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಏಳು ವರ್ಷದಿಂದ ಹಿಡ್ಕೊಂಡು ಹನ್ನೊಂದನೇ ವರ್ಷದವರೆಗಿನ ಅವಧಿಯನ್ನು ಮೂರ್ತ ಕಾರ್ಯಗಳ ಹಂತ ಅಂತ ಇದ್ವಿ ಯಾವುದು ಅಂತ ಕೇಳಿದರೆ ಔಪಚಾರಿಕ ಹಂತ ಅಂತ ಕರಿತೀವಿ ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ ಇದು ಹನ್ನೊಂದರ ಮೇಲ್ಪಟ್ಟಂಥ ವಯಸ್ಸಿನಲ್ಲಿ ನಾವು ಯಾವುದನ್ನು ಕಾಣ್ತೀವಿ ಅಂತ ಕೇಳಿದ್ರೆ ಔಪಚಾರಿಕ ಹಂತವನ್ನು ಆರು ಇವುಗಳನ್ನು ಹಿಂದೆ ಮುಂದೆ ಮಾಡಿಕೊಟ್ಟಾರವರು ಇದನ್ನ ಒಂದು ಏನು ಮಾಡ್ಯಾರಂದ್ರೆ ಕೆಳಗೆ ಹಾಕ್ಯಾರ ಇದನ್ನು ಕೆಳಗಾಕಿ ಇವುಗಳನ್ನು ಎಷ್ಟೋ ಕ್ವಶನ್ ಪೇಪರ್ನಲ್ಲಿ ಇವನ್ನ ಹಿಂದೆ ಮುಂದೆ ಮಾಡಿ ಏನು ಕೊಟ್ಟಾರಂತ ಕೇಳಿದರೆ ಇವುಗಳನ್ನು ಸರಿಯಾದ ಸಿಕ್ವೆನ್ಸ್ನಲ್ಲಿ ಅನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ ಅದಕ್ಕೆ ನಿಮಗೆ ಗೊತ್ತಿರಲಿ ಫಸ್ಟು ಸಂವೇದನಾ ಹಂತ ಬರುತ್ತೆ ಎರಡನೇದ್ದು ಕಾರ್ಯಪೂರ್ವ ಹಂತ ಅಂತ ಬರುತ್ತೆ ಮೂರನೇದ್ದು ಮೂರ್ತ ಕಾರ್ಯಗಳ ಹಂತ ಅಂತ ಬರುತ್ತೆ ನಾಲ್ಕನೇದ್ದು ಔಪಚಾರಿಕ ಹಂತ ಅಂತ ಬರುತ್ತೆ ಈ ರೀತಿಯಲ್ಲಿ ನಾಲ್ಕು ಹಂತಗಳ ಸಿಕ್ವೆನ್ಸು ಕೂಡ ತಮಗೆ ಗೊತ್ತಿರಲಿ ಅದರಲ್ಲಿ ಹತ್ತನೆಯ ಪ್ರಶ್ನೆಯನ್ನು ಗಮನಿಸಿ ಕಲಿಕೆಯ ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರತಿಪಾದಕರನ್ನು ಗುರುತಿಸಿರಿ ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಮೊದಲನೆಯದ್ದು ಏನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಕೊಹ್ಲರ್ ಬಿ ಎರಡನೇದ್ದು ಯಾವುದು ಅಂದರೆ ಜಾನ್ ಬಿ ವ್ಯಾಟ್ಸನ್ ಅಂತ ಕರಿತೀವಿ ಮೂರನೇದ್ದು ಕರ್ಟ್ ಲೆನಿನ್ ಅಂತ ಕರಿತೀವಿ ನಾಲ್ಕನೇದ್ದು ವರ್ದ್ ಮಿಯರ್ ಅಂತ ಕರಿತಾ ಇದೀವಿ ಹಾ ಈ ರೀತಿ ನಾಲ್ಕು ಜನರ ಹೆಸರನ್ನು ಕೊಟ್ಟು ಯಾರು ಗೆಸ್ಟ್ ಸಿದ್ಧಾಂತದ ಪ್ರತಿಪಾದಕರು ಆಗ್ಯಾರಂತ ಗುರುತಿಸ್ರಿ ಅಂತ ಕೇಳಿ ನಾಲ್ಕು ಆಪ್ಷನ್ಸ್ ಕಾರಣ ಈ ರೀತಿ ಕೊಟ್ಟಾರ ಹರಲ್ಲಿ ಆಪ್ಷನ್ ಎ ಒನ್ ಟೂ ತ್ರೀ ಆಪ್ಷನ್ ಬಿ ಒನ್ ತ್ರೀ ಫೋರ್ ಆಪ್ಷನ್ ಸಿ ಒನ್ ಟೂ ಫೋರ್ ಆಪ್ಷನ್ ಡಿ ಟೂ ತ್ರೀ ಫೋರ್ ಅಂತ ಕರೀತಾ ಇದ್ದಾರೆ ಹಾಗೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಒನ್ ತ್ರೀ ಫೋರ್ ಅಂತ ಕರೀತಾ ಇದ್ದೀವಿ ಅದರಲ್ಲಿ ಗೆಸ್ಟಾಲ್ಟ್ ಅನ್ನು ನಾವು ನೋಡಿದಾಗ ಒಳನೋಟ ಕಲಿಕೆ ಅಂತಲೂ ಕೂಡ ತಮಗೆ ಗೊತ್ತಿದೆ ಯಾಕಂದ್ರೆ ಸಾಮಾನ್ಯವಾಗಿ ಆ ವಿವಿಧ ಥೇರೀಸ್ಗಳನ್ನು ಅಧ್ಯಯನ ಮಾಡಕತ್ತಾಗ ಇದನ್ನು ಬಹಳಷ್ಟು ಖುಷಿಪಟ್ಟು ಕೂಡ ಇರ್ತೀರಿ ಯಾಕಂದ್ರೆ ಚಿಂಪಾಂಜಿ ಸುಲ್ತಾನ್ ಅನ್ನುವಂಥ ಚಿಂಪಾಂಜಿ ಮೇಲೆ ಪ್ರಯೋಗವನ್ನು ಮಾಡಿದಾಗ ಎಲ್ಲರೂ ಪುಟ ಪುಟ ಗಂಟ್ಲೆ ಆ ಪ್ರಯೋಗವನ್ನು ಬರ್ದಿರೋದು ಕೂಡ ನಾವು ಸಾಕಷ್ಟು ಇವ್ಯಾಲ್ಯೇಷನ್ ಸಂದರ್ಭದಲ್ಲಿ ನೋಡಿರ್ತೀವಿ ಅದರಲ್ಲಿ ಗೆಸ್ಟಾಲ್ಟ್ ಅನ್ನುವಂಥ ಶಬ್ದ ಏನಪ್ಪ ಅಂತ ಕೇಳಿದರೆ ಜರ್ಮನಿಯ ಭಾಷೆಯ ಒಂದು ನಾಮಪದ ಇದು ಗೆಸ್ಟಾಲ್ಟ್ ಅಂತ ಕರಿತೇವಲ್ಲ ಇದು ಜರ್ಮನಿಯ ಒಂದು ನಾಮಪದ ಅಂತ ಕರಿತಾ ಇದೀವಿ ಹಾಗೆ ಇದನ್ನ ಪಿತಾಮಹ ಯಾರು ಈ ಗೆಸ್ಟಾಲ್ಟ್ ಪಂಥದ ಪಿತಾಮಹ ಯಾರು ಅಂತ ಕೇಳಿದ್ರೆ ಮ್ಯಾಕ್ಸ್ ವರ್ಧ್ಮಿಯರ್ ಅವರನ್ನ ಗೆಸ್ಟಾಲ್ಟ್ ಪಂಥದ ಪಿತಾಮಹ ಅಂತ ನಾವು ಕರೀತಾ ಇದ್ವಿ ಈ ಒಂದು ಪಂಥದ ಪಿತಾಮಹ ಅಂತ ಮ್ಯಾಕ್ಸ್ ವರ್ಧ್ಮಿಯರ್ ಅವರನ್ನು ಕರಿತೀವಿ ಈ ಒಂದು ಗೆಸ್ಟಾಲ್ಟ್ ಪಂಥ ಅನ್ನುವಂಥ ಸಂಘ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಈ ಪಂಥ ಏನಾಯ್ತು ಅಂತ ಕೇಳಿದ್ರೆ ಸ್ಥಾಪನೆ ಆಗಿರೋದನ್ನ ನಾವಿಲ್ಲಿ ಕಾಣ್ತಾ ಇದ್ವಿ ಇಂಥ ಒಂದು ಸಂಘ ಸಂಸ್ಥೆಯ ಒಂದು ಪ್ರಮುಖ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಉಲ್ಫ್ ಗ್ಯಾಂಗ್ ಕೊಹ್ಲರ್ ಅಂತ ಕರಿತಾ ಇದ್ವಿ ಈ ಒಂದು ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರು ಯಾರ್ಯಾರಾಗಿದ್ದಾರೆ ಅಂತ ಕೇಳಿದರೆ ಉಲ್ಫ್ ಆಗಬೇಕು ಅದು ಮಾಲ್ಫ್ ಅಂತಾಗಿದೆ ಸಾರಿ ಉಲ್ಫ್ ಗ್ಯಾಂಗ್ ಕೊಹಿಲರ್ ಎರಡನೇದ್ದು ಕರ್ಟ್ ಕೊಫ್ಕಾ ಮೂರನೇದ್ದು ಕರ್ಟ್ ಲೆನಿನ್ ಅಂತ ಕರಿತಾ ಇದ್ವಿ ಅವ್ರ ಇವ್ರೇನು ಅಂತ ಕೇಳಿದರೆ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ ಹಾಗೆ ಗೆಸ್ಟಾಲ್ಟ್ ಅಂದರೆ ಅರ್ಥ ತೆಮಗ್ ಗೊತ್ತಿರಲಿ ಏನು ಅಂತ ಕೇಳಿದರೆ ಗೆಸ್ಟಾಲ್ಟ್ ಅಂದರೆ ಸಮಗ್ರಾಕೃತಿ ಅಂತ ಕರಿತಾ ಇದ್ವಿ ಗೆಸ್ಟಾಲ್ಟ್ ಅಂದರೆ ಅರ್ಥ ಸಮಗ್ರಾಕೃತಿ ಅಂತ ಅರ್ಥ ಏನು ಅಂದರೆ ಬಿಡಿಯಾಗಿ ಅಭ್ಯಾಸ ಮಾಡುವುದರ ಬದಲಾಗಿ ಇಡಿಯಾಗಿ ಅಭ್ಯಾಸ ಮಾಡುವುದನ್ನು ನಾವೇನಂತ ಇದ್ದೀವಿ ಅಂತ ಕೇಳಿದರೆ ಇಡಿಯಾಗಿ ಅಭ್ಯಾಸ ಮಾಡುವುದನ್ನು ಸಮಗ್ರಾಕೃತಿ ಅಂತ ಕರಿತಾ ಇದ್ದೀವಿ ಒಳನೋಟ ಕಲಿಕೆ ಗೆಸ್ಟಾಲ್ಟ್ ಬಂತದ ಒಂದು ಸಿದ್ಧಾಂತ ಏನು ಅಂದರೆ ಒಳನೋಟ ಕಲಿಕೆ ಸಮಗ್ರಕೃತಿ ಅಂತ ಹೇಳ್ತೀವಿ ಅಲ್ಲಿ ಬಿಡಿಯಾಗಿ ಅಭ್ಯಾಸ ಮಾಡೋದ್ರ ಬದಲಿ ಇಡಿಯಾಗಿ ಅಭ್ಯಾಸ ಮಾಡೋದನ್ನ ಇದರಲ್ಲಿ ಕಾಣ್ತೀವಿ ಅದರಲ್ಲಿ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಯಾರು ಮೂರ್ ಜನ ಬಂದಿದ್ದಾರೆ ಆಪ್ಷನ್ಸ್ಗಳಲ್ಲಿ ಅಂತ ಕೇಳಿದ್ರೆ ಮಿಯರ್ ಬಂದಿದ್ದಾರೆ ದೆನ್ ಕೊಹಿಲರ್ ಬಂದಾರ ಕರ್ಟ್ ಲೆನಿನ್ ಬಂದಿದ್ದಾರೆ ಅಂದ್ರೆ ಅವ್ರ ಮೂರು ಜನ ಯಾವ್ದ್ರಲ್ಲಿ ಬರ್ತಕ್ಕಂಥ ಪ್ರತಿಪಾದಕರು ಅಂದ್ರೆ ಗೆಸ್ಟಾಲ್ಟ್ ಸಿದ್ಧಾಂತದಲ್ಲಿ ಬರುವಂತ ಪ್ರತಿಪಾದಕರಾಗ್ಯಾರೆ ಯಾರ ಅದ್ರೊಳಗ ಬಂದಿಲ್ಲ ಅಂತ ಕೇಳಿದ್ರೆ ಯಾರದ್ರೊಳಗ ಬಂದಿಲ್ಲ ಅಂತ ಕೇಳಿದ್ರೆ ವ್ಯಾಟ್ಸನ್ ಅವರು ಅದ್ರೊಳಗ ಬಂದಿಲ್ಲ ಜೆ ಬಿ ವ್ಯಾಟ್ಸನ್ ಅವರು ಬಂದಿಲ್ಲ ಅಂತ ಹೇಳ್ತೀವಿ ಆದರೆ ಜೆ ಬಿ ವ್ಯಾಟ್ಸನ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಇವರು ಅಮೇರಿಕಾದವರು ಜಾನ್ ಬಿ ವ್ಯಾಟ್ಸನ್ ಅಂತ ಕರಿತೀವಿ ಅಥವಾ ಅವ್ರಿಗೆ ಜೆ ಬಿ ವ್ಯಾಟ್ಸನ್ ಅಂತ ಕರಿತಾ ಇದ್ವಿ ಅವರ ಅಮೇರಿಕಾದವರವರು ಇವರು ವರ್ತನಾವಾದದ ಪಿತಾಮಹರಾಗ್ಯಾರ ಜೆ ಬಿ ವ್ಯಾಟ್ಸನ್ ಅವರನ್ನ ವರ್ತನಾವಾದದ ಪಿತಾಮಹ ಅಂತ ಕರಿತಾ ಇದ್ವಿ ಜೊತೆಗೆ ವಸ್ತುನಿಷ್ಠ ಮನೋವಿಜ್ಞಾನದ ಪ್ರತಿಪಾದಕರಾಗಿದ್ದಾರೆ ವಸ್ತುನಿಷ್ಠ ಮನೋವಿಜ್ಞಾನದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಜೆ ಬಿ ವ್ಯಾಟ್ಸನ್ ಅಂತ ಕರಿತಾ ಇದ್ವಿ ಹಾಗೆ ಇದು ಈ ಪ್ರಶ್ನೆಯ ಕುರಿತಾದಂಥ ಒಂದು ಏನಾಯಿತು ಅಂತ ಕೇಳಿದರೆ ವಿವರಣೆ ಆದರೆ ನೆಕ್ಸ್ಟ್ ಕಾಣ್ತಕ್ಕಂಥ ಹನ್ನೊಂದನೆಯ ಪ್ರಶ್ನೆಯನ್ನು ತಾವುಗಳು ಗಮನಿಸಿ ಅದರಲ್ಲಿ ಹನ್ನೊಂದನೆಯ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ತರಗತಿಯಲ್ಲಿ ಶಿಕ್ಷಕರು ಬೋಧಿಸುತ್ತಿದ್ದಾಗ ಒಬ್ಬ ವಿದ್ಯಾರ್ಥಿ ಹೊರಗೆ ನೋಡುತ್ತಿದ್ದನು ಅಥವಾ ನೋಡುತ್ತಿದ್ದಳು ಪಕ್ಕದಲ್ಲಿರುವವರನ್ನು ಅಡ್ಡಿಪಡಿಸುತ್ತಿದ್ದನು ಅಥವಾ ಅಡ್ಡಿಪಡಿಸುತ್ತಿದ್ದಳು ಶಿಕ್ಷಕರು ದಿಟ್ಟಿಸಿ ನೋಡಿದಾಗಲೂ ಆತ ಅಥವಾ ಆಕೆ ತಲೆ ಕೆಡಿಸಿಕೊಳ್ಳಲಿಲ್ಲ ನೀವು ಯಾವ ವಿಧಾನದಿಂದ ಆ ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳುವಿರಿ ಅಂತ ಕೇಳ್ತಾ ಇದ್ದಾರೆ ಶಿಕ್ಷಕರಾದವ್ರು ನೀವು ಇಂಥ ಸಮಸ್ಯೆ ಎದುರಾಯಿತು ಅಂದರೆ ಯಾವ ವಿಧಾನದ ಮೂಲಕ ಆ ವಿದ್ಯಾರ್ಥಿನ ತಿಳ್ಕೊತೀರಿ ಅಂತ ಕೇಳಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನನ್ನು ಗಮನಿಸಿ ಆಪ್ಷನ್ ಎ ಯಾವುದು ಅಂತ ಕೇಳಿದರೆ ವೀಕ್ಷಣೆ ಆಪ್ಷನ್ ಬಿ ಪ್ರಯೋಗ ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ಆಪ್ಷನ್ ಡಿ ಅಂತರಾವಲೋಕನ ಅಂತ ಕರಿತಾ ಇದ್ರೆ ಅದ್ರ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನ ನಾವಿಲ್ಲಿ ಗಮನಿಸ್ತಾ ಇರುವಾಗ ಯಾವುದು ಇದರ ಸರಿಯಾದ ಉತ್ತರ ಅಂತ ಕೇಳಿದ್ರೆ ಇದರ ಸರಿಯಾದ ಉತ್ತರ ಯಾವುದಾಗಿದೆ ಅಂತ ಕೇಳಿದ್ರೆ ವ್ಯಕ್ತಿ ಅಧ್ಯಯನ ಅಂತ ಕರಿತಾ ಇದ್ವಿ ಇದರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ವ್ಯಕ್ತಿ ಅಧ್ಯಯನ ಅಂತ ಹೇಳ್ತಾರೆ ಅದರಲ್ಲಿ ಉತ್ತರ ಏನೋ ಇದು ಅಂತ ಗೊತ್ತಾಯ್ತು ನಿಜ ಹಾಗಾದ್ರೆ ಈ ನಾಲ್ಕುಗಳ ಕುರಿತಾದಂತ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡ್ಬೇಕಾದ್ರೆ ಅದರಲ್ಲಿ ಈ ನಾಲ್ಕುಗಳಲ್ಲಿ ಉತ್ತರ ವ್ಯಕ್ತಿ ಅಧ್ಯಯನ ಅಂತ ನಿಜ ನಾಲ್ಕುಗಳ ಕುರಿತಾದಂತ ಒಂದು ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ಮುಂದೆ ಇಡ್ತಾ ಇದ್ದೀನಿ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರಾಗ್ಯಾರ ಅಂತ ಕೇಳಿದ್ರೆ ಡಾಕ್ಟರ್ ಎಫ್ ಡಿ ಬುಕ್ಸ್ ಅಂತಕ್ಕಂಥ ವಿಜ್ಞಾನಿ ಮನೋವಿಜ್ಞಾನಿ ಯಾವುದರ ಪ್ರತಿಪಾದಕರು ಅಂತ ಕೇಳಿದ್ರೆ ವ್ಯಕ್ತಿ ಅಧ್ಯಯನದ್ದು ವ್ಯಕ್ತಿ ಅಧ್ಯಯನವನ್ನ ನಾವೇನಂತ ಕರಿತೀವಿ ಅಂದ್ರೆ ಕೆ ಸ್ಟಡಿ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ ಹರ ಕೇಸ್ ಸ್ಟಡಿ ಅಂದರೆ ಇದು ಕೂಡ ಒಂದು ವೈದ್ಯಕೀಯ ಲೋಕದಿಂದನೇ ಇದನ್ನ ನಾವೇನು ಮಾಡ್ಕೊಂಡಿರೋದು ಅಂದರೆ ಪಡ್ಕೊಂಡಿದ್ದು ಅದರಲ್ಲಿ ಕೇಸ್ ಸ್ಟಡಿ ಅಂತಂದ್ರೆ ಕೇಸ್ ಅಂತಂದ್ರೆ ಏನು ಅಂದ್ರೆ ಸಮಸ್ಯೆ ಅಂತ ಹೇಳ್ತೀವಿ ಅಲ್ಲಿ ಪರೀಕ್ಷೆಗೆ ಒಳಪಡಿಸಬೇಕಾದಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಕೇಸ್ ಅಂತ ಹೇಳ್ತೀವಿ ಹಾಗಲ್ಲಿ ಕೇಸ್ ಸ್ಟಡಿ ಯಾರಿಗೆ ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ ಸಮಸ್ಯಾತ್ಮಕ ಒಂದು ವ್ಯಕ್ತಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅವರು ವರ್ತನಾ ಸಮಸ್ಯೆಗಳನ್ನ ತಿಳ್ಕೊಳ್ಳಿಕ್ಕೆ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಕೇಸ್ ಸ್ಟಡಿ ಮಾಡ್ತಾ ಇದೀವಿ ಈಗ ಎಷ್ಟೋ ಹಾಸ್ಪಿಟಲ್ದಲ್ಲಿ ಕೇಸ್ ಫೈಲ್ ಮಾಡಿ ಅಂತ ಹೇಳ್ತಿರ್ತಾರೆ ಅದ್ರಾಗ ಏನು ಒಂದು ಪರೀಕ್ಷೆಗೆ ಒಳಪಡಿಸಬೇಕಾದಂತ ವ್ಯಕ್ತಿ ಅಂತ ಹಂಗ ಇಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಯಾವುದಕ್ಕೆ ನಾವು ಸ್ಟಡಿ ಅಂತ ಕರೀತಾ ಇದ್ದೀವಿ ಅಂತ ಕೇಳಿದರೆ ಸಮಸ್ಯಾತ್ಮಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅವರ ವರ್ತನೆಯ ದೋಷಗಳಿಗೆ ಏನು ಕಾರಣ ಐತೆ ಅನ್ನೋದನ್ನು ಪತ್ತೆ ಹಚ್ಚಿ ಅವುಗಳಿಗೆ ನಿವಾರಣೋಪಾಯಗಳನ್ನು ಸೂಚಿಸುವಂಥ ವಿಧಾನಕ್ಕೆ ನಾವೇನಂತ ಕರಿಬೇಕಾಗಿದೆ ಅಂದರೆ ವ್ಯಕ್ತಿ ಅಧ್ಯಯನ ಅಂದರೆ ಸಮಸ್ಯಾತ್ಮಕ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತಕ್ಕಂಥದ್ದು ಯಾಕೆ ಆ ಸಮಸ್ಯೆ ಮಾಡ್ತಾ ಇದ್ದಾರೆ ಯಾಕೆ ಆ ವರ್ತನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕ್ಲಾಸ್ ತಗೊಂಡಾಗ ಒಂದು ಮಗು ಕಿಡಕಿಯಾಗ ಹೊರಗೆ ನೋಡ್ಕೋತ ಕುಂತು ಬೇರೆದವ್ರಿಗೂ ಬಾಜು ಕುಂತವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂದ್ರೆ ಟೀಚರ್ ನೋಡಿದ್ರು ಕೂಡ ಹೊರಗೆ ನೋಡೋದನ್ನು ಬಿಡ್ತಾ ಇಲ್ಲ ಅಂದರೆ ಹಾ ಮಗುವಿನ ಆ ವರ್ತನೆ ಯಾಕೈತಿ ಮಗುವಿಗೆ ಆ ವರ್ತನೆ ತೋರಿಸ್ಲಿಕ್ಕೆ ಏನು ಕಾರಣ ಐತಿ ಅಂತಿಕೊಂಡು ಆ ಸಮಸ್ಯೆಗೆ ಆ ವರ್ತನೆಗೆ ಏನು ಕಾರಣ ಅನ್ನೋದು ಪತ್ತೆ ಹಚ್ಚಿ ಅದಕ್ಕೆ ನಿವಾರಣೋಪಾಯಗಳನ್ನು ಸೂಚಿಸುವ ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವ್ಯಕ್ತಿ ಅಧ್ಯಯನ ಅಂದರೆ ಸಮಸ್ಯಾತ್ಮಕ ವ್ಯಕ್ತಿಗಳಿಗೆ ಏನು ಮಾಡೋದು ಅಂತ ಕೇಳಿದರೆ ಆ ನಿವಾರಣೋಪಾಯವನ್ನು ಹುಡುಕುವಂಥ ತಂತ್ರ ಯಾವುದು ಅಂತ ಕೇಳಿದ್ರೆ ಕೇಸ್ ಸ್ಟಡಿ ಅಂತ ಹೇಳ್ತೀವಿ ಹಾಗೆ ಎರಡನೇದು ವೀಕ್ಷಣೆ ಅಂತ ಕರಿತಾರೆ ಹೇಳ್ತಾ ಇದೀವಿ ಅಬ್ಸರ್ವೇಷನ್ ಇದರ ಪ್ರತಿಪಾದಕರು ಯಾರಾಗಿದ್ದಾರೆ ಅಂತ ಕೇಳಿದ್ರೆ ಜೆ ಬಿ ವ್ಯಾಟ್ಸನ್ ಅವರು ವೀಕ್ಷಣೆ ಅಬ್ಸರ್ವೇಷನ್ ಅದು ಏನಾಗಿದ್ದಾರೆ ಅಂದ್ರೆ ಪ್ರತಿಪಾದಕರು ಅವರ ಅಬ್ಸರ್ವೇಷನ್ ಅಂತ ನಾವು ಯಾವ್ದು ಕರಿತಾ ಇದೀವಿ ಅಂತ ಕೇಳಿದ್ರೆ ಇಲ್ಲಿ ಜೀವಿಯ ವರ್ತನೆಯನ್ನ ನಾವು ವಿವಿಧ ಸನ್ನಿವೇಶಗಳಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಪೂರ್ವ ಯೋಜಿತವಾಗಿ ಅಥವಾ ಉದ್ದೇಶ ಪೂರ್ವಕವಾಗಿ ಏನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನ ವೀಕ್ಷಣೆ ಮಾಡ್ತಾ ಇದೀವಿ ಬಾಹ್ಯ ವರ್ತನೆಗಳನ್ನು ವೀಕ್ಷಣೆ ಮಾಡಿ ಆ ವೀಕ್ಷಿಸಿ ಆ ವ್ಯಕ್ತಿಯ ಮಾನಸಿಕ ವ್ಯವಹಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅವ್ರನ್ನ ಹೊರಗಡೆ ಅಂತ ನೋಡಿ ಅವ್ರ ಮನಸ್ಸಿನೊಳಗೆ ಏನೆಲ್ಲ ತುಮುಲುಗಳಿದ್ದಾವೆ ಮನಸ್ಸಿನೊಳಗೆ ಏನೆಲ್ಲ ಹೋರಾಟಗಳಿದ್ದಾವೆ ಅನ್ನುವಂಥ ಮಾನಸಿಕವಾದಂಥ ಅಥವಾ ಮನಸ್ಸಿನ ವ್ಯವಹಾರಗಳನ್ನು ವೀಕ್ಷಿಸಿ ವೀಕ್ಷಿಸಿದ್ದನ್ನು ಒಂದು ಕಡೆ ದಾಖಲು ಮಾಡ್ಕೊಳ್ಳೋದನ್ನು ಅವಲೋಕನ ಅಂತ ಹೇಳ್ತಾ ಇದ್ವಿ ಅವಲೋಕನ ಅಂದ್ರೆ ಹೇಳಿ ಕೇಳಿ ಮಾಡೋದಲ್ಲ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಅವಲೋಕನ ಅಬ್ಸರ್ವೇಷನ್ ಮಾಡಬೇಕಾದ್ರೆ ಅವ್ರು ಹೇಳಿ ಕೇಳಿ ಮಾಡಲ್ಲ ನಾನು ನಾಳೆ ಸಾಯಂಕಾಲ ನಿಮ್ಮನ್ನು ವೀಕ್ಷಣೆ ಮಾಡ್ತಿರ್ತೀನಿ ನೀವು ಚೆನ್ನಾಗಿ ಏನು ಮಾಡ್ರಿ ರೆಡಿ ಆಗ್ರಿ ಅಂತ ಹೇಳೋದಲ್ಲ ಹೇಳದೆ ಕೇಳದೆ ಆ ವ್ಯಕ್ತಿಯ ಒಂದು ವರ್ತನೆ ಬಗ್ಗೆ ನನಗೆ ಅಧ್ಯಯನ ಮಾಡಬೇಕಾದ್ರೆ ಸೂಕ್ಷ್ಮವಾಗಿ ಅವರಿಗೆ ಗೊತ್ತಿರದೇ ಇರುವಂಥ ರೀತಿಯಲ್ಲಿ ವೀಕ್ಷಣೆ ಮಾಡಿದಾಗ ಆ ವ್ಯಕ್ತಿಯ ಒಂದು ವರ್ತನೆಗಳು ಅಂತ ಕೇಳಿದರೆ ನಮಗೇನಾಗ್ತವೆ ಅಂದರೆ ಅವುಗಳು ಗೋಚರಿಸ್ತಿರ್ತಾವಲ್ಲ ಆ ಗೋಚರಿಸಿರೋದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ ಒಂದು ಕಡೆಗೆ ದಾಖಲು ಮಾಡಿಟ್ಕೊಳ್ತಾ ಇದ್ದಾವಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿ ಅವರ ಮನಸ್ಸಿನ ವ್ಯವಹಾರಗಳನ್ನು ಅವ್ರು ತೋರಿಸುವಂಥ ಬಾಹ್ಯ ವರ್ತನೆಯಿಂದ ಅಧ್ಯಯನ ಮಾಡಿ ಅವುಗಳನ್ನು ದಾಖಲಿಸುವುದನ್ನು ನಾವೇನಂತ ಕರಿತೀವಿ ಅಂದ್ರೆ ಅವಲೋಕನ ಅಂತ ಕರಿತೀವಿ ಸಾಮಾನ್ಯವಾಗಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಹಂಗೆ ನಮ್ಮ ಬಾಹ್ಯ ವರ್ತನೆಗಳು ನಮ್ಮ ಮನಸ್ಸಿನ ವ್ಯವಹಾರಗಳನ್ನು ಪ್ರತಿಬಿಂಬಿಸ್ತಿರ್ತಾವೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಹಾಗೆ ನೆಕ್ಸ್ಟ್ ಇಲ್ಲಿ ಪ್ರಯೋಗ ಅಂತ ಬಂತು ಆ ನಾಲ್ಕು ಆಪ್ಷನ್ಸ್ಗಳ ಒಂದು ಮಾಹಿತಿಯನ್ನ ನೀಡ್ತಾ ಇರುವಾಗ ವೀಕ್ಷಣೆ ಅಂದರೆ ಏನಂತ ನೋಡಿದ್ವಿ ವ್ಯಕ್ತಿ ಅಧ್ಯಯನ ಅಂದರೆ ಏನಂತ ನೋಡಿದ್ವಿ ಹಾಗೆ ಪ್ರಯೋಗ ಅಂತ ಹೇಳ್ತೀವಿ ಎಕ್ಸ್ಪರಿಮೆಂಟೇಷನ್ ಮೆಥಡ್ ಇದರ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ವಿಲ್ ಹೆಲ್ಮ್ ಊಂಟ್ ಅಂತ ಕರೀತಾ ಇದ್ವಿ ವಿಲ್ ಹೆಲ್ಮ್ ಉಂಟ್ ಅವರನ್ನು ನಾವೇನಂತ ಕರೀತಾ ಇದ್ದೀವಿ ಅಂತ ಕೇಳಿದರೆ ಪ್ರಯೋಗ ಪದ್ಧತಿಯ ಒಂದು ಏನು ಅಂತ ಕೇಳಿದರೆ ಪ್ರತಿಪಾದಕರು ಹಾಗೆ ಇಲ್ಲಿ ಪ್ರಯೋಗ ಪದ್ಧತಿ ಅಂತ ಕೇಳಿದರೆ ನಾವು ಯಾವುದನ್ನು ಕರೀತಾ ಇದ್ದೀವಿ ಪ್ರಯೋಗ ಪದ್ಧತಿ ಅಂತ ಕೇಳಿದರೆ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಲಿಪ್ಚಿಗ್ ಎಂಬಲ್ಲಿ ಪ್ರಪ್ರಥಮ ಬಾರಿಗೆ ಯಾರು ಅಂತ ಕೇಳಿದರೆ ವಿಲ್ ಹೆಲ್ಮ್ ಊಂಟ್ ಅವರು ಮನೋವಿಜ್ಞಾನದ ಪ್ರಯೋಗ ಮಾಡಿದ್ದಾರೆ ಅಂದರೆ ಪ್ರಾರಂಭಿಸಿದ್ದಾರೆ ಲಿಪ್ಚಿಗ್ನಲ್ಲಿ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಪ್ರಥಮವಾದಂಥ ಮನೋವಿಜ್ಞಾನದ ಶಾಲೆಯನ್ನು ಪ್ರಾರಂಭಿಸಿದರು ಅದರಲ್ಲಿ ಇದು ವಸ್ತುನಿಷ್ಠವಾದಂಥ ಒಂದು ವೈಜ್ಞಾನಿಕವಾದಂಥ ವರ್ತನೆಯನ್ನು ಅಧ್ಯಯನ ಮಾಡುವಂಥ ವಿಧಾನವನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಯೋಗ ವಿಧಾನ ಅಂತ ಕರಿತೀವಿ ಇಲ್ಲಿ ವೈಜ್ಞಾನಿಕ ವಿಧಾನ ಆಗಿದೆ ಅಂದರೆ ವೈಜ್ಞಾನಿಕ ಪದ್ಧತಿಯ ಮೂಲಕ ಹಂತ ಹಂತವಾಗಿ ನಾವೇನು ಮಾಡ್ತಾ ಇದೀವಿ ಅಂದರೆ ಅಧ್ಯಯನ ಮಾಡ್ತಾ ಇದ್ದೀವಿ ಅದಕ್ಕಿದು ವೈಜ್ಞಾನಿಕವಾದದ್ದು ಹಾಗೂ ವಸ್ತುನಿಷ್ಠವಾದಂಥ ಒಂದು ಅಧ್ಯಯನ ಅದಕ್ಕಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂದರೆ ಪ್ರಯೋಗ ಅಂತ ಹೇಳ್ತೀವಿ ಆಧಾರ ಕಲ್ಪನೆಗಳ ನಿಖರತೆಯನ್ನು ನಿರ್ಧರಿಸಲಿಕ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅಥವಾ ಒಂದು ಪರೀಕ್ಷೆಗೆ ನಾವೇನಂತ ಕರಿಬೇಕಾಗಿದೆ ಅಂತ ಕೇಳಿದರೆ ಪ್ರಯೋಗ ವಿಧಾನ ಅಂತ ಕರಿತಾ ಇದ್ದೀವಿ ಅಂತರಾವಲೋಕನ ಇಂಟ್ರಾಸ್ಪೆಕ್ಷನ್ ಅಂತ ಕರಿತಾ ಇದೀವಿ ಇದರ ಪ್ರತಿಪಾದಕರು ಯಾರು ಅಂದ್ರೆ ಎಡ್ವರ್ಡ್ ಬ್ರಾಡ್ ಟೀಚ್ನರ್ ಅಂತ ಕರಿತೀವಿ ಎಡ್ವರ್ಡ್ ಬ್ರಾಡ್ ಟಿಚ್ನರ್ ಅವರು ಅಂತರಾವಲೋಕನ ವಿಧಾನದ ಪ್ರತಿಪಾದಕರು ಅಂತ ಇದ್ವಿ ಇದರ ಅರ್ಥ ಏನು ಅಂತ ಕೇಳಿದ್ರೆ ಇಂಟ್ರಾ ಮೀನ್ಸ್ ವಿದಿನ್ ಸ್ಪೆಕ್ಷನ್ ಮೀನ್ಸ್ ಲುಕ್ಕಿಂಗ್ ಅಂತ ಹೇಳ್ತೀವಿ ನಮ್ಮೊಳಗೆ ನಾವೇ ಒಳಹೊಕ್ಕು ನೋಡಿ ಕಲಿಯೋದನ್ನು ಅಂತರಾವಲೋಕನ ಹೇಳ್ತೀವಿ ನಮ್ಮೊಳಗ ನಾವ ಸ್ವಯಂ ವೀಕ್ಷಣೆ ಮಾಡ್ಕೊಳ್ಳೋದು ಇಲ್ಲಿ ಹೇಳ್ತಾರಲ್ಲ ಸ್ವಯಂ ವೀಕ್ಷಣೆಯ ವಿಧಾನ ಅಂತ ಹೇಳ್ತೀವಿ ನಮ್ಮನ್ನು ನಾವ ಒಳಹೊಕ್ಕು ನೋಡೋದು ಇದು ಒಳನೋಟವಾಗಿದೆ ಅಂತ ಹೇಳ್ತಾರೆ ಅದಕ್ಕಲ್ಲಿ ಅಂತರಾವಲೋಕನ ಅಂದರೆ ತನ್ನನ್ನು ತಾನೇ ಒಳಹೊಕ್ಕು ನೋಡಿಕೊಂಡು ಅದರ ಒಂದು ನಮ್ಮ ಮನಸ್ಸಿನೊಳಗೆ ಏನಾಗತ್ತಲ್ಲ ಅದನ್ನು ವರದಿ ಮಾಡಿಕೊಳ್ಳುವಂಥ ಕ್ರಮವನ್ನು ನಾವೇನಂತ ಕರಿತೀವಿ ಅಂದರೆ ಅಂತರಾವಲೋಕನ ಅಂತ ಹೇಳ್ತೀವಿ ಹನ್ನೆರಡನೇ ಪ್ರಶ್ನೆಯನ್ನು ಗಮನಿಸಿ ಫ್ರೆಂಡ್ಸ್ ಏನಿದೆ ಅಂತ ಕೇಳಿದರೆ ಮಗುವಿನ ವೈಯಕ್ತಿಕ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಲು ಸುಲಭವಾದ ವಿಧಾನ ಯಾವುದು ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಆಪ್ಷನ್ಸ್ಗಳನ್ನು ಗಮನಿಸಿ ಆಪ್ಷನ್ ಎ ಪ್ರಾಯೋಗಿಕ ವಿಧಾನ ಅಂತ ಹೇಳ್ತಾರೆ ಆಪ್ಷನ್ ಬಿ ಸಂದರ್ಶನ ಅಂತ ಕರಿತಾ ಇದ್ದಾರೆ ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ಅಂತ ಹೇಳ್ತಾರೆ ಆಪ್ಷನ್ ಡಿ ವೀಕ್ಷಣೆ ಅಂತ ಕರಿತಾ ಇದ್ದಾರೆ ಅಲ್ಲಿ ಯಾವುದು ಇದರ ಸರಿಯಾದ ಉತ್ತರ ಅಂತ ಕೇಳಿದರೆ ಯಾವುದು ಅಂದರೆ ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ಅಂತ ಹೇಳ್ತೀವಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಹೇಳ್ತೀವಿ ಅದು ಹೇಗೆ ಅಂತ ಅನ್ನೋದಕ್ಕೆ ತಮಗಿಲ್ಲಿ ಗಮನಿಸಿ ಹರ ಅಗಲ್ಯರ ತಮಗೆ ಹೇಳಿದೆ ಹಿಂದಿನ ಪ್ರಶ್ನೆಯಲ್ಲಿ ವ್ಯಕ್ತಿ ಅಧ್ಯಯನ ಏನು ಅಂತ ಕೇಳಿದರೆ ಸಮಸ್ಯಾತ್ಮಕ ವ್ಯಕ್ತಿಗಳ ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದೇನು ಅಂತ ಕೇಳಿದರೆ ವಿಧಾನ ಅಂತ ಹರ ಸಮಸ್ಯಾತ್ಮಕ ವಿದ್ಯಾರ್ಥಿಯ ಒಂದು ಮಾಹಿತಿಯನ್ನು ದತ್ತಾಂಶಗಳನ್ನು ನಾವು ಏನು ಮಾಡಬೇಕಾಗಿತ್ತು ಅಂದರೆ ಸಂಗ್ರಹಣೆ ಮಾಡಬೇಕಾಗಿದೆ ಅದರಲ್ಲಿ ಸಮಸ್ಯಾತ್ಮಕವಾದಂಥ ವ್ಯಕ್ತಿಯ ಒಂದು ಕೇಸ್ ಸ್ಟೆಡಿ ನಾವು ಮಾಡಬೇಕಾದ್ರೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಮಗುವಿನ ಯಾವ್ಯಾವ ರೀತಿಯಾದಂಥ ವೈಯಕ್ತಿಕ ಮಾಹಿತಿಗಳು ನಮಗೆ ಬೇಕೋ ಆ ಮಾಹಿತಿಗಳನ್ನು ನಾವೇನು ಮಾಡಬೇಕು ಅಂತ ಕೇಳಿದ್ರೆ ಅವುಗಳನ್ನು ಕಲೆ ಹಾಕಬೇಕು ಅದರಲ್ಲಿ ಸಾಮಾನ್ಯವಾಗಿ ಗಮನಿಸಿ ಕೌಟುಂಬಿಕ ಪರಿಚಯ ಅಂತ ಇದ್ದಾರೆ ಕೌಟುಂಬಿಕ ಪರಿಚಯ ಅಂತ ಕೇಳಿದ್ರೆ ಆ ಮಗುವಿನ ಹೆಸರೇನು ತಂದೆ ಹೆಸರೇನು ತಂದೆ ಮಾಡ್ತಕ್ಕಂಥ ಏನು ಯಾವ ಲಿಂಗದವರು ಯಾವ ಜನಾಂಗದವರು ಪ್ರತಿಯೊಂದು ವೈಯಕ್ತಿಕವಾದಂಥ ಕೌಟುಂಬಿಕ ಹಿನ್ನೆಲೆಯನ್ನು ತಾಯಿ ಇದ್ದಾಳೋ ಅಥವಾ ತಾಯಿ ಸತ್ತಾಳೋ ಅಥವಾ ಮಲತಾಯಿ ಇದ್ದಾಳೋ ಆ ಒಂದು ವ್ಯಕ್ತಿಗೆ ಯಾಕೋ ಸಮಸ್ಯೆ ಉಂಟಾಗ್ತಾ ಇದೆ ಅಂದರೆ ಆ ಸಮಸ್ಯೆಗೆ ಕುರಿತಾದಂಥ ಒಂದು ಹಿನ್ನೆಲೆಯ ರೂಪದಲ್ಲಿ ಏನು ಕಾರಣ ಇರ್ಬೋದು ಅಂತ ಪತ್ತೆ ಹಚ್ಚಲಿಕ್ಕೆ ಏನು ಅಂದರೆ ಮಗುವಿನ ವೈಯಕ್ತಿಕವಾದಂಥ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಏನು ಮಾಡ್ತಾಯಿದ್ದಾರೆ ಅಂದರೆ ಕೌಟುಂಬಿಕ ಪರಿಚಯವನ್ನು ತೆಗೆದುಕೊಳ್ಳಾಗತ್ತೆ ಹಾಗೆ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ವಿದ್ಯಾಭ್ಯಾಸದ ಪ್ರಗತಿ ಅಂತ ಕೇಳಿದರೆ ಮಗು ಯಾವ ಸಬ್ಜೆಕ್ಟನ್ನು ಇಷ್ಟಪಡ್ತಾ ಇದೆ ಯಾವ ಸಬ್ಜೆಕ್ಟನ್ನು ತುಂಬ ಸರಳ ಅಂತ ಓದ್ತಾ ಇದೆ ಯಾವ ಸಬ್ಜೆಕ್ಟು ಮಗುವಿಗೆ ಡಿಫಿಕಲ್ಟ್ ಆಗ್ತಾ ಇದೆ ಎಷ್ಟು ಓದಲಿಕ್ಕೆ ಮಗು ಸಮಯವನ್ನು ಕಳೀತಾ ಇದೆ ನಂತರ ಯಾವ ಪಠ್ಯೇತರ ಚಟುವಟಿಕೆಯಲ್ಲಿ ಮಗು ಭಾಗವಹಿಸ್ತಾ ಇದೆ ಮಗುವಿನ ವಿದ್ಯಾಭ್ಯಾಸದ ದೃಷ್ಟಿಕೋನದಿಂದನೂ ಮಗುವಿನ ಪ್ರಗತಿಯನ್ನ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಲಾಗತ್ತೆ ಹಾಗೆ ಆರೋಗ್ಯದ ಮಾಹಿತಿಯನ್ನ ಅಂತ ಹೇಳ್ತೀವಿ ಮಗುವಿಗೆ ಏನಾದರೂ ದೈಹಿಕ ನ್ಯೂನತೆಗಳಿದಾವ ಮಗು ಸಮಸ್ಯೆಯನ್ನು ಹೊಂದುತ್ತಾ ಇದೆ ಅಂದರೆ ಏನಾದರೂ ದೈಹಿಕ ನ್ಯೂನತೆಗಳಿದಾವೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಬೇರೆ ಸಮಸ್ಯೆಗಳಿದಾವ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲೇನು ಮಾಡ್ತಾ ಇದ್ದೀವಂದ್ರೆ ದತ್ತಾಂಶಗಳಲ್ಲಿ ಸಂಗ್ರಹಣೆ ಮಾಡಲಾಗತ್ತೆ ಇವನ್ ಸಾಮಾಜಿಕ ಸಂಬಂಧಗಳ ಕುರಿತಾದಂಥ ಮಾಹಿತಿಯನ್ನು ಕೂಡ ನಾವು ಇಲ್ಲಿ ಪಡ್ಕೋತೀವಿ ಸಾಮಾಜಿಕ ಸಂಬಂಧಗಳು ಅಂದರೆ ಆ ವ್ಯಕ್ತಿ ಯಾರು ಸಮಸ್ಯಾತ್ಮಕ ವ್ಯಕ್ತಿ ಅಂತ ಹೇಳ್ತೀವೋ ಆ ವ್ಯಕ್ತಿ ನೆರೆಹೊರೆಯವರ ಜೊತೆಗೆ ಅಕ್ಕಪಕ್ಕದವರ ಜೊತೆಗೆ ಫ್ರೆಂಡ್ಸ್ಗಳ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದ್ದಾನೆ ಅದು ಸಾಮಾಜಿಕ ರೀತಿಯಾದಂಥ ಸಂಬಂಧವನ್ನು ಅವನು ಹೇಗೆ ಹೊಂದಿದ್ದಾನೆ ಅನ್ನುವಂಥದ್ದನ್ನು ಕೂಡ ಕಲೆ ಹಾಕಲಿಕ್ಕೆ ಯಾವುದು ಸಹಾಯಕ ಅಂದರೆ ವ್ಯಕ್ತಿ ಅಧ್ಯಯನ ಅಂತ ಹೇಳ್ತೀವಿ ಆರು ಇಲ್ಲಿ ಪ್ರಶ್ನೆ ಏನು ಕೇಳಿದ್ರು ಅಂತ ಅನ್ನೋದನ್ನು ಕೂಡ ತಗೊಳ್ಳಿ ಇಲ್ಲಿ ನೋಡಿ ಮಗುವಿನ ವೈಯಕ್ತಿಕವಾದಂಥ ಅಂದರೆ ಅವನ ಬಗ್ಗೆ ಸಂಪೂರ್ಣವಾಗಿರುವಂಥ ವೈಯಕ್ತಿಕ ಕೌಟುಂಬಿಕ ಹಿನ್ನೆಲೆ ಅವನ ವಿದ್ಯಾಭ್ಯಾಸದ ಪ್ರಗತಿಯಾಗಲಿ ಆರೋಗ್ಯದ ಮಾಹಿತಿಯಾಗಲಿ ಅವೆಲ್ಲ ಎದ್ರೊಳಗೆ ಅಂದರೆ ವೈಯಕ್ತಿಕದಲ್ಲಿ ಸಾಮಾಜಿಕ ಅಂದರೆ ಅವನು ಬೇರೆಯವ್ರ ಜೊತೆಗೆ ಯಾವ ರೀತಿ ಒಡನಾಟ ಹೊಂದಿದ್ದಾನೆ ಅನ್ನುವಂಥದ್ದು ಸಾಮಾಜಿಕದಲ್ಲಿ ಬರುತ್ತೆ ಅಂದರೆ ಆರು ವೈಯಕ್ತಿಕ ಹಾಗೂ ಸಾಮಾಜಿಕ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಯಾವ ವಿಧಾನ ತುಂಬಾ ಸೂಕ್ತ ಅಂತ ಕೇಳಿದರೆ ಆಬ್ವಿಯಸ್ಲಿ ಯಾವುದು ಅಂತ ಕೇಳಿದರೆ ಕೇಸ್ ಸ್ಟಡಿ ವ್ಯಕ್ತಿ ಅಧ್ಯಯನ ಅಂತ ಹೇಳ್ತೀವಿ ಆಗಲಿ ತಮಗೆ ಪ್ರಾಯೋಗಿಕ ವಿಧಾನದ ಬಗ್ಗೆಯೂ ಕೂಡ ಹೇಳಿದೆ ಹಿಂದಿನ ಪ್ರಶ್ನೆಯಲ್ಲಿ ವಸ್ತುನಿಷ್ಠವಾದ ಮತ್ತು ವೈಜ್ಞಾನಿಕವಾಗಿ ವರ್ತನೆಯ ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಏನಂತ ಕರೆದಿವಿ ಅಂದರೆ ಪ್ರಾಯೋಗಿಕ ವಿಧಾನ ಹಾಗೆ ವೀಕ್ಷಣೆಯ ಕುರಿತಾಗೂ ಕೂಡ ಹೇಳಿದೆ ಮಗುವಿನ ಒಂದು ವೀಕ್ಷಣೆಯನ್ನು ಉದ್ದೇಶಪೂರ್ವಿತವಾಗಿ ಉದ್ದೇಶಪೂರ್ವಕವಾಗಿ ನೋಡಿ ಅವರ ಬಾಹ್ಯ ವರ್ತನೆಯಿಂದ ಅವರ ಒಂದು ಮಾನಸಿಕ ವ್ಯವಹಾರಗಳನ್ನು ಮನಸ್ಸಿನ ವ್ಯವಹಾರಗಳನ್ನು ಅಧ್ಯಯನ ಮಾಡಲಿಕ್ಕೆ ಬಳಸುವಂಥದ್ದು ಯಾವುದು ಅಂತ ಕೇಳಿದರೆ ವೀಕ್ಷಣೆ ಅಂತ ಇದ್ವಿ ಇಲ್ಲಿ ಇನ್ನೊಂದು ಬಂತು ಸಂದರ್ಶನ ಅಂತ ಹೇಳ್ತೀವಿ ಇಂಟರ್ವ್ಯೂ ಹರ ಸಂದರ್ಶನ ಅಂತ ಯಾವುದಕ್ಕೆ ಕರೀತಾ ಇದ್ದೀವಿ ಅಂತ ತಮ್ಗೆ ಹೇಳಬೇಕಾದ್ರೆ ಸಂದರ್ಶನ ಅಂದರೆ ಉದ್ದೇಶಿತ ಮಾಹಿತಿಯನ್ನು ಪಡೀಲಿಕ್ಕೆ ನಮಗೆ ಬೇಕಾದಂಥ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನನ್ನು ಪಡೆಯಿಸಲ್ವಾಗ ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಮುಖಾಮುಖಿಯಾಗಿ ಭೇಟಿಯೊಂದಿಗೆ ಪ್ರಶ್ನೋತ್ತರಗಳೊಂದಿಗೆ ನಡೆಯುವ ಅರ್ಥಪೂರ್ಣ ಮತ್ತು ಉದ್ದೇಶಪೂರಿತ ಸಂವಾದವೇ ಏನು ಅಂತ ಕರಿತೀವಿ ಅಂದರೆ ಸಂದರ್ಶನ ಅಂತ ಕರಿತಾ ಇದ್ವಿ ಅದೇ ಸಂದರ್ಶನ ಅಂದರೆ ಇಂಟರ್ವ್ಯೂ ಈಗ ಕೆ ಎಸ್ದು ಮೇನ್ಸ್ ಪ್ರಿಲಿಮ್ಸ್ ಆಗಿ ಮೇನ್ಸ್ ಆಗಿ ಅಲ್ಲಿ ಕೂಡ ಇಂಟರ್ವ್ಯೂ ಅನ್ನ ಕಾಣ್ತಾ ಇದೀವಿ ಈವನ್ ಐ ಎ ಎಸ್ ಲೆವೆಲ್ದಲ್ಲೂ ಕೂಡ ಐ ಎ ಎಸ್ ಪರೀಕ್ಷೆಯಲ್ಲೂ ಕೂಡ ಇಂಟರ್ವ್ಯೂ ಕಾಣ್ತಾ ಇದೀವಿ ಅಂದರೆ ಅದರಲ್ಲಿ ಸಾಮಾನ್ಯವಾಗಿ ಇಂಟರ್ವ್ಯೂ ಅನ್ನೋದು ಇದೆ ಅಂದರೆ ಇತ್ತೀಚೆಗೆ ಹೆಚ್ಚು ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಒಂದೇನು ಅಂತ ಕೇಳಿದ್ರೆ ವಿಧಾನ ಅಂತ ಇದ್ವಿ ಅದರಲ್ಲಿ ಆ ಇಂಟರ್ವ್ಯೂದಲ್ಲಿ ಆ ವ್ಯಕ್ತಿಯ ಬಗ್ಗೆ ನಮಗೇನು ಮಾಹಿತಿ ಬೇಕಾಗಿದೆನೋ ಆ ವ್ಯಕ್ತಿಯ ಒಂದು ಮಾಹಿತಿ ಏನು ಬೇಕಾಗಿದೆ ಆ ಒಂದು ಮಾಹಿತಿಯನ್ನು ಪಡೆಯ ಸಲುವಾಗ ಇಬ್ಬರಿರ್ಬೋದು ಸಂದರ್ಶನದಲ್ಲಿ ಇಬ್ಬರಿರ್ಬೋದು ಅಥವಾ ಇಬ್ಬರಕ್ಕಿಂತ ಹೆಚ್ಚಿನ ರೂಪದಲ್ಲಿ ವಿ ಏನು ಜನರು ಅದರೊಳಗೆ ಭಾಗವಹಿಸ್ಬೋದು ಆ ರೀತಿ ಭಾಗವಹಿಸಿ ಮುಖಾಮುಖಿಯಾಗಿ ಪ್ರಶ್ನೋತ್ತರಗಳ ಮೂಲಕ ಪ್ರಶ್ನೆ ಕೇಳ್ತಿರ್ತಾರೆ ಅದಕ್ಕೆ ಉತ್ತರ ಕೊಡ್ತಿರ್ತಾರೆ ಅದರಲ್ಲಿ ಈ ರೀತಿ ಮುಖಾಮುಖಿಯ ರೂಪದಲ್ಲಿ ಪ್ರಶ್ನೋತ್ತರಗಳ ಮೂಲಕ ನಡೀತಕ್ಕಂಥ ಒಂದು ಅರ್ಥಪೂರ್ಣವಾದಂಥ ಉದ್ದೇಶಪೂರಿತವಾದಂಥ ಸಂವಾದವೇ ಸಂದರ್ಶನ ಅರೆ ನಮ್ಮಲ್ಲಿ ಕೂಡ ಏನಾಯ್ತು ಅಂತ ಕೇಳಿದ್ರೆ ಈಗ ಕೆಲವೊಂದು ತಾವುಗಳು ಯೂಟ್ಯೂಬ್ದಲ್ಲಿ ನಲ್ಲಿ ಹಳೆಯ ವಿಡಿಯೋಗಳನ್ನು ತಾವುಗಳು ಗಮನಿಸಿದ್ರೆ ನಮ್ಮ ಉಪ್ಪಾರ್ ಸರ್ ಅವರು ಕೂಡ ಸಾಧನೆಗೈದಂಥ ಎಷ್ಟೋ ವಿದ್ಯಾರ್ಥಿಗಳ ಒಂದು ಇಂಟರ್ವ್ಯೂವನ್ನು ಮಾಡಿದ್ದಾರೆ ಅವರ ಸಾಧನೆಯ ಶಿಖರವನ್ನು ಏರ್ಲಿಕ್ಕೆ ಯಾವ ರೀತಿ ನೀವು ಕಷ್ಟಪಟ್ಟಿದ್ದೀರಾ ಯಾವ ರೀತಿ ನೀವು ಸಾಧನೆ ಮಾಡಿದ್ರಿ ನಿಮ್ಮ ಸಾಧನೆಗೆ ಯಾವ ರೀತಿಯಾದಂಥ ಸ್ಫೂರ್ತಿ ಸಿಕ್ತು ಅದನ್ನು ವೀಕ್ಷಕರಿಗೂ ಕೂಡ ಹೇಳಿದರೆ ಅವರು ಕೂಡ ಎಷ್ಟೋ ಜನ ಅದನ್ನೇನು ಮಾಡ್ತಾರೆ ಅಂತ ಕೇಳಿದರೆ ಅವರು ಕೂಡ ಅದನ್ನು ಅಭಿಪ್ರೇರಣೆಗೊಂಡು ಎಷ್ಟೋ ಜನನೂ ಕೂಡ ಅದು ಆ ರೀತಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕೊಂಡು ಏನು ಮಾಡ್ತಿರ್ತಾರೆ ಅಂತ ಕೇಳಿದರೆ ಅಲ್ಲಿ ಸಂದರ್ಶನವನ್ನು ತೆಗೆದುಕೊಳ್ತಾ ಇರೋದನ್ನು ಕೂಡ ಕಾಣ್ತಾ ಇದ್ವಿ ಅರೆ ಸಂದರ್ಶನ ಅಂದರೆ ಉದ್ದೇಶ ಪೂರಿತವಾಗಿರುವಂತ ಅರ್ಥಪೂರ್ಣವಾಗಿರುವಂತ ಒಂದು ಮುಖಾಮುಖಿ ಪ್ರಶ್ನೋತ್ತರಗಳ ಮೂಲಕ ನಡೀತಕ್ಕಂಥ ಸಂವಾದವನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ವ್ಯೂ ಸಂದರ್ಶನ ಅಂತ ಕರಿತೀವಿ ಓಕೆ ಹಾಗೀಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸವೇನೆಂದರೆ ಅಂತ ಕೇಳ್ತಾ ಇದ್ದಾರೆ ಮೊದಲನೇದೇನು ಅಂತ ಕೇಳಿದ್ರು ಆಪ್ಷನ್ ಬೆಳವಣಿಗೆ ಒಂದು ನಿರಂತರ ಪ್ರಕ್ರಿಯೆ ಆದರೆ ವಿಕಾಸ ನಿರಂತರ ಪ್ರಕ್ರಿಯೆ ಅಲ್ಲ ಬಿ ವಿಕಾಸ ಒಂದು ನಿರಂತರ ಪ್ರಕ್ರಿಯೆ ಆದರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಅಲ್ಲ ಸಿ ವಿಕಾಸ ಬೆಳವಣಿಗೆ ಎರಡೂ ಕೂಡ ನಿರಂತರ ಪ್ರಕ್ರಿಯೆಗಳು ಡಿ ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಹರಿ ನಾಲ್ಕು ಆಪ್ಷನ್ಸ್ಗಳ ಪೈಕಿ ಯಾವುದು ಸರಿಯಾದ ಉತ್ತರ ಅಂತ ತಗೊಳ್ಳೋ ಗಮನಿಸಿದರೆ ಯಾವುದು ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡನೇದು ಆಪ್ಷನ್ ಬಿ ಏನಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಗಿದೆ ಹೇಗೆ ಅದು ಸರಿಯಾದ ಉತ್ತರ ಅನ್ನೋದನ್ನು ತಾವುಗಳು ಇಲ್ಲಿ ಗಮನಿಸಿ ಬೆಳವಣಿಗೆ ಮತ್ತು ವಿಕಾಸ ಅಂತ ಹೇಳ್ತೀವಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತಾ ಇದ್ವಿ ಆದರೆ ಬೆಳವಣಿಗೆ ಮತ್ತು ವಿಕಾಸವನ್ನು ಗಮನಿಸಿದಾಗ ಬೆಳವಣಿಗೆ ಅಂತ ಕೇಳಿದರೆ ಜೀವಿಯ ಉದ್ದದಲ್ಲಾಗಲಿ ಅಕಸ್ಮಾತು ಗಾತ್ರದಲ್ಲಾಗಲಿ ಆಕಾರದಲ್ಲಾಗಲಿ ತೂಕದಲ್ಲಿ ಇತ್ಯಾದಿಗಳಲ್ಲಾಗುವಂಥ ಪರಿಮಾಣಾತ್ಮಕ ಬದಲಾವಣೆಯನ್ನು ನಾವು ಬೆಳವಣಿಗೆ ಅಂತ ಕರಿತಾ ಇದ್ವಿ ಇದು ಪರಿಮಾಣಾತ್ಮಕ ಬದಲಾವಣೆ ಅಂತ ಹೇಳ್ತಾ ಇದ್ವಿ ಅದು ಏನು ಅಂತ ಕೇಳಿದರೆ ವಿಕಾಸ ಜೀವಿಯ ಆಕಾರದಲ್ಲಿ ಗಾತ್ರದಲ್ಲಿ ಉದ್ದದಲ್ಲಿ ರಚನೆಯಲ್ಲಿ ತೂಕದಲ್ಲಿ ಇವೆಲ್ಲವುಗಳಲ್ಲಿ ಆಗ್ತಕ್ಕಂಥ ಒಂದು ಗುಣಾತ್ಮಕ ಬದಲಾವಣೆ ಅಂತ ಹೇಳ್ತೀವಿ ಅದರಲ್ಲಿ ಇದು ಪರಿಮಾಣಾತ್ಮಕ ಬದಲಾವಣೆ ಆದರೆ ಬೆಳವಣಿಗೆ ವಿಕಾಸ ಅನ್ನೋದೇನಾಗಿದೆ ಅಂತ ಕೇಳಿದರೆ ಗುಣಾತ್ಮಕವಾದಂಥ ಬದಲಾವಣೆ ಅಂತ ಕರಿತಾ ಇದ್ವಿ ಹಾಗೆ ಇದನ್ನು ನಾವು ಅಳತೆ ಮಾಡಬಹುದು ಅಂತ ಹೇಳ್ತೀವಿ ಹೈಟು ಎಷ್ಟು ಎತ್ತರ ಬೆಳೀತಾ ಇದ್ದೀನಿ ಇಷ್ಟ ಇದೆಯಾ ಇಷ್ಟಿದೆ ಹೊಸಣ್ ಮಕ್ಕಳು ನೋಡ್ತಾ ಇರ್ಬೋದು ಅದರಲ್ಲಿ ಒಂದು ಗೋಡೆಗೆ ಎಲ್ಲೇನು ಮಾಡಿರ್ತಾರೆ ಅಂದರೆ ಸ್ಕೇಲ್ಗಳಿಂದ ಮಾರ್ಕ್ ಮಾಡಿರ್ತಾರೆ ಮಗು ಡೈಲಿ ಹೋಗಿ ನಿಂತ್ಕೊಂಡು ಓ ನಾನು ಇಷ್ಟು ಎತ್ತರ ಆಗ್ತಾ ಇದ್ದೀನಿ ಇಷ್ಟು ಎತ್ತರ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇರತ್ತೆ ಅಂದರೆ ಅದರ ಬೆಳವಣಿಗೆಯನ್ನು ನಾವೇನು ಮಾಡ್ಬೋದು ಅಂತ ಕೇಳಿದರೆ ಅಳತೆ ಮಾಡ್ಬೋದು ಆದರೆ ವಿಕಾಸವನ್ನು ನಿಖರವಾಗಿ ನಾವು ಅಳೆಯೋದು ಕಷ್ಟ ಅಂತ ಹೇಳ್ತಾರೆ ವಿಕಾಸವನ್ನು ನಾವು ನೇರವಾಗಿ ಏನು ಮಾಡೋಕ್ಕ ಯಾಕಂದರೆ ಅದು ಒಳಗೆ ಆಗ್ತಾ ಇರತ್ತೆ ಅದನ್ನು ನಾವು ನೇರವಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇಷ್ಟ ಆಗತೈತಿ ಇಷ್ಟ ಆಗ್ತಾ ಇದೆ ಅಂದರೆ ನಿಖರವಾಗಿ ಅಳಿಯೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮೂರನೇದನ್ನು ಗಮನಿಸಿ ಬೆಳವಣಿಗೆ ಅನ್ನೋದು ಇದು ಒಂದು ಹಂತದವರೆಗೆ ಮಾತ್ರ ನಡೆದು ಅಲ್ಲಿಗೆ ಏನಾಗತ್ತೆ ಅಂದರೆ ತಟ್ಟಸ್ಥವಾಗತ್ತೆ ಅದೇ ಎಷ್ಟರವರೆಗೆ ಆಗತ್ತೆ ಅಂತ ಕೇಳಿದರೆ ಇಪ್ಪತ್ತರಿಂದ ಇಪ್ಪತ್ತೊಂದನೆಯ ವಯಸ್ಸಿನವರೆಗೆ ಮಾತ್ರ ಬೆಳವಣಿಗೆ ಆಗಿ ನಂತರ ಏನಾಗತ್ತೆ ಅಂತ ಕೇಳಿದರೆ ಬೆಳವಣಿಗೆ ಅನ್ನೋದು ತಟಸ್ಥವಾಗೋದನ್ನ ಕಾಣ್ತಾ ಇದ್ವಿ ಆದರೆ ವಿಕಾಸವನ್ನು ಗಮನಿಸಿ ಇದಕ್ಕೆ ಮಿತಿ ಇಲ್ಲ ವಿಕಾಸ ಅನ್ನೋದು ಮಿತಿ ಇಲ್ಲ ಅಂದರೆ ಅದಕ್ಕೆ ಇಷ್ಟ ಹಂತದವರೆಗೆ ಅಷ್ಟೇ ವಿಕಾಸ ಆಗಬೇಕು ಅಂತಿಲ್ಲ ವಿಕಾಸ ಅನ್ನೋದು ಜೀವನ ಪರ್ಯಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂದರೆ ಜೀವನ ಪರ್ಯಂತರ ಅಂದರೆ ಇದೊಂದು ನಿರಂತರವಾದಂಥ ಪ್ರಕ್ರಿಯೆ ಆದರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಅಲ್ಲ ನಿರಂತರ ನಾವು ಹುಟ್ಟದಾಗಿ ನೆಂದಡ್ಕೊಂಡು ಸಾಯುವರೆಗೂ ಕೂಡ ಹಂಗೆ ಬೆಳಿತಾನೇ ಇದ್ವಿ ಅಂದರೆ ಇದು ನಿರಂತರ ಅನ್ಕೋಬೋದು ಆದರೆ ಇಪ್ಪತ್ತರಿಂದ ಇಪ್ಪತ್ತೊಂದನೇ ವಯಸ್ಸಿನ ತಕ್ಕ ಮಾತ್ರ ಬೆಳವಣಿಗೆ ನಡೆದು ಮುಂದೆ ಅದು ತಟಸ್ಥವಾಗತ್ತೆ ಅಂದರೆ ಇದು ನಿರಂತರ ಪ್ರಕ್ರಿಯೆ ಅಲ್ಲ ಬಟ್ ಅದು ಏನಾಗಿದೆ ನಿರಂತರ ಪ್ರಕ್ರಿಯೆ ಅಂತ ಹೇಳ್ತೀವಿ ಇದನ್ನು ನಾವು ಬಾಹ್ಯ ಕ ಬಾಹ್ಯ ಕಣ್ಣಿಗೆ ಬೆಳವಣಿಗೆ ಗೋಚರಿಸತ್ತೆ ಬೆಳವಣಿಗೆ ಅನ್ನೋದು ಕಣ್ಣಿಗೆ ಗೋಚರಿಸುವಂಥದ್ದು ವಿಕಾಸ ಅನ್ನೋದು ಕಣ್ಣಿಗೆ ಗೋಚರಿಸಲ್ಲ ಆ ವಿಕಾಸ ಅನ್ನೋದು ಏನಾಗಿದೆ ಅಂದರೆ ಆಂತರಿಕ ಪರಿವರ್ತನೆಗೆ ಸಂಬಂಧಪಟ್ಟಿದ್ದು ಒಳಗಡೆಗೆ ವಿಕಾಸ ಆಗೇತನೋದನ್ನು ಎದ್ರ ಮ್ಯಾಲ ನಾವು ಅವಲಂಬಿಸಿದೆ ಅಂತ ಕೇಳಿದ್ರೆ ಕಲಿಕೆಯ ಅನುಭವ ಮತ್ತು ಪಕ್ವತೆಯನ್ನು ಯಾವ್ದು ಅವಲಂಬಿಸಿದೆ ಅಂತ ಕೇಳಿದರೆ ವಿಕಾಸ ಅಂತ ಹೇಳ್ತೀವಿ ಅದು ನಮ್ಮ ಬರೆಗಣ್ಣಿಗೆ ಗೋಚರಿಸ್ತಕ್ಕಂಥದ್ದಲ್ಲ ಅದು ಇದು ಬರೆಗಣ್ಣಿನಿಂದ ಗೋಚರಿಸ್ತಕ್ಕಂಥದ್ದಾಗಿದೆ ಅನ್ನೋದು ಕೂಡ ಗೊತ್ತಿರಲಿ ಅದ್ರ ಇಲ್ಲಿ ಏನು ಕಾಣ್ತಾ ಅಂದ್ರೆ ಇವೆರಡೂ ರೀತಿಯಾದಂಥ ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸಗಳನ್ನು ಕೆಲವೊಂದು ನಿಮ್ಮ ಮುಂದೆ ಇಟ್ಟಾಗ ನಮ್ಮ ಆ ಪ್ರಶ್ನೆಗೆ ಏನು ಸಿಕ್ತು ಅಂತ ಕೇಳಿದರೆ ಉತ್ತರ ಸಿಕ್ತು ಅದರಲ್ಲಿ ಏನು ಕೊಟ್ಟಿದ್ರು ಅಂತ ಕೇಳಿದರೆ ಬೆಳವಣಿಗೆ ಒಂದು ನಿರಂತರ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಇಲ್ಲ ಅಂದರೆ ಇದು ಆಪ್ಷನ್ ಅಲ್ಲ ಅಂತ ಇತ್ತು ಎರಡನೇದು ಗಮನಿಸಿ ವಿಕಾಸ ಒಂದು ನಿರಂತರ ಪ್ರಕ್ರಿಯೆ ಆದರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಅಲ್ಲ ಅಂತ ಹೇಳ್ತಾರೆ ಇದು ಉತ್ತರ ಓಕೆ ಎರಡೂ ಕೂಡ ನಿರಂತರ ಪ್ರಕ್ರಿಯೆ ಅಂತಾರ ಅನ್ನೋದು ಅಲ್ಲ ಯಾವುದು ಅಲ್ಲ ಅನ್ನೋದು ಅಲ್ಲ ಹರಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ರೆ ಆಪ್ಷನ್ ಬಿ ಅನ್ನೋದೇನಾಗಿದೆ ಅಂದರೆ ಸರಿಯಾದ ಉತ್ತರ ಆಗಿದೆ ಹಾಗೆ ನೆಕ್ಸ್ಟ್ ಪ್ರಶ್ನೆಗಿಲ್ಲಿ ಹೋಗುವುದಾದರೆ ಗಮನಿಸಿ ಒಬ್ಬ ಎಂಟನೆಯ ತರಗತಿಯ ವಿದ್ಯಾರ್ಥಿ ಸಿಗರೇಟ್ ಸೇದುತ್ತಿರುವಾಗ ಸಿಕ್ಕಿಬಿದ್ದನು ಅವನ ಶಿಕ್ಷಕರಾಗಿ ಅವನನ್ನು ಹೇಗೆ ನಿಭಾಯಿಸುವಿರಿ ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಮೊದಲನೆಯ ಆಪ್ಷನ್ ಏನಿದೆ ಅಂತ ಕೇಳಿದ್ರೆ ಧೂಮಪಾನ ಮಾಡಿದ್ದಕ್ಕಾಗಿ ಶಿಕ್ಷಿಸುವೆ ಎರಡನೆಯದ್ದು ಪ್ರಾಂಶುಪಾಲರಿಗೆ ದೂರು ನೀಡುವೆ ಸಿ ಪೋಷಕರಿಗೆ ದೂರು ನೀಡುವೆ ಡಿ ಧೂಮಪಾನದ ದುಷ್ಪರಿಣಾಮದ ಬಗ್ಗೆ ಆಪ್ತ ಸಲಹೆ ನೀಡುವೆ ಅಂತ ಇದೆ ಅವ್ರಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಡಿ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಅಂತ ಹೇಳ್ತೀವಿ ಅವ್ರ ಆಪ್ಷನ್ ಡಿ ಅಂತ ಕೇಳಿದ್ರೆ ಧೂಮಪಾನದ ದುಷ್ಪರಿಣಾಮದ ಬಗ್ಗೆ ಆಪ್ತ ಸಲಹೆ ನೀಡುವೆ ಅಂತ ಹೇಳ್ತೀವಿ ಅವ್ರಲ್ಲಿ ಒಬ್ಬೊಬ್ಬರ ವಿಚಾರಧಾರೆ ಒಂದೊಂದಿರುತ್ತೆ ಈಗ ಇದನ್ನು ಈ ರೀತಿ ಒಂದು ಮಗು ಏಟ್ತ್ ಸ್ಟ್ಯಾಂಡರ್ಡ್ ಮಗು ಸಿಗರೆಟ್ ಸೇರ್ತಾ ಇರೋದು ಟೀಚರ್ ನೋಡಿದ್ರು ಅನ್ಕೊಳ್ಳೋಣ ಆದ್ರೆ ಟೀಚರ್ ಏನು ಏನ್ ಅಂದ್ರೆ ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದಿರತ್ತೆ ಬಡ ಬಡ ಕರ್ಕೊಂಡೋಗಿ ಪ್ರಿನ್ಸಿಪಲ್ ಅವ್ರಿಗೆ ದೂರ್ ನೀಡೋರ್ ಕೆಲವು ಜನ ಇರ್ಬೋದು ಅನ್ಕೊಳ್ಳೋಣ ಕೆಲ ಜನ ಅವ್ರ ಪೇರೆಂಟ್ಸ್ ಇಮಿಡಿಯೇಟ್ಲಿ ಫೋನ್ ಹಚ್ಚತಾರೆ ನೋಡ್ರಿ ಮಗ ಈ ರೀತಿ ಸಿಗರೇಟ್ ಸೇತಾ ಇದ್ದಾನಂತೆ ಇನ್ ಕೆಲವು ಜನ ಅವನನ್ನು ಹಾಕಿ ಬಡಿತಾ ಇರೋದನ್ನು ಕೂಡ ಕಾಣ್ಬೋದು ಇವೆಲ್ಲನು ಕೂಡ ಅನ್ಕೋಬಹುದು ಅದು ನಾಲ್ಕರಲ್ಲಿ ಯಾವುದು ಸರಿಯಾದಂತ ಉತ್ತರ ಅಂತ ಕೇಳಿದ್ರೆ ಆಪ್ಷನ್ ಡಿ ಆ ಮಗು ಏನು ಸಿಗರೇಟ್ ಸೇದ್ತಾ ಇದೆ ಅದರಿಂದ ಆಗುವಂಥ ದುಷ್ಪರಿಣಾಮ ಮಗುವಿಗೆ ಗೊತ್ತಿಲ್ಲ ಆದ್ರೆ ಮಗುವನ್ನು ಕುಂದ್ರಿಸಿ ಆ ಮಗುವಿಗೆ ಏನು ಮಾಡಬೇಕಾಗಿದೆ ಅಂದ್ರೆ ಅಲ್ಲಿ ಅದರ ಅವೇರ್ನೆಸ್ಸನ್ನು ಮೂಡಿಸಬೇಕಾಗಿದೆ ನೀ ಸಿಗರೇಟ್ ಸೇತಿಯಲ್ಲ ಸೇದೋದ್ರಿಂದ ಏನಾಗತ್ತೆ ಮುಂದೆ ಈ ರೀತಿ ಲಂಗ್ಸ್ ಕ್ಯಾನ್ಸರ್ ಆಗತ್ತೆ ಈ ರೀತಿಯಾದಂಥ ಸಮಸ್ಯೆಗಳು ಉಂಟಾಗತ್ತೆ ಅನ್ನುವಂಥ ಒಂದು ತಿಳುವಳಿಕೆಯನ್ನು ಮಗುವಿಗೆ ಅರಿವನ್ನು ಮೂಡಿಸಿದಾದ ಬಳಕ ಮಗು ಅದನ್ನೇನು ಮಾಡುತ್ತೆ ಅಂದರೆ ನಮ್ಮ ಟೀಚರ್ ಇಷ್ಟು ಚೆನ್ನಾಗಿ ನಾನು ಕುಂದ್ರಿಸಿ ಅದರಿಂದ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿದ್ದಾರೆ ಅಂದರೆ ನಾನು ಅದನ್ನು ಬಿಟ್ಟು ಬಿಡಬೇಕಲ್ಲ ಅನ್ನುವಂಥ ಭಾವನೆ ಬರುತ್ತೆ ಯಾವಾಗಲೂ ಶಿಕ್ಷಣ ಎಲ್ಲದಕ್ಕೂ ಮದ್ದಲ್ಲ ಎಲ್ಲದಕ್ಕೂ ಶಿಕ್ಷಣೇ ಮದ್ದಲ್ಲ ಅದಕ್ಕೆ ಮೊದಲು ನಾವು ತಿಳಿಸಿ ಮಾಡಿ ಹೇಳುವಂತ ಕೆಲಸದಲ್ಲಿ ಶಿಕ್ಷಕರಾದವ್ರು ತೊಡಗಬೇಕು ಅಕಸ್ಮಾತ್ ನಾವು ತಿಳಿಸಿ ಹೇಳಿದ ಬಳಕು ಮಗು ಏನೋ ಅದನ್ನ ಮಾಡ್ತಾ ಇಲ್ಲ ಅಂದಾಗ ಅವಾಗ ಶಿಕ್ಷೆಗೆ ಒಳಪಡಿಸ್ಬೇಕು ಅಂದ್ಕೊಳ್ಳೋಣ ಆದರೆ ನಾವು ಪ್ರಿನ್ಸಿಪಲ್ ಅವ್ರಿಗೆ ಹೇಳಿದ್ರು ಅಷ್ಟೇ ಅವರು ಪೋಷಕರಿಗೆ ಹೇಳಿದ್ರು ಅಷ್ಟೇ ಅವರಾದರೂ ಹೇಳೋದೇನೋ ಈ ರೀತಿ ಸೇದ್ಬೇ ಸಿಗರೆಟ್ ಸೇದಬೇಡ ಅಂತಲೇ ಹೇಳ್ತಾರೆ ಅದನ್ನು ಅವ್ರಿಗೆಲ್ಲ ಕಂಪ್ಲೇಂಟನ್ನು ಹೇಳೋಕ್ಕಿಂತ ಬೆಟರ್ ಶಿಕ್ಷಕರಾದವ್ರು ನಾವು ಮಾಡಬೇಕಾಗಿದ್ದ ಕೆಲಸ ಅಂದರೆ ಅದ್ರ ಬಗ್ಗೆ ಮಗುವಿಗೆ ಏನದರಿಂದ ತೊಂದರೆ ಆಗತ್ತೆ ಅನ್ನೋದ್ರ ಬಗ್ಗೆ ಆಪ್ತ ಸಲಹೆಯನ್ನು ನೀಡುವಂಥ ಕಾರ್ಯವನ್ನು ಮಾಡಬೇಕು ಅಂತ ಇದ್ವಿ ಅದ್ರ ನಾಲ್ಕು ಆಪ್ಷನ್ಸ್ಗಳ ಸರಿಯಾದ ಉತ್ತರ ಯಾವುದು ಅಂತ ಕೇಳಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ನಾಲ್ಕನೇ ದೇವ ಸರಿಯಾದ ಆಗಿದೆ ಹಾಗೆ ನೆಕ್ಸ್ಟ್ ಗಮನಿಸಿ ಹದಿನೈದನೆಯ ಪ್ರಶ್ನೆಯನ್ನು ತಗೊಳ್ಳ ಗಮನಿಸಿ ಏನಿದೆ ಆ ಪ್ರಶ್ನೆ ಅಂತ ಕೇಳಿದರೆ ಸುನೀಲನು ನಿಯಮಿತವಾಗಿ ಶಾಲೆಗೆ ಹೋಗುವುದಿಲ್ಲ ಮತ್ತು ಅದಕ್ಕೆ ಕಾರಣವನ್ನು ಬಹಿರಂಗಪಡಿಸುವುದಿಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಅನುಸರಿಸುವಂಥ ವಿಧಾನ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಅಂತರಾವಲೋಕನ ಬಿ ವೀಕ್ಷಣೆ ಸಿ ಪ್ರಾಯೋಗಿಕ ಪದ್ಧತಿ ಡಿ ವ್ಯಕ್ತಿ ಅಧ್ಯಯನ ಅಂತ ಕರಿತಾ ಇದೀವಿ ಅದರಲ್ಲಿ ಏನು ಕಾಣ್ತಾ ಇದೀವಿ ಅಂದರೆ ಸೇಮ್ ನಾವು ಹಿಂದೇನು ಕೇಸ್ ಸ್ಟಡಿ ಅಂತ ನೋಡಿದ್ವಲ್ಲ ಸಮಸ್ಯಾತ್ಮಕವಾದಂಥ ವ್ಯಕ್ತಿ ಅಧ್ಯಯನ ಇಲ್ಲಿ ಕೂಡ ಸುನೀಲ್ ಅನ್ನುವಂಥ ಒಂದು ಹುಡುಗ ಶಾಲೆಗೆ ಸರಿಯಾಗಿ ಹೋಗ್ತಾ ಇಲ್ಲ ನಿಯಮಿತವಾಗಿ ಶಾಲೆಗೆ ಹೋಗ್ತಾ ಇಲ್ಲ ಅದಕ್ಕೆ ಯಾಕೆ ಹೋಗಾಕತ್ತಿಲ್ಲ ಅನ್ನೋದಕ್ಕೆ ಕಾರಣನೂ ಕೂಡ ಅವನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಶಾಲೆಗೂ ಹೊಂಟಿಲ್ಲ ಯಾಕೆ ಹೋಗಾಕತ್ತಿಲ್ಲ ಅನ್ನೋದಕ್ಕೂ ಕೂಡ ಬಹಿರಂಗ ಪಡಿಸ್ತಾ ಇಲ್ಲ ಆದರೆ ಇಂಥ ಸಮಸ್ಯೆ ಉಳ್ಳಂಥ ವ್ಯಕ್ತಿಯನ್ನು ಅಧ್ಯಯನ ಮಾಡಲಿಕ್ಕೆ ಶಿಕ್ಷಕರಾದವರು ನೀವು ಅನುಸರಿಸುವಂಥ ವಿಧಾನ ಯಾವುದು ಅಂತ ಕೇಳಿದ್ರು ಆಬ್ವಿಯಸ್ಲಿ ಯಾವುದು ಅಂತ ಕೇಳಿದರೆ ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ ಅದರಲ್ಲಿ ವ್ಯಕ್ತಿ ಅಧ್ಯಯನ ಅಂದ್ರೇನು ಅಂತಲೂ ಕೂಡ ನಾವು ಈ ಹಿಂದೆ ಎರಡು ಪ್ರಶ್ನೆಗಳಲ್ಲಿ ಬಂದಿತ್ತಲ್ಲ ಸಮಸ್ಯಾತ್ಮಕ ವ್ಯಕ್ತಿಗಳ ಒಂದು ಆಗಲಿ ಸಾಮಾಜಿಕವಾದಂಥ ಹಿನ್ನೆಲೆಗಳಿಂದ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿಕೊಂಡು ಯಾವ ಕಾರಣಕ್ಕಾಗಿ ಅವನಿಗೆ ಈ ಸಮಸ್ಯೆ ಇದೆ ಶಾಲೆಗೆ ಹೋಗ್ತಾ ಇಲ್ಲ ಏನು ಎತ್ತನ್ನುವಂಥ ಎಲ್ಲ ಒಂದು ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೈಗೊಳ್ಳಲಿಕ್ಕೆ ಯಾವ ವಿಧಾನ ಸೂಕ್ತ ಅಂತ ಕೇಳಿದರೆ ವ್ಯಕ್ತಿ ಅಧ್ಯಯನ ಅಂತ ಹೇಳ್ತೀವಿ ಉಳುಕಿದ್ದೀವೆಲ್ಲವುಗಳದ್ದು ಕೂಡ ಹಿಂದಿನ ಪ್ರಶ್ನೆ ಪತ್ ಒಂದು ಪ್ರಶ್ನೆಗಳಲ್ಲಿ ಇವುಗಳೆಲ್ಲ ಮಾಹಿತಿ ಬಂದಿರೋದಕ್ಕೆ ಮತ್ತು ಒಂದ್ಸಗೆ ನೀವುಗಳ ಬಗ್ಗೆ ನಾನಿಲ್ಲಿ ಹೇಳ್ತಾ ಇಲ್ಲ ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗುವುದಾದರೆ ಒಬ್ಬ ಸಮಸ್ಯಾತ್ಮಕ ವ್ಯಕ್ತಿಯನ್ನ ಕುರಿತು ವಿವರವಾಗಿ ಅಧ್ಯಯನ ಮಾಡುವಂಥ ವಿಧಾನ ಯಾವುದು ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಒಂದು ಸಮಸ್ಯಾತ್ಮಕ ವ್ಯಕ್ತಿಯನ್ನ ಕುರಿತು ವಿವರವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತ ಕೇಳಿದಾಗ ಎ ಅವಲೋಕನ ವಿಧಾನ ಬಿ ಕ್ಷೇತ್ರ ಅಧ್ಯಯನ ವಿಧಾನ ಸಿ ಪ್ರಾಯೋಗಿಕ ವಿಧಾನ ಡಿ ಯಾವುದು ಅಂತ ಕೇಳಿದರೆ ವ್ಯಕ್ತಿ ಅಧ್ಯಯನ ವಿಧಾನ ಅಂತ ಹೇಳ್ತಾರೆ ಅವ್ರು ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ತಮ್ಗೆ ಹೇಳ್ಬೇಕಾದ್ರೆ ಆಪ್ಷನ್ ಡಿ ಯಾವುದು ಅಂತ ಕೇಳಿದರೆ ವ್ಯಕ್ತಿ ಅಧ್ಯಯನ ವಿಧಾನ ಇದಕ್ಕೇನು ಅಂತ ಕೇಳಿದರೆ ಸರಿಯಾದದ್ದು ಏನೋ ಸಮಸ್ಯೆ ಉಳ್ಳಂಥ ವ್ಯಕ್ತಿಯನ್ನು ಆ ಸಮಸ್ಯೆಗೆ ಏನು ನಿರ್ದಿಷ್ಟವಾದಂತ ವರ್ತನೆ ಮಾಡ್ತಾ ಇದ್ದಾನೆ ಅದಕ್ಕೇನು ಕಾರಣ ಏನು ಎತ್ತ ಅನ್ನುವಂತ ಪತ್ತೆ ಹಚ್ಚಲಿಕ್ಕೆ ಬಳಸುವಂತ ಒಂದು ವಿಧಾನ ಯಾವುದು ಅಂತ ಕೇಳಿದ್ರೆ ವ್ಯಕ್ತಿ ಅಧ್ಯಯನ ವಿಧಾನ ಅಂತ ಇದ್ವಿ ಕೇಸ್ ಸ್ಟಡಿ ಮೆಥಡ್ ಅಂತ ಕರಿತಾ ಇದ್ವಿ ಇಲ್ಲಿ ಕ್ಷೇತ್ರ ಅಧ್ಯಯನ ಅಂತ ಬಂತು ಕ್ಷೇತ್ರ ಅಧ್ಯಯನ ಅಂದ್ರೆ ಯಾವುದಾದ್ರೂ ಒಂದು ಕ್ಷೇತ್ರದ ಕುರಿತಾದಂಥ ಆ ಕ್ಷೇತ್ರದ ಒಂದು ವಿಶೇಷತೆಯ ಕುರಿತಾಗಿ ಕ್ಷೇತ್ರದ ಮೌಲ್ಯಗಳ ಕುರಿತಾಗಿ ಕ್ಷೇತ್ರದ ಕುರಿತ ಅಂತ ಒಂದು ಸಮಗ್ರವಾದಂಥ ಹಿನ್ನೆಲೆಯನ್ನು ತಿಳ್ಕೊಳ್ಳಿಕ್ಕೆ ಅಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದರೆ ಕ್ಷೇತ್ರ ಅಧ್ಯಯನ ಅಲ್ಲಿ ಇಂಡಿವಿಜುವಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಂತ ಕೇಳ್ತಾ ಇರುವಾಗ ಸಮಸ್ಯಾತ್ಮಕ ವ್ಯಕ್ತಿ ಅಂತ ಬಂದಾಗ ಯಾವುದು ಸೂಕ್ತ ಅಲ್ವೇ ಅಲ್ಲ ಅಂತ ಕೇಳಿದ್ರೆ ಕ್ಷೇತ್ರ ಅಧ್ಯಯನ ಅನ್ನುವಂಥ ಉತ್ತರ ಅಲ್ವೇ ಅಲ್ಲ ಅನ್ ಅವಲೋಕನ ವಿಧಾನ ಅಂದ್ರೆ ನಾವು ಹೇಳಿ ಮಾಡಿ ಅಲ್ಲಿ ಮಾಡ್ತಾ ಇಲ್ಲ ಗೊತ್ತಿಲ್ಲದೆ ಆ ವ್ಯಕ್ತಿಯನ್ನು ಏನು ಮಾಡ್ತಾ ಇದೀವಿ ಒಬ್ಸರ್ವೇಷನ್ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದ್ರಲ್ಲಿ ಅವಲೋಕನ ವಿಧಾನದಲ್ಲಿ ಬರ್ತಾ ಇದೆ ಒಬ್ಸರ್ವೇಷನ್ ಮೆಥಡ್ ಅಂತ ಹೇಳ್ತೀವಿ ಪ್ರಾಯೋಗಿಕ ವಿಧಾನ ಅಂತ ಕೇಳಿದರೆ ವೈಜ್ಞಾನಿಕವಾಗಿ ಮತ್ತು ವಸ್ತುನಿಷ್ಠವಾಗಿ ವರ್ತನೆಯನ್ನು ಅಧ್ಯಯನ ಮಾಡುವಂಥ ವಿಧಾನ ಅಂತ ಹೇಳ್ತೀವಿ ಹಾಗೆ ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಈ ಪ್ರಶ್ನೆಗೆ ಅಂತ ಕೇಳಿದಾಗ ವ್ಯಕ್ತಿ ಅಧ್ಯಯನ ವಿಧಾನ ಅಂತ ಹೇಳ್ತಾ ಇದ್ವಿ ಹಾಗೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಕಾರ್ಯಪೂರ್ವ ಹಂತದ ಗುಣಲಕ್ಷಣವು ಆಪ್ಷನ್ ಎ ವಿಳಂಬಿತ ಅನುಕರಣೆ ಬಿ ಅಂತರ್ಗತ ಕ್ರಿಯೆ ಸಿ ಅಹಂ ಕೇಂದ್ರಿತ ಡಿ ಇಂದ್ರಿಯ ತರಬೇತಿ ಹರಲಿ ಈ ನಾಲ್ಕುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಸಿ ಅಹಂ ಕೇಂದ್ರಿತ ಅಂತ ಹೇಳ್ತೀವಿ ಅದರಲ್ಲಿ ಕಾರ್ಯಪೂರ್ವ ಹಂತದ ಗುಣಲಕ್ಷಣಗಳಲ್ಲಿ ಈ ನಾಲ್ಕರಲ್ಲಿ ಯಾವುದು ಒಂದು ಪ್ರಮುಖವಾದಂಥ ಗುಣಲಕ್ಷಣ ಆಗಿದೆ ಅಂತ ಕೇಳಿದರೆ ಆಪ್ಷನ್ ಸಿ ಕೇಂದ್ರಿತ ಪ್ರವೃತ್ತಿ ಈ ಒಂದು ಹಂತದ ಒಂದು ಗುಣಲಕ್ಷಣ ಅಂತ ಹೇಳ್ತೀವಿ ಹರ್ ಏನು ಇದ್ರದ್ದು ಮಾಹಿತಿಯನ್ನು ಅಂತ ತಮಗಿಲ್ಲಿ ಹೇಳಬೇಕಾದ್ರೆ ಆ ಮಾಹಿತಿಯನ್ನು ಗಮನಿಸಿ ಕಾರ್ಯಪೂರ್ವ ಹಂತ ಅನ್ನೋದು ಜೀನ್ ಪಿಯಾಜಿ ಅವ್ರದ್ದು ಆಗಲೇ ನೋಡಿದ್ವಲ್ಲ ಬೌದ್ಧಿಕ ವಿಕಾಸ ಅಂತ ನಾಲ್ಕು ಇದಾವೆ ಅಂತ ಹೇಳ್ತಲ್ಲ ಆ ನಾಲ್ಕರಲ್ಲಿ ಒಂದು ಹಂತ ಇದು ಕಾರ್ಯಪೂರ್ವ ಹಂತ ಅಂತ ಹರೀ ಕಾರ್ಯಪೂರ್ವ ಹಂತ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಅಂದರೆ ಎರಡು ವರ್ಷದಿಂದ ಹಿಡ್ಕೊಂಡು ಏಳು ವರ್ಷದವರೆಗೆ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದ್ರೆ ಕಾರ್ಯಪೂರ್ವ ಹಂತವನ್ನು ಇಲ್ಲಿ ಕಾಣ್ತಾ ಇದ್ವಿ ಈ ಕಾರ್ಯಪೂರ್ವ ಹಂತದಲ್ಲಿ ಏನೇನು ನಾವು ಕಾಣ್ತೀವಿ ಮಗುವಿನಲ್ಲಿ ಏನು ಕ್ಯಾರೆಕ್ಟರ್ಸ್ ಇರತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿ ಏನು ಕ್ಯಾರೆಕ್ಟರ್ಸ್ ಆ ಹಂತದಲ್ಲಿ ಇರುತ್ತೆ ಅಂತ ತಮ್ಗೆ ಹೇಳ್ಬೇಕಾದ್ರೆ ಮಗು ಭಾಷೆಯನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾಕಂದ್ರೆ ಎರಡರಿಂದ ಏಳು ವರ್ಷ ಅಂತ ಅಂತೈತ್ವಿ ಸಣ್ಣಂಗ ಅವಾಗಾನೆ ಪದಗಳ ಜೋಡಣೆ ಮಾಡ್ಕೊಂಡು ಸಣ್ಣಂಗ ಮಗು ಮಾತಾಡೋಕೆ ಶುರು ಆಗಿರತ್ತೆ ಎರಡು ವರ್ಷಕ್ಕೆ ಅದರಲ್ಲಿ ಮಗುವಿಗೆ ಭಾಷೆಯನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡೋದು ಈ ಹಂತದಲ್ಲಿ ಕಾಣ್ತಾ ಇದ್ದೀವಿ ಜೊತೆಗೆ ವಸ್ತುಗಳನ್ನು ಪದಗಳ ಮೂಲಕ ಬಿಂಬಗಳಿಂದ ಪ್ರತಿನಿಧಿಸುವಂಥದನ್ನು ಕೂಡ ಕಾಣ್ತಾ ಇದ್ದಾನೆ ಈ ಹಂತದಲ್ಲಿ ಮಗುವಿನಲ್ಲಿ ಕಾಣ್ತಕ್ಕಂಥ ಒಂದು ವಿಶೇಷವಾದಂಥ ಗುಣಲಕ್ಷಣಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಪದಗಳನ್ನು ಬಳಸ್ತಾ ಇದೆ ಬಿಂಬಗಳನ್ನು ಪ್ರತಿನಿಧಿಸ್ತಾ ಇದೆ ಜೊತೆಗೆ ಅಹಂ ಕೇಂದ್ರಿತ ಪ್ರವೃತ್ತಿ ಇಲ್ಲಿ ಕಂಡು ಬರ್ತಾ ಇದೆ ಈ ವಯಸ್ಸಿನಲ್ಲಿ ಅಹಂ ಕೇಂದ್ರಿತ ಪ್ರವೃತ್ತಿ ಅಂತಂದ್ರೆ ಅರ್ಥ ಜಗತ್ತಿರೋದೇ ನನಗಾಗಿ ಅಂತ ಭಾವಿಸ್ತಾ ಇರುತ್ತೆ ಮಗು ಜಗತ್ತಿರೋದೇ ನನಗಾಗಿ ಅಹಂ ಕೇಂದ್ರಿತ ಪ್ರವೃತ್ತಿಯನ್ನ ಕಾಣ್ತಾ ಇದ್ದೀವಿ ಇತರರ ದೃಷ್ಟಿಕೋನಗಳಿಗೆ ಮನ್ನಣೆ ಕೊಡ್ತಾ ಇರಲ್ಲ ತನಗೆ ಬೇಕು ಅಂದರೆ ಬೇಕು ಅದು ಇನ್ನೊಬ್ಬರಿಗೆ ಕೊಡೋಣಪ್ಪಿ ಅಂತಂದ್ರೆ ಬೇಡ ಅದು ನನಗೆ ಬೇಕು ಅಂದರೆ ನನಗೆ ಬೇಕು ಅದಕ್ಕೆ ಅಹಂ ಕೇಂದ್ರಿತ ಇತರ ಮ ಇತರರ ಮನ್ನಣೆಗೆ ಇಲ್ಲೇನು ಕೊಡೋಲ್ಲ ಅಂದರೆ ಅದು ಬೆಲೆ ಕೊಡ್ತಾ ಇರಲ್ಲ ಈ ಸಂದರ್ಭದಲ್ಲಿ ಮಗು ಏನು ಮಾಡ್ತಾ ಇದೆ ಅಂದರೆ ತಂದೆ ತಾಯಿಗಳು ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ವೀಕ್ಷಣೆ ಮಾಡಿ ಅವ್ರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಏನು ಮಾಡ್ತಾ ಇರುತ್ತೆ ಅಂದರೆ ಅವುಗಳನ್ನು ಅನುಕರಣೆ ಮಾಡ್ತಾ ಇರತ್ತೆ ಹಾಗ್ರೆ ಅದಕ್ಕೆ ಉದಾಹರಣೆ ಅಂತ ಕೊಡ್ಬೇಕು ಅಂದ್ರೆ ಮನೆಗೆ ಬೀಗ ಹಾಕೋದನ್ನ ನೋಡ್ತಾ ಇರತ್ತೆ ಬೀಗ ತಗಿಯೋದನ್ನ ನೋಡ್ತಿರತ್ತಲ್ಲ ಅವ್ರು ಇದ್ದಾಗ ಮಾಡಲ್ಲ ಅವ್ರು ಇರ್ಲಾರ್ದಾಗ ಕೆಲವೊಮ್ಮೆ ಏನ್ ಮಾಡ್ತಿರ್ತದೆ ಅಂದ್ರೆ ಬೀಗ ಹೆಂಗ್ ಹಾಕ್ತಿರ್ತಾರೆ ಬೀಗ ಹೆಂಗ್ ತೆಗೀತಿರ್ತಾರೆ ಅನ್ನೋದನ್ನ ತಾನು ಅನುಕರಣೆ ಮಾಡ್ಲಿಕ್ಕೆ ಹೋಗ್ತಾ ಇರತ್ತೆ ಜೊತೆಗೆ ಬರೆಯೋದು ಅಪ್ಪ ಅಮ್ಮ ಕುತ್ಕೊಂಡು ಏನೋ ಬರೀತಾ ಇರೋದನ್ನ ನೋಡ್ತಾ ಇದ್ರೆ ತಾನು ಆ ರೀತಿಯಲ್ಲಿ ಒಂದ್ ಯಾವ್ದೋ ಒಂದು ಸಣ್ಣ ಕಟ್ಟಿಗೆ ತರ ಇರುವಂತದನ್ನ ತಗೊಂಡು ನೆಲದ ಮೇಲೆ ಏನ್ ಮಾಡ್ತಾ ಇರತ್ತೆ ಅಂದ್ರೆ ಗೀಚ್ತಾ ಇರೋದನ್ನ ಕಾಣ್ತಾ ಇದ್ವಿ ಕೆಲವೊಬ್ರು ಮನೆ ಗೋಡೆಗಳು ಅಂದ್ರೆ ಮಕ್ಕಳ ಬರವಣಿಗೆಯಿಂದನೇ ಎಷ್ಟು ಚೆನ್ನಾಗಿ ಏನಾಗಿರ್ತವಂದ್ರೆ ತುಂಬಿರ್ತವೆ ಕಾರಣ ಆ ಮಗುವಿನ ಆ ವರ್ತನೆಯಲ್ಲಿ ಕಾಣ್ತಕ್ಕಂಥ ಒಂದು ಗುಣಲಕ್ಷಣ ಅದು ಹಾಗೆ ಸಾಂಕೇತಿಕ ಆಟಗಳಲ್ಲೂ ಕೂಡ ವಿದ್ಯಾರ್ಥಿಗಳು ತೊಡಗ್ತಾರೆ ಅಂತ ಹೇಳ್ತಾರೆ ಹಾಗೆ ಸಾಂಕೇತಿಕ ಆಟಗಳು ಅಂತ ಕೇಳಿದ್ರೆ ಉದಾಹರಣೆ ಅಡುಗೆ ಆಟ ಹೆಣ್ಮಕ್ಳು ಹೆಚ್ಚು ಅಡುಗೆ ಆಟದ ಕಡೆಗೆ ಮಾಡ್ತಿರ್ತಾರೆ ಅಂದ್ರೆ ಇಂಟ್ರೆಸ್ಟ್ ಕೊಡ್ತಿರ್ತಾರೆ ಅಡುಗೆ ಆಟ ಆಯಿತು ಅಥವಾ ಸ್ಕೂಲಿನ ಆಟ ಒಂದು ವೇಲ್ ಈ ರೀತಿ ಹಾಕ್ಕೊಂಡವ್ರು ಏನು ಮಾಡ್ತಾಯಿರ್ತಾರೆ ಅಂದರೆ ನಾನೀಗ ಟೀಚರು ಕೈಯಾಗ ಒಂದು ಕೋಲ್ ಹಿಡಿತಿರ್ತಾರೆ ಮನೆಯಾಗಿದ್ದಂಥ ಅಜ್ಜ ಅಮ್ಮನನ್ನು ಅಥವಾ ಮನೆಯಲ್ಲಿರ್ತಕ್ಕಂಥ ಉಳಕಿದವ್ರನ್ನ ನೀವೀಗ ನಮ್ಮ ಸ್ಟೂಡೆಂಟು ನಾವು ನಿಮ್ಮ ಟೀಚರು ಅಂತ ಒಂದು ಸ್ಕೂಲಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಥರ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಸಾಂಕೇತಿಕ ಆಟಗಳನ್ನು ಆಡ್ತಾ ಇರೋದನ್ನು ಕಾಣ್ತಾ ಇದ್ವಿ ಅದಕ್ಕೆ ಅಡುಗೆ ಆಟ ಇರ್ಬೋದು ಮದುವೆ ಥರ ಆಟವನ್ನು ನಾವು ಕಾಣ್ತಾ ಇದ್ವಿ ಕಂಡಕ್ಟರ್ ಡ್ರೈವರ್ ಥರ ಆಟವನ್ನು ಆಡೋದನ್ನು ಕೂಡ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಜಸ್ಟ್ ಗಾಡಿ ಹೊಡೆದವ್ರಿಗೆ ಅದೇ ಜಸ್ಟ್ ಈ ರೀತಿ ಮಾಡ್ಕೊಂಡು ಏನು ಮಾಡ್ತಾರೆ ಗಾಡಿ ಹೋದಂಗೆ ಬ್ರೇಕ್ ಹಚ್ಚಿದಂಗೆ ಮತ್ತು ಟರ್ನ್ ತೊಗೊಂಡಂಗೆ ಮಕ್ಕಳು ನೋಡ್ತಾ ಇರಬೇಕು ಎಷ್ಟು ಚೆನ್ನಾಗಿ ಆಟದಲ್ಲಿ ತೊಡಗತಕ್ಕಂಥ ರೀತಿಯಲ್ಲಿ ಸಾಂಕೇತಿಕ ಆಟಗಳನ್ನು ಕೂಡ ಈ ಹಂತದಲ್ಲಿ ಆಡ್ತಾ ಇದ್ದಾರೆ ಜೊತೆಗೆ ಚಿತ್ರ ರಚಿಸುವಂಥ ಸಾಮರ್ಥ್ಯನೂ ಕೂಡ ಬೆಳೀತಾ ಇದೆ ಅದರಲ್ಲಿ ಚಿತ್ರ ರಚಿಸ್ತಾ ಇದ್ದಾರೆ ಅಂದರೆ ಪೇಪರ್ ಮೇಲೆ ಬರಿಬೇಕು ಅಂತ ಇಲ್ಲ ಕೆಲವೊಂದು ಗೋಡೆ ಮೇಲೋ ನೆಲದ ಮೇಲೋ ಕಾಗದದ ಮೇಲೋ ಪುಸ್ತಕದ ಮೇಲೋ ಆ ರೀತಿಯಲ್ಲಿ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂದರೆ ಚಿತ್ರ ತೆಗಿತಕ್ಕಂಥ ಕೌಶಲ್ಯವನ್ನು ಈ ಹಂತದಲ್ಲಿ ಬೆಳೆಸ್ಕೊಳ್ತಾ ಇದ್ದಾರೆ ಜೊತೆಗೆ ಚಿಕ್ಕ ಪುಟ್ಟ ಕವನಗಳನ್ನು ಪೇಪರ್ನಲ್ಲಿ ತಾವುಗಳು ನೋಡಿರ್ಬೋದು ಸಣ್ಣ ಮಕ್ಕಳು ಬಿಡಿಸಿರುವಂಥ ಚಿತ್ರಗಳು ಬಂದಿರ್ತಾರೆ ಸಣ್ಣ ಮಕ್ಕಳು ಬರೆದಿರ್ತಕ್ಕಂಥ ಕವನಗಳು ಬಂದಿರ್ತವೆ ಅಂದರೆ ಆ ಹಂತದಲ್ಲಿ ಏನು ಅಂತ ಕೇಳಿದರೆ ಸಣ್ಣ ಪುಟ್ಟ ಕವನಗಳನ್ನು ಕಥೆಗಳನ್ನು ಆಟಗಳನ್ನು ಮತ್ತು ಮಾದರಿ ರೀತಿಯಾದಂಥ ಗೊಂಬೆಗಳನ್ನು ಮಣ್ಣಿನ ಮಾದರಿಗಳನ್ನು ರಚನೆ ಮಾಡ್ತಕ್ಕಂಥ ಕೌಶಲ್ಯ ಎಲ್ಲಿ ಬೆಳೀತಾ ಇರೋದನ್ನು ಕಾಣ್ತಾ ಇದ್ದೇವೆ ಅಂದರೆ ಈ ಕಾರ್ಯಪೂರ್ವ ಹಂತದಲ್ಲಿ ಅದು ಮಗುವಿನ ಎರಡನೇ ವರ್ಷದಿಂದ ಹಿಡ್ಕೊಂಡು ಏಳನೇ ವರ್ಷದ ಅವಧಿಯಲ್ಲಿ ಕಂಡು ಒಂದು ಗುಣಲಕ್ಷಣ ಅಂತ ಇದ್ವಿ ಅದರೊಳಗೆ ಅಹಂ ಕೇಂದ್ರಿತ ಪ್ರವೃತ್ತಿನೂ ಕೂಡ ಒನ್ ಆಫ್ ದ ಕ್ಯಾರೆಕ್ಟರ್ ಆಗಿರೋದ್ರಿಂದ ಕಾರ್ಯಪೂರ್ವ ಹಂತದ ಒನ್ ಆಫ್ ದ ಕ್ಯಾರೆಕ್ಟರ್ ಯಾವುದು ಅಂತ ಕೇಳಿದ್ರೆ ಅಹಂ ಕೇಂದ್ರಿತ ಅಂತ ಇದ್ದೀವಿ ಅದ ಒಂದು ಲಕ್ಷಣ ಅಲ್ಲ ಇವಿಷ್ಟು ಗುಣಲಕ್ಷಣಗಳನ್ನ ಆ ಮಗು ಹೊಂದಿರೋದನ್ನ ಕಾಣ್ತಾ ಇದ್ವಿ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗುವುದಾದ್ರೆ ಒಂದು ಮಗುವು ಮರದ ತುಂಡನ್ನು ಬಸ್ಸಿನಂತೆ ಆಡಲು ಉಪಯೋಗಿಸುತ್ತಿದೆ ಈ ಮಗುವು ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಆದರೆ ಆಪ್ಷನ್ ಎ ಸಂವೇದನಾಗತಿ ಹಂತ ಬಿ ಕಾರ್ಯಪೂರ್ವ ಹಂತ ಸಿ ಮೂರ್ತ ಕಾರ್ಯಗಳ ಹಂತ ಡಿ ಔಪಚಾರಿಕ ಕಾರ್ಯಗಳ ಹಂತ ಅಂತ ಇದ್ವಿ ಹರಿ ನಾಲ್ಕು ಹಂತಗಳ ಪೈಕಿ ಈ ತಾನೇ ನಿಮಗೆ ಹಿಂದೆ ಹೇಳಿದೆ ಮಗು ಏನು ಮಾಡ್ತಾ ಇದೆ ಅಂತ ಕೇಳಿದರೆ ಅಲ್ಲಿ ಡ್ರೈವರ್ ಥರ ಆಟ ಮಾಡೋದು ಕಂಡಕ್ಟರ್ ಥರ ಆಟ ಆಡೋದು ಒಂದು ಕಟ್ಟಿಗೆ ಬಿದ್ದಿದೆ ಅಂದರೆ ಆ ಕಟ್ಟಿಗೆಯನ್ನು ಏನು ಮಾಡ್ತಾರೆ ಇದು ಬಸ್ಸು ತಿಕೊಂಡು ಅದನ್ನು ಮಗು ಏನು ಮಾಡ್ತಿರ್ತದೆ ಅಂದರೆ ಬಸ್ಸಿನ ಥರ ಅದನ್ನು ಕಟ್ಟಿಗೆಯನ್ನು ಹಿಡ್ಕೊಂಡು ಅದ ಆಟ ಆಡ್ತಾ ಇದೆ ಅಂದರೆ ಹಾಂ ಇದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ಕಾರ್ಯಪೂರ್ವ ಹಂತ ಆಪ್ಷನ್ ಬಿ ಈಗ ತಾನೇ ಅದರ ವಿವರಣೆ ನೋಡಿದ್ವಲ್ಲ ಆ ವಿವರಣೆಗೆ ಮರದ ತುಂಡನ್ನೇ ಬಸ್ಸಿನ ಗತೆ ಮಾಡಿ ಅದನ್ನು ಮಗು ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ ಉಪಯೋಗಿಸ್ತಾ ಇದೆ ಅಂದರೆ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ಮಗು ಇದೆ ಅಂತ ಕೇಳಿದರೆ ಆಪ್ಷನ್ ಬಿ ಕಾರ್ಯಪೂರ್ವ ಹಂತದಲ್ಲಿ ಇದೆ ಅಂತ ಹೇಳ್ತೀವಿ ಹಾಗಾದರೆ ಈ ನಾಲ್ಕು ಹಂತಗಳ ಪೈಕಿ ಈ ಹಂತ ಈ ಒಂದು ಉದಾಹರಣೆಯ ಒಂದು ಗುಣಲಕ್ಷಣ ಅಂತ ಇದ್ವಿ ಹಾಗೆ ಇನ್ನು ನೆಕ್ಸ್ಟ್ ಕಾಣ್ತಕ್ಕಂಥ ಕ್ಯಾರೆಕ್ಟ್ರು ಹತ್ತೊಂಬತ್ತನೇದು ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ನ್ಯೂನ್ಯತೆ ಇರುವಂತಹ ವಿದ್ಯಾರ್ಥಿಗಳನ್ನು ನೀವು ಬೋಧಿಸುವ ತರಗತಿಗೆ ಸೇರಿಸಲಾಗಿ ಅವರನ್ನು ಹೇಗೆ ನಿಭಾಯಿಸುವಿರಿ ಅಂತ ಕೇಳ್ತಾ ಇದ್ದಾರೆ ಅರಲಿ ಆಪ್ಷನ್ ಎ ಅವರಿಗೆ ಬೋಧಿಸಲು ನಿರಾಕರಿಸುವೆನು ಬಿ ಅವರಿಗೆ ಬೋಧಿಸಲು ವಿಶೇಷ ತರಬೇತಿ ಪಡೆದ ಶಿಕ್ಷಕರನ್ನು ನೇಮಿಸುವಂತೆ ಪ್ರಾಂಶುಪಾಲರಿಗೆ ಅಥವಾ ಮುಖ್ಯೋಪಾಧ್ಯಾಯರಿಗೆ ಹೇಳುವೆನು ಸಿ ನ್ಯೂನ್ಯತೆಯ ಮಕ್ಕಳನ್ನು ಶಾಲೆ ಬಿಡಿಸಿ ಕರೆದುಕೊಂಡು ಹೋಗುವಂತೆ ಪೋಷಕರಿಗೆ ಹೇಳುವೆನು ಡಿ ಅಂತಹ ಮಕ್ಕಳಿಗೆ ಬೋಧಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಹಾಗೂ ತಂತ್ರಗಳನ್ನು ಕಲಿಯುವೆನು ಅದರಲ್ಲಿ ಈ ನಾಲ್ಕು ಉತ್ತರಗಳಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಯಾವುದು ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಇದ್ವಿ ಆದರೆ ನಮ್ಮ ಕೈಯಾಗ ನ್ಯೂನ್ಯತೆ ಇರುವಂಥ ಮಕ್ಕಳನ್ನು ಕೊಟ್ಟಾರ ಅಂದರೆ ಯಾವಾಗಲೂ ಒಬ್ಬ ಆದರ್ಶ ಶಿಕ್ಷಕನ ಕೆಲಸ ಏನು ಅಂತ ಕೇಳಿದರೆ ಶಾಣೆ ಇದ್ದವರನ್ನು ಶಾಣೆ ಮಾಡೋದಲ್ಲ ಒಂದು ದಡ್ಡಿರುವಂಥ ಮಗುವನ್ನು ತಗೊಂಡು ಉನ್ನತ ಹಂತಕ್ಕೆ ಆ ಮಗುವಿನ ಸಾಧನೆ ಆಗುವಂಥ ರೀತಿಯಲ್ಲಿ ನೀವು ಪ್ರೋತ್ಸಾಹವನ್ನು ಪ್ರೇರಣೆಯನ್ನು ನೀಡಿದ್ದೇ ಆಯಿತು ಅಂದರೆ ಅವರು ನಿಜವಾದ ಶಿಕ್ಷಕರು ಅಂತ ಜಾಣ ಇರುವಂಥ ಮಗು ತಾನಾಗೆ ಪ್ರತಿಭಾವಂತ ಮಗುವಿಗೆ ನೀವು ಸ್ವಲ್ಪ ಬೆರಳು ತೋರಿಸಿದರೆ ಸಾಕು ಹಸ್ತನೇ ನುಂಗುವಷ್ಟು ಮಗುವಿನ ಐ ಕ್ಯೂ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅದಕ್ಕೆ ಯಾವಾಗಲೂ ನಮ್ಮ ಕೈಯೊಳಗೆ ಇದೊಂದು ಟಾಸ್ಕ್ ಎಂಥದು ಅಂತ ಕೇಳಿದರೆ ನ್ಯೂನ್ಯತೆ ಇರುವಂಥ ವಿದ್ಯಾರ್ಥಿಗಳನ್ನು ಅಕಸ್ಮಾತ್ ನಮಗೆ ಬೋಧಿಸ್ರಿ ಅಂತಕ್ಕೊಂಡು ನಮ್ಮ ಕ್ಲಾಸ್ ರೂಮಿಗೆ ಅಂಥ ವಿದ್ಯಾರ್ಥಿಗಳನ್ನು ಕಳಿಸಿದ್ರೆ ನಾವಂತ ಮಕ್ಕಳನ್ನು ಯಾವಾಗಲೂ ಕೂಡ ಏನು ಮಾಡಬಾರ್ದು ಅಂತ ಕೇಳಿದರೆ ಅಂಥ ಮಕ್ಕಳನ್ನು ಚಾಲೆಂಜಿಂಗ್ ತಗೊಂಡು ಅಂಥ ಮಕ್ಕಳಿಗೋಸ್ಕರನ ಬೋಧಿಸ್ಲಿಕ್ಕೆ ಅಗತ್ಯ ವಾದ ಕೌಶಲ್ಯಗಳನ್ನ ಅಂತ ಮಕ್ಕಳಿಗೆ ನಾ ಇನ್ನೂ ಏನು ಚೆನ್ನಾಗಿ ಟೀಚ್ ಮಾಡಿ ಈಗ ಆ ಮಗು ಒಂದು ಫೈವ್ ಮಾರ್ಕ್ಸ್ ತೊಗೋತಾ ಇದ್ದಾನೆ ಅಂದರೆ ಅವ್ರ ಹಂಡ್ರೆಡಕ್ಕೆ ಅವ್ನು ಫೈ ತೊಗೊಳಕತ್ತವನ ಹಂಡ್ರೆಡಕ್ಕೆ ಅವನು ಸೆವೆಂಟೀನು ಏಯ್ಟಿ ಮಾರ್ಕ್ಸ್ ತೊಗೊಳ್ಳುವಂಗೆ ನಾನು ಅವನನ್ನು ತಯಾರು ಮಾಡಬೇಕಾದ್ರೆ ನಾನು ಯಾವ ರೀತಿ ಅವನಿಗೆ ತರಬೇತಿ ಕೊಡಲಿ ಅನ್ನುವಂಥ ಸ್ಕಿಲ್ಗಳನ್ನು ಅಂಥ ಟೆಕ್ನಿಕ್ಸ್ಗಳನ್ನು ಅಂಥ ತಂತ್ರಗಳನ್ನು ಶಿಕ್ಷಕನಾದವನು ಹೊಸದಾಗಿ ಬೆಳೆಸ್ಕೊಂಡು ತಾನು ಆ ಮಗುವಿಗೆ ಕಲಿಸುವಂಥದ್ದನ್ನು ಏನು ಕಾಣ್ತಾ ಇದೀವಿ ಅಂದರೆ ಈ ಹಂತದಲ್ಲಿ ಕಾಣ್ತಾ ಇದ್ವಿ ಹಾ ರೀ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿ ಆಪ್ಷನ್ ಡಿ ಏನಾಗಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಅಂತ ಹೇಳ್ತೀವಿ ಪ್ರಶ್ನೆಯನ್ನ ಗಮನಿಸಿ ಒಬ್ಬ ಸಂಪನ್ಮೂಲ ಶಿಕ್ಷಕನೆಂದರೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ ಒಬ್ಬ ಸಂಪನ್ಮೂಲ ಶಿಕ್ಷಕ ರಿಸೋರ್ಸ್ಫುಲ್ ಟೀಚರ್ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಏ ತುಂಬಾ ಶ್ರೀಮಂತ ಶಿಕ್ಷಕ ಬಿ ತುಂಬ ಪ್ರಭಾವಶಾಲಿ ಶಿಕ್ಷಕ ಸಿ ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸಲು ಬೇಕಾದ ಜ್ಞಾನ ಹಾಗೂ ಮಾಹಿತಿಯನ್ನು ಹೊಂದಿರುವ ಶಿಕ್ಷಕ ಡಿ ಶಾಲೆಯಲ್ಲಿ ತುಂಬ ಹೆಸರುವಾಸಿಯಾದ ಶಿಕ್ಷಕ ಅಂತ ಹರಿ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಅಂತ ಅದರಲ್ಲಿ ಸಂಪನ್ಮೂಲ ಶಿಕ್ಷಕ ಅಂದರೆ ಆ ಶಿಕ್ಷಕ ಒಂಥರ ಏನು ಅಂದರೆ ತುಂಬಿದ ಕೂಡ ಇದ್ದಂಗೆ ಇರ್ತಾರೆ ತುಂಬಿದ ಕೂಡ ಹೆಂಗೆ ತುಳ್ಕೊಳ್ಳಲ್ಲ ಹಂಗೆ ಎಲ್ಲ ವಿಷಯಗಳ ಒಂದು ಸಮಗ್ರವಾದಂಥ ಮಾಹಿತಿಯನ್ನು ಹೊಂದಿದವನಾಗಿರ್ತಾನೆ ಸಂಪನ್ಮೂಲ ಶಿಕ್ಷಕ ಅಂದರೆ ವಿದ್ಯಾರ್ಥಿಗಳಿಗೆ ಏನಾರ ಒಂದು ಅಗತ್ಯತೆ ಬೇಕಾಗಿದೆ ಅಂತ ಅವ್ರ ಕಡೆ ಹೋದರೆ ಅದಕ್ಕೆ ತಕ್ಕಂತೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಸೂಕ್ತವಾದ ಸಲಹೆಗಳನ್ನು ನೀಡ್ತಕ್ಕಂಥ ಒಂದು ಏನಾಗಿರ್ಬೇಕು ಅಂತಂದರೆ ಮಾಹಿತಿಯ ಕಣಜ ಅವನಾಗಿರ್ಬೇಕು ಅಂತ ಅದಕ್ಕೆ ಸಂಪನ್ಮೂಲ ಶಿಕ್ಷಕ ಅಂದರೆ ತುಂಬ ಶ್ರೀಮಂತ ಶಿಕ್ಷಕ ಅಂತಲೂ ಅರ್ಥ ಅಲ್ಲ ಅವರು ಶಾಲೆಯಲ್ಲಿ ತುಂಬ ಹೆಸರುವಾಸಿಯಾಗಿದ್ದರೆ ಅವ್ರನ್ನ ಶ್ರೀಮಂತ ಶಿಕ್ಷಕ ಅಥವಾ ಸಂಪನ್ಮೂಲ ಶಿಕ್ಷಕ ಅಂತೀವಿ ಅಂದ್ಕೊಂಡ್ರೆ ಇದು ಅಲ್ಲ ಇದು ಅಲ್ಲ ತುಂಬ ಪ್ರಭಾವಶಾಲಿ ಶಿಕ್ಷಕನ ಅಂತಲೂ ಅಲ್ಲ ಯಾವುದು ಸರಿಯಾದ ಉತ್ತರ ಅಂದರೆ ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸಲು ಬೇಕಾದಂಥ ಜ್ಞಾನವನ್ನು ಅವರು ಅಕಸ್ಮಾತ್ ಏನೋ ಒಂದು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗಳಿಗೆ ತಕ್ಕಂತ ಉತ್ತರವನ್ನ ನೀಡುವಂಥ ಸಮಗ್ರವಾದಂಥ ಜ್ಞಾನವನ್ನ ಅವನು ಹೊಂದಿರೋನಾಗಿರ್ಬೇಕು ವಿದ್ಯಾರ್ಥಿಗಳು ಏನೋ ಮಾಹಿತಿಯನ್ನ ಕೇಳಿದ್ರು ಕೂಡ ಆ ಮಾಹಿತಿಗಳಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುವಂಥ ಕಲೆಗಾರಿಕೆಯನ್ನು ಹೊಂದಿರುವಂಥ ಶಿಕ್ಷಕನಾಗಿರಬೇಕಲ್ಲ ಇವನನ್ನು ನಾವೇನಂತ ಕರಿತೀವಿ ಅಂದರೆ ಸಂಪನ್ಮೂಲ ಶಿಕ್ಷಕ ಅಂತ ಕರಿತಾ ಇದ್ವಿ ಸೊ ಇವತ್ತಿನ ಅವಧಿಯಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಕೇಳಿದರೆ ಈ ಒಂದು ಇಪ್ಪತ್ತು ಕೋಶನ್ಸ್ಗಳ ಕುರಿತಾದಂಥ ಪ್ರಶ್ನಾವಾರು ವಿಶ್ಲೇಷಣೆಯನ್ನು ನೋಡಿದ್ವಿ ಉಳಿದ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೇನು ಮಾಡ್ತಾ ಇದೆ ಅಂದರೆ ಆ ಟಿ ಇ ಟಿಯಲ್ಲೇ ಬರ್ತಕ್ಕಂಥ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳನ್ನು ತಮಗೆ ಪ್ರಶ್ನಾವಾರು ವಿಶ್ಲೇಷಣೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಬಿಡತ್ತೆ ಆದಷ್ಟು ಅವುಗಳ ಸದುಪಯೋಗವನ್ನು ತಾವುಗಳು ಪಡೆದುಕೊಡ್ರಿ ಇವು ಟಿ ಇ ಟಿಯಲ್ಲೂ ಕೂಡ ಕ್ವಶನ್ಸ್ಗಳು ಬಂದಾವ ಈವನ್ ಸಿ ಇ ಟಿ ಕ್ವಶನ್ಸ್ಗಳಲ್ಲೂ ಸಿ ಇ ಟಿ ಕ್ವಶನ್ ಪೇಪರ್ಸ್ಗಳಲ್ಲೂ ಕೂಡ ಬಂದಿದ್ದಾವೆ ಆದಷ್ಟು ಇವುಗಳ ಸದುಪಯೋಗವನ್ನು ತಾವುಗಳು ಪಡ್ಕೊಂಡು ತಮ್ಮ ಒಂದು ಪ್ರಶ್ನೆ ಏನು ಎಕ್ಸಾಮ್ ಬರೀತಾ ಇದ್ದೀರಾ ಆ ಎಕ್ಸಾಮ್ದಲ್ಲಿ ತಾವೆಲ್ಲರೂ ಕೂಡ ಸಫಲರಾಗ್ರಿ ಅಂತ ತಮ್ಗೆ ಹೇಳ್ತಾ ತಮಗೆ ಇದೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಗೆ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್